ನಮ್ಮ ನ್ಯೂಸ್ 14 ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಶನ್ ಬೆಲ್ಲನ್ನು ಆನ್ ಮಾಡ್ಕೊಳ್ಳಿ, ನಿರಂತರ ಸಂಪರ್ಕದಲ್ಲಿರಿ. ತಮ್ಮೆಲ್ಲರಿಗೂ ಕೂಡ ಮತ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಬೆಳಗ್ಗೆಯಿಂದ ಅಲ್ಲ ನಿನ್ನೆ ರಾತ್ರಿಯಿಂದ ಇಲ್ಲಿವರೆಗೂ ಕೂಡ ನನಗೆ ಸುಮಾರು 60-70 ಕಾಲ್ಗಳು ಬಂದಿರಬಹುದು. ನನಗೇನು ಒಳ್ಳೆ ಬಯಸಲಿ ಬಂದ ಕಾಲ್ಗಳಲ್ಲ, ನನಗೆ ಬೆದರಿಕೆ ಹಾಕುವಂಥದ್ದು ಒಂದ್ಸಾಗೇನು ಅದೇನೆ ಸೇಮ್ ಅದೇ ಧಮಕಿಗಳು. ನಿಮ್ಮನ್ನ ಬಿಡಲ್ಲ, ನಿಮ್ಮನ್ನ ಸಾಯಿಸ್ಬಿಡ್ತೀವಿ, ಕತ್ತರಿಸಾಕ್ಬಿಡ್ತೀವಿ, ದಾಳಿ ಮಾಡ್ತೀವಿ, ಮನೆಯಲ್ಲಿ ಬಿಡ್ತೀವಿ, ಬಳೆ ತೊಟ್ಕೊಂಡು ಕೂತ್ಕೊಳ್ಳಿ ಅಂತ. ಆ ಬಳೆಯ ಮಹತ್ವವೂ ಕೂಡ ಗೊತ್ತಿಲ್ಲ ಇವರಿಗೆ, ಇಡಿಯಟ್ಗಳಿಗೆ. ಬಳೆ ತೊಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಕೈಲಾಗ್ದವರು ಅಂತ. ಇವರಿಗೆಲ್ಲ ಇಂದಿರಾ ಗಾಂಧಿ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇವರೆಲ್ಲ ಶೌರ್ಯ, ಆ ಸಾಹಸ, ಆ ಮಾತೃಹೃದಯದ ಅಂತಃಕರಣ ಹಿಂದೆ ಅದು ಯಾವುದೂ ಕೂಡ ಭವಿಷ್ಯ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ. ಹಂಗಾಗಿ ಬಳೆ ತೊಟ್ಕೊಂಡವರೆಲ್ಲರೂ ಕೂಡ ಕೈಲಾಗ್ದವರು ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಒಬ್ಬ ಸಂಜಯ್ ಮಠಾಡೆ, ಶ್ರೀರಾಮ ಸೇನೆಯ ಬಳ್ಳಾರಿ ಭಾಗದ ಮುಖಂಡ ಅಂತ ಹೇಳ್ಕೊಂಡಿರುವಂತಹ ಸಂಜಯ್ ಮಠಾಡೆ ಒಂದು ವಿಡಿಯೋವನ್ನ ಮಾಡಿ ಹೊರಡೆ ಬಿಟ್ಟಿದ್ದಾನೆ. ಆತನ ಪ್ರಕಾರ ಏನು ಅಂದ್ರೆ, ನಾನು ಇನ್ಯಾವತ್ತಾದ್ರೂ ಕೂಡ ಅಜಿತ್ ಹನುಮಕ್ಕನವರು, ಚಕ್ರವರ್ತಿ ಸೂಲಿಬೆಲೆ, ಪ್ರಮೋದ್ ಮುತಾಲಿಕ್ ಇಂಥವರ ವಿಷಯಗಳನ್ನ ಎತ್ಕೊಂಡು ನಾನೇನಾದ್ರೂ ಕೂಡ ಇನ್ ಮುಂದೆ ಪ್ರಶ್ನೆ ಮಾಡಿದ್ರೆ ನನ್ನ ಮೇಲೆ ಗುಂಪು ದಾಳಿಯನ್ನ ನಡೆಸ್ತೀನಿ ಅನ್ನೋ ಬೆದರಿಕೆಯನ್ನ ಹಾಕಿ ಅದು ಎಚ್ಚರಿಕೆ ಕೊಟ್ಟು ಕೆಲವು ಅಸಭ್ಯವಾದ ಮಾತುಗಳನ್ನ ಮಾತಾಡಿ ವಿಡಿಯೋ ಮಾಡಿ ಇವತ್ತು ಹರಿಯೋದಕ್ಕೆ ಬಿಟ್ಟಿದ್ದಾನೆ. ಅದು ಎಲ್ಲ ಕಡೆ ಒಂದಷ್ಟು ಓಡಾಡ್ತಾ ಇದೆ, ಓಡಾಡ್ಕೊಂಡಿದ್ವಿ. ಒಂದು ನಿಮ್ಮೆಲ್ಲರಿಗೂ ಕೂಡ ನಾನು ಹೇಳೋದೇನು ಅಂತಂದ್ರೆ, ಇಂಥ ಯಾವುದೇ ಬೆದರಿಕೆಗಳು ಕೂಡ ನನ್ನನ್ನ ಕುಗ್ಸೋದಕ್ಕೆ ಸಾಧ್ಯವೇ ಇಲ್ಲ, ನನ್ನ ಹೋರಾಟದ ಹಾದಿಯಿಂದ ನನ್ನನ್ನು ಹಿಂಜರಿಸೋದಕ್ಕೆ ಸಾಧ್ಯವೇ ಇಲ್ಲ, ನನ್ನ ಬಾಯಿನ ಮುಚ್ಚಿಸ್ಬೋದು ಅಂತ ಏನಾದರೂ ಈ ರೀತಿಯಂತಹ ಅವಿವೇಕಿಗಳೇನಾದ್ರೂ ಅನ್ಕೊಂಡಿದ್ರೆ ಅದ ಅವರ ಅವಿವೇಕತನ ಅಷ್ಟೇ ಹೊರತು ಬೇರೇನೂ ಅಲ್ಲ. ದೇಶ ಕಾಪಾಡ್ತೀನಿ, ಧರ್ಮ ಕಾಪಾಡ್ತೀನಿ ಅಂತ ಅಂದ್ಕೊಂಡವ್ರ ಬಾಯಿನಲ್ಲಿ ಮಾತೆತ್ತಿದ್ರೆ ಅಮ್ಮ ಅಕ್ಕ ಸಾಯಿಸ್ತೀನಿ, ಕುಯ್ದಾಕ್ಬಿಡ್ತೀನಿ, ಬಾಂಬ್ ಹಾಕ್ಬಿಡ್ತೀನಿ, ಶೂಟ್ ಮಾಡ್ಬಿಡ್ತೀನಿ ಅಂತಂದ್ರೆ ಇವ್ರನ್ನ ದೇಶ ಕಾಯೋರು ಅಂತ ಕರೆಯಕ್ ಸಾಧ್ಯ ಇಲ್ಲ. ಇವರೆಲ್ಲಾದ್ರೂ ಹೋಗಿ ಮಾಂಸದ ಅಂಗಡಿ ಈಗ ಕ್ಲಾಯಕ್ಕು, ಯಾಕಂದ್ರೆ ಕುಯ್ಯೋದು, ಕೊಡಿಯೋದು, ಬಿಚ್ಚೋದು, ಬೋಟಿ ತೆಗೆಯೋದು, ಖನಿಜ ತೆಗೆಯೋದು, ಇದೆಲ್ಲ ಯಾರೋ ಮಾಂಸದ ಅಂಗಡಿ ಕಡ್ರೆ ಮಾಡೋದು ಒಂದು ಸಂಪಾದನೆ ಏನಾದ್ರೂ ಆಗ್ತದೆ. ಅವೆಲ್ಲ ಇಲ್ಲಿ ನಮ್ಮ ಹತ್ರ ನಡೆಯಲ್ಲ, ಇರ್ಲಿ. ಅದ್ ಯಾವ ವಿಚಾರಕ್ಕೂ ಕೂಡ ನಾನು ಭಯ ಪಡುವಂತಹ ಸಂದರ್ಭವೇ ಬರೋದಿಲ್ಲ ಅಂತ ಯಾವ ಆಸೆ ಕೂಡ ಅವ್ರು ಇಟ್ಕೊಳ್ಳೋದು ಬೇಡ. ಆದ್ರೆ ಆದ್ರೆ ನಾನು ಈ ಸಮಾಜಕ್ಕೆ ಹೇಳುವಂಥದ್ದು ಏನು ಅಂತಂದ್ರೆ, ಈ ರೀತಿಯಾಗಿ ಭಯ ಬೀಳಿಸಿ ಒಬ್ಬರು ಯಾನಾದ್ರೂ ಬಾಯಿ ಮುಚ್ಚಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತಂದ್ರೆ ಅವರಿಗೆ ಸಪೋರ್ಟ್ ಆಗಿ ಇಡೀ ಸಮಾಜ ನಿಲ್ಲಬೇಕಾಗುತ್ತೆ. ಕಾನೂನು ಕ್ರಮಕ್ಕೆ ಒಂದಿಷ್ಟು ಜನರಾದ್ರೂ ಕೂಡ ಸ್ವಲ್ಪ ಸಣ್ಣ ಮಟ್ಟದಲ್ಲಾದ್ರೂ ಕೂಡ ರಿಸ್ಕ್ ತಗೋಬೇಕಾಗುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಡೋದು ಅಥವಾ ಪೊಲೀಸ್ ಸರ್ಕಾರದ ಮೇಲೆ ಒತ್ತಡ ತರುವಂಥದ್ದು ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಇಂಥ ಕೆಲವು ಬೆದರಿಕೆ ಒಡ್ಡುವಂತಹ ಗೂಂಡಾ ಪ್ರವೃತ್ತಿಯ ಜನರನ್ನ ಕಾಟವನ್ನ ತಪ್ಪಿಸ್ಬೋದು. ಈ ಕಾಟಗಳು ಜಾಸ್ತಿ ಆದ್ರೆ ನನಗ್ ಸಮಸ್ಯೆ ಇಲ್ಲ, ಜಾಸ್ತಿ ಆದ್ರೆ ನನ್ನ ತರ ಯಾರಾದ್ರೂ ಕೂಡ ಈ ಸಮಾಜದಲ್ಲಿ ಹೋರಾಟ ಮಾಡೋಣ, ಸತ್ಯ ಹೇಳೋಣ, ಇವ್ರು ಹೇಳ್ತಾ ಇರೋದ ಸುಳ್ಳುಗಳ ವಿರುದ್ಧ ಧ್ವನಿ ಎತ್ತೋಣ ಅಂತ ಬರುವಂತಹ ಮನಸ್ಸುಗಳು ಕೂಡ ಕುಗ್ಗೋಗ್ತವೆ. ಸರಿ, ಇದು ಇವತ್ತಿನ ಬೆಳಗ್ಗೆಯಿಂದ ಬಂದಿರುವಂತಹ ಇಲ್ಲಿವರೆಗೂ ನಡೆದಿರುವಂತಹ ಕಥೆಗಳು. ಅವರ ನಂಬರ್ಗಳನ್ನ ಯಾರ್ಯಾರು ಫೋನ್ ಮಾಡಿದ್ರು ಅವ್ರ ನಂಬರ್ಗಳನ್ನ ಡಿಸ್ಪ್ಲೇ ಮಾಡೋಣ ಅಂತಿದ್ದೆ. ಪ್ರತಿ ದಿವಸ ನಿಮ್ಮ ಅಭಿಪ್ರಾಯ, ನಂಬರ್ಗಳನ್ನ ಡಿಸ್ಪ್ಲೇ ಮಾಡಿ ಅನ್ನೋದೇನಾದ್ರೂ ನಿಮ್ಮ ಅಭಿಪ್ರಾಯ ಹೇಳಿದ್ರೆ ಖಂಡಿತವಾಗ್ಲೂ ಒಂದೆರಡು ನಂಬರ್ ಮಾತ್ರ ಡಿಸ್ಪ್ಲೇ ಮಾಡ್ತೀನಿ, ಯಾಕಂದ್ರೆ ಎಲ್ಲನೂ ಮಾಡೋದು ಬೇಡ. ಅದ್ರಲ್ಲಿ ತುಂಬಾ ಪ್ರಮುಖವಾಗಿ ತುಂಬಾ ಕೆಡದಾಗ ಮಾತಾಡುವಂತ ಯಾರಿದ್ದಾರೆ ಅವ್ರದ ಒಂದೆರಡು ನಂಬರ್ ಬೇಕು, ನಾನು ಡಿಸ್ಪ್ಲೇ ಮಾಡಬಲ್ಲ. ಅದು ನೀವು ಮಾಡಿ ಅಂದ್ರೆ, ಇಲ್ಲದೆ ನನಗೆ ಅದರ ಅವಶ್ಯಕತೆ ಇಲ್ಲ. ಪೊಲೀಸ್ನವ್ರಿಗೆ ಅದರ ಇನ್ಫಾರ್ಮೇಶನ್ ಕೂಡ ಹೋಗಿದೆ, ಇರಲಿ. ಇನ್ನ ಬೇರೆ ಎಲ್ಲರ ಪ್ರಕಾರ ಹೇಳೋದೇನು ಅಂತಂದ್ರೆ, ನೀವು ಮುತಾಲಿಕ್ ಅವ್ರದ್ದಾಗಿರ್ಲಿ, ಸೂಲಿಬೆಲೆ ಅವ್ರದ್ದಿರಲಿ, ಮೋದಿ ಅವ್ರದ್ದಿರಲಿ, ಅಮಿತ್ ಶಾ ಇರಲಿ, ಯಾರದೇ ಇರಲಿ, ಬರೀ ಹಳೇ ವಿಚಾರಗಳು ಆಗಿ ಹೋಗಿರೋ ವಿಚಾರಗಳನ್ನ ಇಟ್ಕೊಂಡು ಮಾತಾಡ್ತೀರಿ, ದೇಶದಲ್ಲಿ ಮುಂದೆ ಏನಾಗಬೇಕು ಅದನ್ನ ಮಾತಾಡಿ ಅನ್ನೋದು. ನಾನು ಅದನ್ನೇ ಕೇಳ್ತಾ ಇದ್ದೀನಿ, ನೀವಿನ್ನೂ ಕೂಡ ಆಗಿ ಹೋಗಿರುವಂತಹ ನೆಹರೂನೇ ಹಿಡ್ಕೊಂಡು ಕೂತಿದ್ದೀರಲ್ಲ, ನೀವಿನ್ನೂ ಕೂಡ ಆಗಿ ಹೋಗಿರುವಂತಹ ಇಂದಿರಾ ಗಾಂಧಿನ, ಮಹಾತ್ಮ ಗಾಂಧಿನ, ಇವ್ರನ್ನೇ ಹಿಡ್ಕೊಂಡು ಕೂತಿದ್ದೀರಲ್ಲ ಇನ್ನು. ಅದೇ ಸಾವರ್ಕರ್ನೇ ತೋರಿಸ್ಕೊಂಡು ನಿಮ್ ಬೇಳೆ ಬೇಯಿಸ್ಕೊತಾ ಇದ್ದೀರಲ್ಲ, ಬಿಟ್ಟು ಬನ್ನಿ ಅವನ್ನೆಲ್ಲ ಆಚೆಗೆ ಬಿಟ್ಟು ಬಂದು ಈಗ ನಮ್ಮ ದೇಶದ ಆಡಳಿತ ಮಾಡ್ತಾ ಇರೋ ವ್ಯಕ್ತಿ ಯಾರು, ಅವರಿಂದ ನಾವೇನನ್ನ ಬಯಸ್ಬೇಕು, ಮತ್ತೆ ಈ ದೇಶದ ಅಭಿವೃದ್ಧಿಗೆ ಅವ್ರು ಏನ್ ಮಾಡ್ಬೇಕಾಗಿರೋದು ಅದನ್ನ ಪ್ರಶ್ನೆ ಮಾಡ್ರೆ ಅಂದ್ರೆ ನೀವಿನ್ನು ಇಂದಿರಾ ಗಾಂಧಿನ ನೆಹರೂನ ಹಿಡ್ಕೊಂಡು ಕೂತಿದ್ದೀರಿ. ಸೊ ನಿಮ್ಮ ತಪ್ಪುಗಳಿಂದ, ಅದ್ರಲ್ಲೂ ನಾನು ಹಳೆ ಯಾವ ವಿಚಾರವನ್ನು ಇಟ್ಕೊಂಡು ಕೂತಿಲ್ಲ, ಈಗ ಪ್ರಸ್ತುತ ಏನು ತಪ್ಪುಗಳನ್ನು ಆಗ್ತಾ ಇದೆ, ನಿಮ್ಮ ಸುಳ್ಳುಗಳಿಂದಾಗಿ ಈ ದೇಶದಲ್ಲಿ ಎಂತಹ ಒಂದು ಅನಾಹುತ ಘಟಿಸಿ ಹೋಯ್ತು. ನಾನು ನಿನ್ನೆ ಮಾತಾಡುವಾಗ ಹೇಳಿದ್ದೀನಿ, ಇವತ್ತಿಗೆ ಭಾರತದ ಮೇಲೆ 149.6 ಲಕ್ಷ ಕೋಟಿ ರೂಪಾಯಿಗಳು
ಸರಿಸುಮಾರು 150 ಲಕ್ಷ ಕೋಟಿ ರೂಪಾಯಿಗಳ ಸಾಲ, ಬೃಹತ್ ಸಾಲ ದೇಶದಲ್ಲಿ ಇರುವಾಗ ನೀವು ದೇಶದ ಅಭಿವೃದ್ಧಿಯನ್ನ ಯಾವ ಮಾನದಂಡದಲ್ಲಿದ್ದೀರಿ? ನನಗೆ ಫೋನ್ ಮಾಡಿದ್ರಿಗೂ ಕೂಡ ನಾನು ಹೇಳ್ತೀನಿ, ಏನ್ ಸರ್ ನೀವು ಮೋದಿ ಅವ್ರನ್ನ ಬಿಡೋದೇ ಇಲ್ಲ, ಟೀಕೆ ಮಾಡ್ತಾನೆ ಇರ್ತೀರಿ ಅಂತ. ಅಲ್ಲಪ್ಪ, ದೇಶನ ಅಭಿವೃದ್ಧಿ ಮಾಡ್ತೀವಿ, ಡಾಲರ್ ಮೌಲ್ಯದ ಸಮಸಮಕ್ಕೆ ರೂಪಾಯಿನ ನಿಲ್ಲಿಸ್ತೀವಿ, 2 ಕೋಟಿ ಉದ್ಯೋಗ ಕೊಡ್ತೀವಿ, ದೇಶದ ರಕ್ಷಣೆಯನ್ನ ಮಾಡ್ತೀವಿ, ಸೈನ್ಯವನ್ನ ಸುಭದ್ರಗೊಳಿಸ್ತೀವಿ ಅಂತ ಹೇಳ್ಕೊಂಡು 150 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಇವತ್ತು ದೇಶದಲ್ಲಿ ಉದ್ಯೋಗವೂ ಇಲ್ಲ, ಉದ್ದಿಮೆಗಳು ಇಲ್ಲ, ಇರೋ ಉದ್ದಿಮೆಗಳೆಲ್ಲ ಮಾರ್ಕೊಂಡು ಹೋಗ್ತಾ ಇದ್ರೆ ನಾವು ಪ್ರಶ್ನೆ ಮಾಡಬಾರ್ದಂದ್ರೆ ಸಾಲದ ವಿಚಾರ ಬಿಡಿ ಸರ್, ಇವತ್ತಂದ್ರೆ ನಾಳೆ ತೀರಿಸೋಣ ಅಂತಾರೆ. ಏನು 15 ರೂಪಾಯಿ ಪಕ್ಕದ ಮನೆಗೆ ಇಸ್ಕೊಂಡ್ಬಂದಿದ್ದು ನಾಳೆ ಬೆಳಗ್ಗೆ ಕೊಟ್ಬಿಡಕ್ಕೆ, ಮತ್ತೆ ತಂದಿದ್ದ ದುಡ್ಡು ಏನಕ್ಕೆ ಅಂತಂದ್ರೆ ದೇಶನ ಅಭಿವೃದ್ಧಿ ಮಾಡಕ್ಕಂತೆ. ಹೆಂಗೆ ಅಭಿವೃದ್ಧಿ ಮಾಡಿದ್ರು? ತಂದಿದ್ದ ದುಡ್ಡೆಲ್ಲ ಏನಾಯ್ತು ಅಂತ ದೇಶಕ್ಕೆ ಗೊತ್ತಲ್ವಾ? ಎಂತೆಂತ ದೊಡ್ಡ ದೊಡ್ಡ ಉದ್ದಿಮೆದಾರರು ದೇಶದಿಂದ ಅತ್ಯಂತ ಹಣವನ್ನ ದೋಚಿಕೊಂಡು ಓಡೋದ್ರು, ಲಕ್ಷಗಟ್ಟಲೆ ಲಕ್ಷ ಕೋಟಿಗಳ ಗಟ್ಟಲೆ ಓಡೋದ್ರು. ಮತ್ತೆ ಇಲ್ಲಿ ಬಹಳ ದೊಡ್ಡ ದೊಡ್ಡ ಶ್ರೀಮಂತರ ಸಾಲಗಳನ್ನೆಲ್ಲ ಮನ್ನಾ ಮಾಡ್ತು, ಬ್ಯಾಂಕ್ಗಳ ಮೂಲಕ ದರೋಡೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು. ಅದೆಲ್ಲವೂ ಕೂಡ ಸಾಲವಾಗಿ ನಮ್ಮ ತಲೆಗೆ ಬಂದು ಕೂತಿರೋದು, ನಾವು ಪ್ರಶ್ನೆ ಮಾಡಬಾರ್ದು ಅದನ್ನೆಲ್ಲ. ಇದು ಇವತ್ತಿನ ಮುಖ್ಯವಾದ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿವಾಗ ಮಾತಾಡಬೇಕಾದ್ರೆ ಇದಕ್ಕೆ ಮುಂಚೆ ನಾನು ಇವಾಗ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಮತ್ತೆ ಪ್ರಮೋದ್ ಮುತಾಲಿಕ್ ಅವರಿಗೆ ಫೋನ್ ಮಾಡ್ತಾಳೋ ಅಂತ ಕೆಲಸ ಮಾಡ್ತೀನಿ. ನಿಮ್ಮನ್ನ ಪ್ರಶ್ನೆ ಮಾಡಿದ್ದಕ್ಕೆ, ನೀವು ಮಾಡಿದಂತ ತಪ್ಪುಗಳನ್ನ ಎತ್ತಿ ತೋರಿಸಿದ್ದಕ್ಕೆ, ಈಗ ಭಾರತ ಮಾತೆಯನ್ನ ರಕ್ಷಣೆ ಮಾಡ್ತೀವಿ, ಸಂಸ್ಕೃತಿಯ ರಕ್ಷಕರು ನಾವು ಅನ್ನುವಂತಹ ಒಂದು ಕಾಲ್ ತಗೊಳ್ಳಿ ಪ್ರಮೋದ್ ಮುತಾಲಿಕ್ ಅವರಿಗೆ. ರಕ್ಷಣೆ ಮಾಡ್ತೀವಿ ಅಂತ ಸಂಸ್ಕೃತಿ ರಕ್ಷಕರ ಬಾಯಿನಲ್ಲಿ ಇವತ್ತು ಇಷ್ಟು ದೊಡ್ಡ ದೊಡ್ಡ ಮಾತುಗಳು ಬರ್ತಾ ಇದ್ದಾವೆ, ದಾಳಿ ಮಾಡುವಂತಹ ಹುನ್ನಾರದ ಮಾತುಗಳು ಬರ್ತಾ ಇದ್ದಾವೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಅಂತ ಗೌರವವಾಗಿ ಕೇಳೋಣ. ನಾವು ಅವತ್ತು ಕೂಡ ಚರ್ಚೆ ಮಾಡುವಾಗ ಯಾವತ್ತೂ ಕೂಡ ಅಗೌರವವಾಗಿ ಅವ್ರನ್ನ ಮಾತಾಡ್ಸಿಲ್ಲ, ಅವರು ಕೂಡ ಅಗೌರವವಾಗಿ ಮಾತಾಡಿದ್ದಾರೆ. ಆದ್ರೆ ಪ್ರಶ್ನೆಗಳಿಗೆ ಉತ್ತರಿಸಲಾರದೆ ಹೋದ್ರು. ನೋಡೋಣ ಈಗ ಅವ್ರು ಏನ್ ಹೇಳ್ತಾರೆ. ಫೋನ್ ಮಾಡ್ತಾ ಇದ್ದೀವಿ ಅವ್ರಿಗೆ, ಫೋನ್ ತಗೊಳ್ಳಿ, ಬಹುಶಃ ಕೇಳೋಣ. ಅದರ ನಂತರ RSS ವರ್ಸಸ್ DSS ನಿಜವಾದ ವಿಷಯ ಇವತ್ತು ಏನ್ ಚರ್ಚೆ ಇದೆ ಆ ವಿಚಾರಕ್ಕೆ ನಾವು ಬರೋಣ. ನೋಡೋಣ, ಫೋನ್ ರಿಂಗ್ ಆಗ್ತಾ ಇದೆ, ನೋಡೋಣ. ಸರ್ ನಮಸ್ತೆ. ನಮಸ್ತೆ, ಯಾರು ಸರ್? ಪ್ರಮೋದ್ ಮುತಾಲಿಕ್ ಅವರ? ನಾನು ಭಾಸ್ಕರ್ ಪ್ರಸಾದ್ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ ಸರ್. ಇಲ್ಲ, ಪ್ರಮೋದ್ ಮುತಾಲಿಕ್ ಅವರಲ್ಲ ಮಾತಾಡ್ತಿರೋದು, ವಾಯ್ಸ್ ಬೇರೆ ಇದೆ. ದಯಮಾಡಿ ಅವ್ರಿಗೆ ಫೋನ್ ಕೊಡಿ ಸರ್. ಅವರು ಮೀಟಿಂಗ್ ನಲ್ಲಿದ್ದಾರೆ. ಮತ್ತೆ ನಾನೇ ಪ್ರಮೋದ್ ಮುತಾಲಿಕ್ ಅಂತ ಹೇಳ್ತಾ ಇದ್ದೀರಿ, ಸತ್ಯ ಹೇಳ್ಬೇಕಲ್ವಾ? ದಯಮಾಡಿ ಒಂದೇ ನಿಮಿಷ ಮಾತಾಡ್ಬೇಕು. ಇಲ್ಲ, ಅವರು ಬಿಜಿ ಇದ್ದಾರೆ, ಮೀಟಿಂಗ್ ನಲ್ಲಿದ್ದಾರೆ. ಮೀಟಿಂಗ್ ನಲ್ಲಿದ್ದಾರಾ? ಸರಿ, ಅವ್ರಿಗೊಂದು ವಿಚಾರವನ್ನ ತಿಳಿಸ್ಬಿಡಿ. ಶ್ರೀರಾಮ ಸೇನೆಯ ಬಳ್ಳಾರಿ ನಾನೀಗ News 14 ಇಂದ ಮಾತಾಡ್ತಾ ಇದ್ದೀನಿ, ಭಾಸ್ಕರ್ ಪ್ರಸಾದ್ ಅಂತ ಲೈವ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀನಿ. ಬಳ್ಳಾರಿ ಜಿಲ್ಲೆಯ ಸಂಜಯ್ ಮಠಾಡೆ ನಿಮ್ಮ ಶ್ರೀರಾಮ ಸೇನೆಯ ಮುಖಂಡರು. ಮೊನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಮಾತಾಡಿದ್ರು, ನಾನು ಅವರು ಒಂದು 1/2 ಗಂಟೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದೆ ಪ್ರಮೋದ್ ಮುತಾಲಿಕ್ ಅವ್ರಿಗೆ. ಆ ಪ್ರಶ್ನೆಗಳನ್ನ ಕೇಳಿದ್ದ ಕಾರಣಕ್ಕೆ ಸಂಜಯ್ ಮಠಾಡೆ ನಮ್ಮ ಮೇಲೆ ಗುಂಪು ದಾಳಿ ನಡೆಸ್ತೀನಿ ಅನ್ನುವಂತಹ ಬೆದರಿಕೆಯನ್ನ ವಿಡಿಯೋ ಮಾಡಿ ಇವತ್ತು ಬಿಟ್ಟಿದ್ದಾರೆ ಎಲ್ಲ ಕಡೆ. ಸೊ ಶ್ರೀರಾಮ ಸೇನೆ ಈ ರೀತಿಯಾದಂತಹ ನಡವಳಿಕೆಗಳನ್ನ ಘೋಷಣೆ ಮಾಡುತ್ತಾ, ಇದನ್ನ ಒಪ್ಪುತ್ತಾ ಅಂತ ಪ್ರಮೋದ್ ಮುತಾಲಿಕ್ ಅವ್ರನ್ನ ಕೇಳಬೇಕಿತ್ತು. ಒಂದೇ ನಿಮಿಷ. ಇಲ್ಲ, ಅವರು ಬಿಜಿ ಇದ್ದಾರೆ. ಬಿಜಿ ಇದ್ದಾರೆ. ಸರಿ, ಈ ವಿಷಯವನ್ನ ಅವ್ರಿಗೆ ತಿಳಿಸ್ಬಿಡಿ, ಅವ್ರು ಬಿಜಿ ಇರ್ಲಿ. ರಾಮ ಮಂದಿರದ ಮೀಟಿಂಗ್ ನಲ್ಲಿ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಕಟ್ ಮಾಡಿ ಫೋನ್. ಅವ್ರು ಬಿಜಿ ಇದ್ದಾರೆ. ಸರಿ ಪಾಪ ಇರ್ಲಿ, ಅವ್ರು ಏನೋ ಬೇರೆ ಕೆಲಸದಲ್ಲಿ ಇದ್ದಾರೆ. ಇದ್ದಿದ್ರೆ ಖಂಡಿತ ಅವ್ರು ಮಾತಾಡ್ತಿದ್ರು. ನೋಡೋಣ ಅವರ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನ ತಗೋಬೇಕಿತ್ತು. ಈಗ ಇವತ್ತಿನ ಮುಖ್ಯ ವಿಚಾರ ಬಂದ್ಬಿಡ್ತೀನಿ, RSS ವರ್ಸಸ್ DSS. ಯಾಕೆ ಇವತ್ತು ಈ ಟಾಪಿಕ್ ತಗೋಬೇಕಾಯ್ತು ಅಂತಂದ್ರೆ, ಇವತ್ತು ಈ ದೇಶವನ್ನ ಆಡಳಿತ ಮಾಡ್ತಾ ಇರುವಂತಹ ಪ್ರಧಾನಮಂತ್ರಿಗಳು RSS ಮೂಲದವರು, ಗೃಹ ಮಂತ್ರಿಗಳು RSS ನ ಮೂಲದವರು, ಆಮೇಲೆ ಬಹುತೇಕ 283ಕ್ಕೂ ಹೆಚ್ಚು ಏನೋ ಲೋಕಸಭಾ ಸದಸ್ಯರು RSS ನಿಂದ ಬಂದವರು. RSS ನ ಬಂದು ನೇರವಾಗಿ ಬಂದಿದ್ರು ಕೂಡ RSS ನ ಏನೋ ಆ ಸಂಘ ಪರಿವಾರದ ಪ್ರಭಾವದಿಂದ ಅಥವಾ ಅದರ ಪೋಷಣೆಯ BJP ಪಕ್ಷ ಏನಿದೆ ಅದರ ಮೂಲಕ ಬಂದಂತಹ ಸಂಸದರು, 58 ರಾಜ್ಯಸಭಾ ಸದಸ್ಯರು RSS ನ ಒಂದು ಕೃಪಾ ಕಡಾಕ್ಷದಿಂದ ಬಂದಂತವರು. ಇನ್ನ RSS ನ ಮೂಲದಿಂದ ಬಂದುವಂತಹ
18 ಮುಖ್ಯಮಂತ್ರಿಗಳು, 29 ರಾಜ್ಯಪಾಲರು, 1 ಲಕ್ಷ ಆರ್ಎಸ್ಎಸ್ ನ ಶಾಖೆಗಳು, 15 ಕೋಟಿ ಸ್ವಯಂ ಸೇವಕರು, 2 ಲಕ್ಷ ಸರಸ್ವತಿ ವಿದ್ಯಾಲಯಗಳು, 5 ಲಕ್ಷ ಶಿಕ್ಷಕರುಂದದವರು, ಆರ್ಎಸ್ಎಸ್ ಮೂಲದಿಂದ ಬಂದಂತಹ ಈ ವಿದ್ಯಾಲಯಗಳಲ್ಲಿ ಕೆಲಸ ಮಾಡುವಂತಹ 5 ಲಕ್ಷ ಶಿಕ್ಷಕರುಂದದವರು, 1 ಕೋಟಿಗೂ ಹೆಚ್ಚು ಭಾರತೀಯ ಮಜ್ದೂರ್ ಸಂಘದ ಸದಸ್ಯರುಗಳಂತೆ, ಮತ್ತೆ 1 ಕೋಟಿ ಎಬಿವಿಪಿಯ ಸಂಘ ಇದೆ, ವಿದ್ಯಾರ್ಥಿ ಸಂಘ ಇದೆ, ಅದರಲ್ಲಿ 1 ಕೋಟಿಗೂ ಹೆಚ್ಚು ಸದಸ್ಯರುಗಳು, 15 ಕೋಟಿಗೂ ಹೆಚ್ಚು ಬಿಜೆಪಿಯ ಸದಸ್ಯರುಗಳು, ಪ್ರಕಾಶನ ಪೂರ್ವ ಸೈನಿಕ ಪರಿಷತ್ನ 1 ಕೋಟಿ ಸದಸ್ಯರು, ಹಾಗೂ ವಿಶ್ವ ಹಿಂದೂ ಪರಿಷತ್ನ 1 ಕೋಟಿ ಮತ್ತು ಬಜರಂಗ್ ದಳ ಎರಡು ಸೇರಿ 1 ಕೋಟಿಯ ಸದಸ್ಯರ ಸಂಖ್ಯೆಯನ್ನ ನಾವು ಹೊಂದಿದ್ದೇವೆ ಅಂತ ಆರ್ ಎಸ್ ಎಸ್ ನ ಒಂದು ವಿಡಿಯೋ, ಆ ಸಂಸ್ಥೆಯಿಂದ ಹೊರಗಡೆ ಬಂದಂತ ಒಂದು ವಿಡಿಯೋ ಮೂಲಕ ಹೇಳಿದ್ದಾರೆ. ಅದ್ರ ಜೊತೆನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಭಾರತೀಯ ವನವಾಸಿ ಕಲ್ಯಾಣಾಶ್ರಮ, ವನಬಂಧು ಪರಿಷತ್ ಸಂಸ್ಕಾರ, ಭಾರತೀ ವಿಜಯನ್, ಭಾರತೀ ಲಘು ಉದ್ಯೋಗ, ಭಾರತೀ ಸೇವಾ ಸಹಯೋಗ, ಸೇವಾ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಷ್ಟ್ರ ಸಮಾಜ, ಜ್ಯೋತಿ ಪಂಚಾಯತ್ ರಾಷ್ಟ್ರ ಸಂವಾದದ ಮೂಲಕ ರಾಮ ಜನ್ಮ ಭೂಮಿ ಮಂದಿರ ನಿರ್ಮಾಣ ಸಮಿತಿ, ದೀನದಯಾಳ್ ಶೋಧ ಸಂಸ್ಥಾನ, ಭಾರತೀಯ ಸಮಾಜವಾದಿ ಪರಿಷತ್, JKSC ದೃಷ್ಟಿ ಸಂಸ್ಥಾನ, ಹಿಂದೂ ಸಹಾಯವಾಣಿ, ಹಿಂದೂ ಸ್ವಯಂ ಸೇವಕ ಸಂಘ, ಹಿಂದೂ ಮುನ್ಸಾನಿ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್, ಭಾರತೀಯ ಕಿಸಾನ್ ಸಂಘ, ವಿವೇಕಾನಂದ ಕೇಂದ್ರ ಭಾರತ ಪಂಚ ಸಂವಾದ ಕೇಂದ್ರ, ಗ್ರಾಹಕ ಸಂವಾದ ಕೇಂದ್ರ, ಕೇಂದ್ರ ರಾಷ್ಟ್ರ ಸಂವಾದ ಪಂಚಾಯತ್, ರಾಷ್ಟ್ರ ಸಂವಾದ ಧರ್ಮ ಜಾಗರಣೆ, ಭಾರತ ಭಾರತಿ ಸಾವರ್ಕರ್ ಭವನ, ಈ ಎಲ್ಲಾ ಸಂಸ್ಥೆಗಳ ಮೂಲಕ ಇವರು ಈ ದೇಶದಲ್ಲಿ ನಾವು ಹಿಂದುತ್ವವನ್ನ ಉಳಿಸ್ತಾ ಇದ್ದೀವಿ, ಹಿಂದುತ್ವಕ್ಕಾಗಿ, ದೇಶ ಪ್ರೇಮಕ್ಕಾಗಿ, ದೇಶಕ್ಕಾಗಿ ನಾವು ತ್ಯಾಗ ಬಲಿದಾನಗಳನ್ನ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ನಾವು ಇಷ್ಟೂ ಸಂಸ್ಥೆಗಳ ಮೂಲಕ ಕೋಟ್ಯಾಂತರ ಸಂಖ್ಯೆಯ ಸೈನಿಕರನ್ನ ನಾವು ಹೊಂದಿದ್ದೀವಿ, ಸ್ವಯಂ ಸೇವಕರನ್ನ ಹೊಂದಿದ್ದೀವಿ. ಇದರಲ್ಲಿ ಒಂದು ಮಿಸ್ ಆಗಿದೆ, ನನ್ನ ಕಣ್ಣು ಕಾಣಿಸಿದ ದುರ್ಗಾವಾಹಿನಿ, ಅದು ಕೂಡ ಒಂದು ಮಹಿಳಾ ಘಟಕ. ಈ ರೀತಿಯ ಸುಮಾರು 1000ಕ್ಕೂ ಹೆಚ್ಚು ಘಟಕಗಳನ್ನ RSS ನ ಮೂಲಕ ಈ ದೇಶದಲ್ಲಿ ಸ್ಥಾಪನೆ ಮಾಡಿಕೊಂಡು ಧರ್ಮವನ್ನ ಕಾಪಾಡ್ತೀನಿ ಅಂತ ಹೊರಟಿದ್ದಾರೆ. ಇವರ ಉದ್ದೇಶ RSS ಹೊಸ GSS ನೋಡುವಾಗ RSS ನ ಉದ್ದೇಶ ನೋಡೋಣ ಬನ್ನಿ. ಒಂದು ಕಡೆ RSS ಅಥವಾ ಇನ್ನೆಲ್ಲ ಸಂಘ ಪರಿವಾರಗಳು, ಒಟ್ಟಾರೆಯಾಗಿ ಎಲ್ಲನೂ ಸೇರಿಸಿ ನಾನು ಸಂಘ ಪರಿವಾರಗಳು ಅಂತ ಕರೆದು ಬರ್ತೀನಿ. ಈ ಸಂಘ ಪರಿವಾರಗಳ ನಿಜವಾದ ಉದ್ದೇಶ ಮತ್ತು ಅವರ ನಡವಳಿಕೆಯನ್ನು ಗಮನಿಸಿ, ಸಂವಿಧಾನದ ವಿರೋಧಿಯಾದಂತಹ ಹೇಳಿಕೆಗಳನ್ನು ಕೊಡುವಂಥದ್ದು, ಸಂವಿಧಾನದ ವಿರೋಧಿಯಾದಂತಹ ಭಾಷಣಗಳನ್ನು ಮಾಡುವಂಥದ್ದು, ಸಂವಿಧಾನವನ್ನ ಬದಲಾಯಿಸೋಕೆ ನಾವು ಬಂದಿದ್ದೀವಿ ಅಂತ ಹೇಳೋದು, ಸಂವಿಧಾನವನ್ನ ಬಹಿರಂಗವಾಗಿ ಸುಟ್ಟಾಕಿದ್ದೀವಿ ಸುಡುತ್ತೀವಿ ಅನ್ನುವಂತಹ ನಡವಳಿಕೆಯನ್ನು ತೋರಿಸುವಂಥದ್ದು, ಈ ಗುಣಗಳು ಈ ಸಂಘ ಪರಿವಾರದ ಮೂಲ ಅಜೆಂಡಾಗಳು. ಹಾಗೆ ಈ ಸಂಘ ಪರಿವಾರಗಳ ಇನ್ನೊಂದು ವರ್ತನೆ ಏನು ಅಂತಂದ್ರೆ, ಇವರು ಮೀಸಲಾತಿಯ ವಿರೋಧಿಗಳು. ಮೀಸಲಾತಿ ಅಂದ್ರೆ ನಮ್ಮ ಪ್ರಕಾರ ಮೀಸಲಾತಿ ಅಂತ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಆದ್ರೆ ಅದು ಮೀಸಲಾತಿ ಅಂದ್ರೆ ಯಾರಿಗೋ ಬೇಕು ಅಂತ ಇಟ್ಟಿದ್ದಲ್ಲ, ಅದೊಂದು ಆದ್ಯತೆ, ನಮಗೆ ಸಿಗಬೇಕಾಗಿದ್ದ ರೆಪ್ರೆಸೆಂಟೇಷನ್. ಯಾವ್ಯಾವ ಸಮಾಜ, ಈ ಭಾರತದಲ್ಲಿ ಪದೇ ಪದೇ ಹೇಳ್ತೀನಿ, ಭಾರತದಲ್ಲಿ ಜಾತಿಗಳೇ ಸತ್ಯವಾಗಿರುವಂತಹ ಜಾತ್ಯಾತೀತ ಮನೋಭಾವನೆಯ ರಾಷ್ಟ್ರ ಅಂತ ಕರೆಯುವಾಗ, ಇಲ್ಲಿ ಜಾತಿ ಕಾರಣಕ್ಕೆ ಒಂದಷ್ಟು ಜನರನ್ನ ಅವಹೇಳನ ಮಾಡಲಾಗುತ್ತೆ, ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡಲಾಗುತ್ತೆ, ಜಾತಿ ಕಾರಣಕ್ಕೆ ದಬ್ಬಾಳಿಕೆ ಆಗುತ್ತೆ, ಜಾತಿ ಕಾರಣಕ್ಕೆ ಕೊಲೆ ಆಗುತ್ತೆ, ಜಾತಿ ಕಾರಣಕ್ಕೆ ಅತ್ಯಾಚಾರ ಆಗುತ್ತೆ, ಜಾತಿ ಕಾರಣಕ್ಕೆ ನೀನು ಮನುಷ್ಯನೇ ಅಲ್ಲ, ನನ್ನನ್ನು ಮುಚ್ಕೊಳಕ್ ಸಾಧ್ಯ ಇಲ್ಲ, ನೀನು ದೂರ ಇಡುವಂತ ಈ ಸಮಾಜದಲ್ಲಿ ಇವತ್ತಿಗೂ ಕೂಡ ಆ ಪ್ರಾಕ್ಟೀಸ್ ನಡ್ಕೊಂಡು ಬಂದಿದೆ. ಯಾರಾದರೂ ಹಿಂದೂ ಅಂದ ಕೂಡಲೇ ಅಲ್ಲಿ ಜಾತಿಯನ್ನು ನೀವು ತರಬೇಡಿ, ಜಾತಿಯನ್ನು ತರೋದ್ರ ಮೂಲಕ ನೀವು ಸಮಾಜವನ್ನು ಹೊಡಿತಾ ಇದ್ದೀರಿ ಅಂತಂದ್ರೆ, ಅವ್ರಿಗೆ ಈ ದೇಶದ ನಿಜವಾದ ವಾಸ್ತವತೆ ಅದು ಸತ್ಯ ಏನು ಅಂತ ಗೊತ್ತಿಲ್ಲ ಅಂತ ಅರ್ಥ ಅಷ್ಟೇ. ಹಿಂದೂ ಹೆಸರಲ್ಲಿ ಜಾತಿನೇ ಇಲ್ಲ, ನಾವೆಲ್ಲ ಒಂದು ಅಂತ ಹೇಳ್ತಾ ಇದಾರೆ ಅಂದ್ರೆ, ಈ ದೇಶದಲ್ಲಿ ನಿಜವಾಗ್ಲೂ ಏನ್ ನಡೀತಾ ಇದೆ, ಡೈಲಿ ನಿಜವಾಗ್ಲೂ ಏನ್ ನಡೀತಾ ಇದೆ, ಅದರ ಅರಿವಿಲ್ಲ ಅವರಿಗೆ ಅಂತಾನೆ ಅರ್ಥ. ಮತ್ತೆ ಜೊತೆಗೆ ರಿಸರ್ವೇಷನ್ ವಿರೋಧಿಗಳಾಯಿದ್ರು. ರಿಸರ್ವೇಷನ್ ವಿರೋಧಿಗಳು ಹೇಗೆ, ಇವರಿಗೆ 10% ರಿಸರ್ವೇಷನ್ ಅನ್ನ ಇವತ್ತು ಅನೌನ್ಸ್ ಮಾಡಿಸ್ಕೊಂಡು ಕೇವಲ 15% ರಿಸರ್ವೇಷನ್ ಅನುಭವಿಸುವಂತಹ SCಗಳ ಬಗ್ಗೆ, 7% ರಿಸರ್ವೇಷನ್ ಅನುಭವಿಸುವಂತಹ ST ಬಗ್ಗೆ, 27% ರಿಸರ್ವೇಷನ್ ಅನುಭವಿಸುವಂತಹ OBC ಬಗ್ಗೆ ದೊಡ್ಡ ಮಟ್ಟದ ಅಸಹನೆ ಇವರಿಗೆ. ಆದ್ರೆ 3% ಇರುವಂತ ಇವರಿಗೆ 10% ರಿಸರ್ವೇಷನ್, ಆದರೂ ಕೂಡ ಮೀಸಲಾತಿಯ ವಿರೋಧಿತನ ವಿರೋಧಿ ಮನಸ್ಥಿತಿ ಈ ಸಂಘ ಪರಿವಾರಗಳು. ಅವುಗಳ ವಿರುದ್ಧ ಯಾವಾಗಲೂ ಮಾತಾಡೋದು, ಬರವಣಿಗೆ ಮಾಡೋದು,
ಮತ್ತೆ ಅವ್ರ ಸಂಸ್ಥೆಗಳು ಎಷ್ಟಿದ್ದಾವೆ? ಸಾವಿರಾರು ಸಂಸ್ಥೆಗಳು. ಈಗ ನಾನೊಂದಷ್ಟು ನಿಮಗೆ ಅತಿ ಮುಖ್ಯವಾದಂತಹ ಒಂದಷ್ಟು ಸಂಸ್ಥೆಗಳ ಮೂಲಕ ಸಂಸ್ಥೆಗಳನ್ನ ಪರಿಚಯ ಮಾಡಿಸ್ತೇವೆ, ಮತ್ತೆ ಅಲ್ಲಿರುವಂತಹ ಅವರ ಸದಸ್ಯರು ಕೋಟಿಗಟ್ಟಲೆ ಸದಸ್ಯರನ್ನು ಕೂಡ ಪರಿಚಯ ಮಾಡ್ತೇವೆ. ಯಾವುದು ಮುಚ್ಚುಮರೆ ಮಾಡಬಾರ್ದು ಅನ್ನೋ ಕಡೆಗೆ ನೇರವಾಗಿ ಇಷ್ಟೋ ಜನರ ಮೂಲಕ ಈ ದೇಶದಲ್ಲಿ ನಡೀತಾ ಇರೋದೇನು ಸಂವಿಧಾನ ವಿರುದ್ಧವಾದ ಚಟುವಟಿಕೆಗಳು, ಮೀಸಲಾತಿ ವಿರೋಧಿಯಾದ ಚಟುವಟಿಕೆಗಳು, ಕೊನೆಗೆ ಧರ್ಮ ವಿರೋಧಿ ಚಟುವಟಿಕೆ. ನಾವು ಒಂದು ಮುಸಲ್ಮಾನ ಧರ್ಮವನ್ನ ದ್ವೇಷ ಮಾಡ್ತೀವಿ ಅನ್ನೋ ಒಂದು ಮೂಲ ಅಜೆಂಡಾವನ್ನ ಇಟ್ಕೊಂಡು ಇವರು ಬಲಿ ಕೊಡ್ತಾ ಇರೋದು ಯಾರನ್ನ ಅಂದ್ರೆ ದಲಿತ ಸಮುದಾಯವನ್ನ, ಅಸ್ಪೃಶ್ಯ ಸಮುದಾಯವನ್ನ, ಹಿಂದುಳಿದ ವರ್ಗಗಳ ಯುವಕರ ಸಮುದಾಯವನ್ನ. ಅವ್ರನ್ನ ತಲೆ ಕೆಡಿಸಿ ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದು, ನೀವು ಆ ಮುಸಲ್ಮಾನ ಸಮುದಾಯದ ಮೇಲೆ ಯಾವಾಗಲೂ ಯುದ್ಧ ನಿರತರಾಗಿರ್ಬೇಕು, ಹೊಡೆದಾಡ್ಬೇಕು ಬಿಡದಾಡ್ಬೇಕು, ಅದಕ್ಕೋಸ್ಕರ ನಾವು ಜೀವ ಕೊಟ್ಟರು ಪರವಾಗಿಲ್ಲ ಅನ್ನೋ ಮನಸ್ಥಿತಿಯನ್ನ ಸೃಷ್ಟಿ ಮಾಡಿ ಆ ಹುಡುಗರ ಭವಿಷ್ಯವನ್ನ ಹಾಳು ಮಾಡ್ತಾರೆ. ಆದ್ರೆ ಇವರು ಈ ದೇಶದಲ್ಲಿ ಜಾರಿ ತರ ಹೊರಟಿರುವಂತದ್ದು ಹಿಂದೂ ಸಂಪ್ರದಾಯವನ್ನಲ್ಲ, ಹಿಂದೂ ಧರ್ಮವನ್ನು ಅಲ್ಲ, ಹಿಂದೂ ಆಚರಣೆಗಳನ್ನಲ್ಲ. ಇವರು ಇಲ್ಲಿ ಜಾರಿ ತರ ಹೊರಟಿರುವಂತದ್ದು ಮನು ಸಂಸ್ಕೃತಿಯನ್ನ. ಆ ಮನು ಸಂಸ್ಕೃತಿ ಏನ್ ಹೇಳುತ್ತೆ? ಮನುಷ್ಯರ ಮಧ್ಯದಲ್ಲಿ ಸಂಬಂಧಗಳನ್ನ ಅದು ಪೂರೈಸೋದಿಲ್ಲ, ಅದು ಭೇದ ಭಾವವನ್ನು ಎಣಿಸುತ್ತೆ, ಜಾತಿಗಳ ಆಧಾರದಲ್ಲಿ ಮನುಷ್ಯರನ್ನ ದೂರ ಮಾಡುತ್ತೆ. ಈ ಮನುಧರ್ಮ ಏನಿದೆ ಅದು ಈಕ್ವಲೆಂಟು ಪುರೋಹಿತ ಶಾಹಿ ವ್ಯವಸ್ಥೆ ಅಥವಾ ಧರ್ಮ, ವೈದಿಕ ಧರ್ಮ, ಆರ್ಯರ ಧರ್ಮ. ಯಾರು ಮಧ್ಯ ಏಷ್ಯಾದಿಂದ ಇಲ್ಲಿಗೆ ದಾಳಿ ಮಾಡ್ಕೊಂಡು ಬಂದ್ರಲ್ಲ ಆ ಧರ್ಮ, ಆ ಧರ್ಮವನ್ನ ಹಿಂದೂ ಧರ್ಮದ ಹೆಸರಲ್ಲಿ ಪೋಷಣೆ ಮಾಡಿಕೊಂಡಿರೋದು. ಎಲ್ಲರೂ ನನಗೆ ಕೇಳ್ತಾರೆ ನೀವು ಹಿಂದೂಗಳ ವಿರೋಧಿಗಳ, ಹಿಂದೂಗಳ ವಿರೋಧಿಗಳ ಅಂತ. ನಾನು ಯಾಕೆ ಹಿಂದೂಗಳ ವಿರೋಧಿಗಳಾಗಿ, ಸ್ವತಃ ನಾನು ಹಿಂದೂವಾಗಿ ನಾನು ಹಿಂಗೆ ಹಿಂದೂಗಳ ವಿರೋಧಿ ಆಗ್ತೀನಿ? ನನ್ನ ತಂದೆ ತಾಯಿಯನ್ನ ನಾನು ಹೇಗೆ ವಿರೋಧ ಮಾಡ್ತೀನಿ? ನನ್ನ ತಂದೆ ತಾಯಿಯ ಹೆಸರಿಗೆ ಕಳಂಕ ಹಚ್ಚೋಕೆ ಬರುವಂತಹ ವಿರೋಧಿಗಳು ಯಾರಿದ್ದಾರೆ ಅವರನ್ನ ನಾನು ಪ್ರಶ್ನೆ ಮಾಡಿದ್ರೆ ನಾನು ಹಿಂದೂ ವಿರೋಧಿ ಆಗೋದಿಲ್ಲ. ಹಂಗಾಗಿ ಈ ತರ ಸುಳ್ಳುಗಳನ್ನ ಬಿತ್ತರವ ಮಾಡುವಂತಹ, ಸುಳ್ಳುಗಳ ಮೂಲಕ ದೇಶದ ಭ್ರಾತೃತ್ವ ಮತ್ತು ಶಾಂತಿಯನ್ನ ನಾಶ ಮಾಡುವಂತಹ ಕೃತ್ಯ ಮಾಡ್ತಾ ಇರುವಂತದ್ದು ಈ ಆರ್ ಎಸ್ ಎಸ್. ಈ ಆರ್ ಎಸ್ ಎಸ್ ನ ಮೂಲಕ ನೋಡಿ ಇಷ್ಟು ಹಲವಾರು ಸಂಘಟನೆಗಳಿದ್ದಾವೆ. ಸುಮಾರು ನಾನು ಇವಾಗ ನಿಮ್ಗೆ ಹೇಳಿದ್ದಂಥದ್ದು ಸುಮಾರು 20 ಹೇಳಿದೆ, ಅದ್ರ ಮೇಲೆ ಇನ್ನೂ 5 ನಾನು ನಿಮ್ಗೆ ಹೆಸರಿಸ್ತೀನಿ. ಒಂದು ಶಿವಾಜಿ ಅಧ್ಯಾಸನ, ಹಿಂದೂ ಏಕ ಸಂಘಾತನ್, ರಾಷ್ಟ್ರೀಯ ಶಿಕ್ಷಕ ಸಂಘ, ಸರಸ್ವತಿ ಶಿಶು ಮಂದಿರ. ಹೀಗೆ ಆರ್ ಎಸ್ ಎಸ್ ನ ವಿಶ್ವದಾದ್ಯಂತ ಸುಮಾರು ಸಾವಿರಾರು ವಿವಿಧ ರೀತಿಯ ಶಾಖೆಗಳನ್ನ ಹಿಂದೂ ಧರ್ಮದ ಹೆಸರಿನಲ್ಲಿ ತೆಗೆದು ಪುರೋಹಿತ ಶಾಹಿ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಿಕೊಂಡಿದ್ದಾರೆ ಹೊರತು ಹಿಂದೂ ಧರ್ಮವನ್ನಲ್ಲ. ಜನ ನಾವೀಗ ಮಾತಾಡುವಾಗ ಆರ್ ಎಸ್ ಎಸ್ ನಲ್ಲಿ ಆರ್ ಎಸ್ ಎಸ್ ಅಂದ್ರೆ ಒಂದು ಅಲ್ಲಿ ಒಳಜಗಳಿಲ್ಲ, ಒಡೆದಾಟಗಳಿಲ್ಲ, ವಿಭಾಗಗಳಿಲ್ಲ ಅಂದ್ರೆ ಸಾವಿರಾರು ಬೇರೆ ಬೇರೆ ವಿವಿಧ ಹೆಸರಿನ ಸಂಘಟನೆಗಳಿದ್ದಾವೆ. ಈಗ ಡಿ ಎಸ್ ಎಸ್ ವಿಚಾರಕ್ಕೆ ಬರೋಣ. ಆರ್ ಎಸ್ ಎಸ್ ಎಲ್ಲ ಒಂದೇ ಇರುತ್ತೆ, ಅದರಲ್ಲಿ ವಿಭಾಗ ಇಲ್ಲ, ಅದು ಹೊರದೋಗಿಲ್ಲ, ಎಲ್ಲರೂ ಒಂದೇ ವ್ಯಕ್ತಿ ಬರಲಿ ಅನ್ನೋ ಏನು ಧ್ವನಿಯನ್ನ ಇಲ್ಲಿವರೆಗೂ ಯಾರು ಎತ್ತಿಲ್ಲ. ಆರ್ ಎಸ್ ಎಸ್ ಅಂದ ಕೂಡ್ಲೇನೆ ಅದು ಒಂದೇ, ಅದರಲ್ಲಿ ಅದರಡಿಯಲ್ಲಿ ಇರುವಂತಹ ಇಷ್ಟು ಬೇರೆ ಬೇರೆ ಸಂಘಟನೆಗಳು ಯಾವ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಅವ್ಯಾರೋ ಬೇರೆ ಯಾರೋ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಅವ್ರು ಇನ್ನೂ ಕೂಡ ಓಪನ್ ಆಗಿ ಗುರುತಿಸ್ಕೊಡೋದಿಲ್ಲ. ಆದ್ರೆ ನಮ್ಮ ದುರಾದೃಷ್ಟ ಏನು ಅಂತಂದ್ರೆ, ನಾವು ಡಿ ಎಸ್ ಎಸ್ ವಿಚಾರಕ್ಕೆ ಬಂದ ಕೂಡ್ಲೇನೆ ಡಿ ಎಸ್ ಎಸ್ ಒಡೆದೋಗಿದೆ, ಡಿ ಎಸ್ ಎಸ್ ಹಾಳಾಗೋಗಿದೆ, ಡಿ ಎಸ್ ಎಸ್ ಸರ್ವನಾಶವಾಗಿದೆ, ಡಿ ಎಸ್ ಎಸ್ ರೋಲ್ ಕಾಲ್ ಮಾಡುತ್ತೆ, ಇಂಥ ಒಂದು ನೆಗೆಟಿವ್ ಇರುವಂತಹ ವಿಚಾರಗಳನ್ನೇ ಡಿ ಎಸ್ ಎಸ್ ಬಗ್ಗೆ ಮಾತಾಡ್ತೀವಿ ಹೊರತು ಡಿ ಎಸ್ ಎಸ್ ನ ನಿಜವಾದ ಗುಣ ಅಂದ್ರೆ ದಲಿತ ಸಂಘರ್ಷ ಸಮಿತಿ. ಈ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಆಗಿದ್ದು 1974 ಇಸ್ವಿನಲ್ಲಿ ಪ್ರಪ್ರಥಮ ಬಾರಿಗೆ. ಅಲ್ಲಿಂದ ಪ್ರಾರಂಭ ಆದಾಗೆ ಅದು ಈ ದೇಶಕ್ಕೆ ಏನ್ ಕೊಡ್ತು ಎಲ್ಲ ವಿಚಾರಗಳನ್ನ ನಾವು ಮಾತಾಡೋಣ. ಒಂದು ಸಣ್ಣ ವಿರಾಮ ತಗೊಂಡ್ಬರ್ತೀನಿ, ಸಣ್ಣ ದಯಮಾಡಿ ಏನು ಎಲ್ಲಿ ಹೋಗ್ಬೇಡಿ, ತುಂಬಾ ಇಂಪಾರ್ಟೆಂಟ್ ವಿಚಾರಗಳನ್ನ ಮಾತಾಡೋಣ. ಒಂದು ಸಣ್ಣ ವಿರಾಮದ ನಂತರ ನಾನು ಮಾತಾಡ್ತೀನಿ ಇಲ್ಲೇ. ಸ್ನೇಹಿತರೆ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಎಸ್ ಎಸ್ ವರ್ಸಸ್ ಡಿ ಎಸ್ ಎಸ್ ಅನ್ನುವಾಗ ಡಿ ಎಸ್ ಎಸ್ ನ ಮೂಲ ಗುಣಗಳೇನು, ಆರ್ ಎಸ್ ಎಸ್ ನ ಮೂಲ ಗುಣಗಳೇನು ಅಂತ ಇದ್ದಿದ್ದೀನಿ. ಈಗ ನಾನು ಡಿ ಎಸ್ ಎಸ್ ವಿಚಾರಕ್ಕೆ ಬಂದ್ರೆ, ಡಿ ಎಸ್ ಎಸ್ ನ ಅಪಹಾಸ್ಯ ಮಾಡೋದು ಅದು ಸರಿ ಇಲ್ಲ ಅಂತ ಮಾತಾಡುವಂತಹ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಹೆಂಗೆ ಸಂಖ್ಯೆ ಆಗ್ತಾ ಇದ್ರೆ, ಆ ನೆಗೆಟಿವ್ ಥಾಟ್ಸ್ ಗಳನ್ನ ಡಿ ಎಸ್ ಎಸ್ ಹೆಸರನ್ನು ಬಿಂಬಿಸ್ಬಿಟ್ರೆ ಅದರ ಶಕ್ತಿ ಕುಂದೋಗ್ಬಿಡಿ ಅಂತ. ಸಾವಿರಾರು ಸಂಘಟನೆಗಳಿದ್ದಾವೆ ಹಿಂದೂ ಹೆಸರಿನಲ್ಲಿ, ಸಾವಿರಾರು ಏನೋ ಶಾಖೆಗಳನ್ನ ಮಾಡ್ಕೊಂಡಿದ್ದಾರೆ, ಸಾವಿರಾರು ವಿವಿಧ ರೀತಿಯ ಹೆಸರುಗಳನ್ನ ಇಟ್ಕೊಂಡು ಮಾಡ್ಕೊಂಡಿದ್ದಾರೆ ಹಿಂದೂ ಹೆಸರಿನಲ್ಲಿ. ಅದನ್ನ ಯಾರೂ ಕೂಡ ಆಕ್ಷೇಪಣೆ ಮಾಡೋದಿಲ್ಲ. ಅದನ್ನ ಏನಂತ ಕರೀತಾರೆ ಅಂತಂದ್ರೆ, ಆರ್ ಎಸ್ ಎಸ್ ಹಿಂದೂ ಪರವಾದ ನಿಲುವನ್ನು ಇರುವಂತಹ ಆರ್ ಎಸ್ ಎಸ್ ವ್ಯಾಪಕವಾಗಿ ಬೆಳೀತಾ ಇದೆ ನೋಡಿ. 10 ಹಲವು ಸಂಘ ಸಂಸ್ಥೆಗಳು ಹುಟ್ಟುಕೊಳ್ತಾ ಇದೆ,
ಅದು ತುಂಬಾ ವಿಶ್ವದಾದ್ಯಂತ ಪಸರಿಸ್ತಾ ಇದೆ ಅಂತ ಮಾತಾಡ್ತೀವಿ. ಆರ್ ಎಸ್ ಎಸ್ ವಿಚಾರಕ್ಕೆ ಬಂದಾಗ, ಡಿ ಎಸ್ ಎಸ್ ವಿಚಾರಕ್ಕೆ ಬಂದಾಗ, ಡಿ ಎಸ್ ಎಸ್ ಒಡೆದೋಗ್ತಾ ಇದೆ, ಸಂಖ್ಯೆಗಳು ಸಂಘಟನೆಗಳ ಸಂಖ್ಯೆಗಳು ಜಾಸ್ತಿ ಹೋಗ್ತಾ 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 ನಾವು ಡಿ ಎಸ್ ಎಸ್ ಒಡೆದೋಗಿದೆ, ಹಾಳಾಗೋಗಿದೆ, ವಿಘಟನೆ ಆಗಿದೆ, ಅವರಲ್ಲೆಲ್ಲ ಭೇದ ಭಾವ ಹೊಂದಿದೆ, ಕಿತ್ತಾಟ ಮಾಡ್ಕೊಂಡಿದ್ದಾರೆ, ದೂರ ದೂರ ಆಗಿದ್ದಾರೆ ಅಂತಾರೆ. ಅಷ್ಟೇ ಇಷ್ಟು ಇರುವಂತಹ ಡಿ ಎಸ್ ಎಸ್ ಸಂಖ್ಯೆಗಳಿಗೆ ಎದುರಾಗಿ ಆರ್ ಎಸ್ ಎಸ್ ಸಂಘಟನೆ ಇದರ 10 ಪಟ್ಟು ಜಾಸ್ತಿ ಸಂಘಟನೆಗಳು ಮಾಡ್ಕೊಂಡಿದ್ರು ಕೂಡ ಆರ್ ಎಸ್ ಎಸ್ ಅನ್ನ ನಾವು ಒಡೆದೋಗಿದೆ, ವಿಘಟನೆ ಆಗಿದೆ ಅಂತ ಮಾತಾಡೋದೇ ಇಲ್ಲ. ಬಸವಂತಳ ಇರಲಿ, ವಿಶ್ವ ಹಿಂದೂ ಪರಿಷತ್ ಇರಲಿ, ಶ್ರೀರಾಮ್ ಸೇನೆ ಇರಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರಲಿ, ಇನ್ಯಾವುದೇ ಸಂಘಟನೆಗಳಾದ್ರೂ ಕೂಡ ಅದನ್ನ ಒಡೆದೋಗಿದೆ ಅಂತ ನಾವು ಮಾತಾಡೋದಿಲ್ಲ. ಅದೆಲ್ಲ ವಿಸ್ತಾರ ಆಗಿದೆ, ಬೆಳೆದಿದೆ, ಅತಿ ಹೆಚ್ಚಾಗಿ ಸಂಘಟನೆಗಳಾಗಿದ್ದಾವೆ ಅಂತ ಮಾತಾಡ್ತೀವಿ. ಅದರ ಗುಣವನ್ನ ನಾವು ಪಾಸಿಟಿವ್ ಆಗಿ ಮಾತಾಡ್ತೀವಿ. ಡಿ ಎಸ್ ಎಸ್ ವಿಚಾರಕ್ಕೆ ಬಂದ್ರೆ ಏನೋ ಒಂದಷ್ಟು ಸಂಘಟನೆಗಳು ಬೇರೆ ಬೇರೆ ಹೆಸರಲ್ಲಿ ಹುಟ್ಕೊಂತ ಕಾರಣಕ್ಕೆ ಅದು ಒಡೆದೋಗಿದೆ, ಅದು ಏನೋ ಎಲ್ಲ ಕಿತ್ತಾಟ ಆಗಿದೆ, ಜಗಳ ಆಗಿದೆ, ಹಿಂಗ್ ಮಾತಾಡ್ತೀವಿ. ಆದ್ರೆ ನೀವು ಹೇಳುವಂತಹ ಆರೋಪಿಸುವಂತಹ ಡಿ ಎಸ್ ಅಂದ್ರೆ ಏನು ಮೊದಲು ನೋಡ್ಬೇಡ, ದಲಿತ ಸಂಘರ್ಷ ಸಮಿತಿ. ದಲಿತ ಸಂಘರ್ಷ ಸಮಿತಿ ಅಂದಮೇಲೆ ಯಾರನ್ನ ದಲಿತರು ಅಂತ ದಲಿತ ಸಂಘರ್ಷ ಸಮಿತಿಗಳು ಪರಿಗಣಿಸ್ತಾರೆ. ನೀವು ದಲಿತ ಸಂಘರ್ಷ ಸಮಿತಿಯ ಮೂಲ ಬೈಲಾ ಕಾಪಿ ಏನಿದೆ, ಅದರ ನಿಬಂಧನೆಗಳ ಒಂದು ಕಾಪಿ ಏನಿದೆ, ನೀವು ಅದನ್ನ ತೆಗೆದು ನೋಡಿದ್ರೆ ಅಲ್ಲಿ ಪ್ರಥಮವಾಗಿನೇ ಅವರು ಉಲ್ಲೇಖ ಮಾಡೋದೇನು ಅಂತಂದ್ರೆ, ದಲಿತರು ಅಂದರೆ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಭಾಷೆ, ಯಾವುದೇ ಬಣ್ಣ, ಯಾವುದೇ ಜಾಗ ಸ್ಥಳ ಇವುಗಳನ್ನ ನಾವು ಪರಿಗಣಿಸೋದಿಲ್ಲ. ಯಾರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ತುಳಿತಕ್ಕೆ ಒಳಪಟ್ಟಿರುತ್ತಾರೋ, ಅವ್ರು ಯಾವುದೇ ಜಾತಿ ಆಗಿರಲಿ, ಯಾರು ಆರ್ಥಿಕವಾಗಿ ತುಳಿಯಲ್ಪಟ್ಟಿರುತ್ತಾರೋ ಅವರಿಗೆ ನ್ಯಾಯ ಕೊಡಿಸುವಂಥದ್ದು, ಅವರ ಅಭಿವೃದ್ಧಿಗಾಗಿ ಶ್ರಮ ಪಡುವಂಥದ್ದು ನಮ್ಮ ದಲಿತ ಸಂಘರ್ಷ ಸಮಿತಿಯ ಒಂದು ಧ್ಯೇಯ ಅಥವಾ ಗುರಿ ಅಂತ ನಿಬಂಧನೆಗಳು. ಅವರು ನಮ್ಮ ಗುರಿ ಮತ್ತು ಧ್ಯೇಯ ಉದ್ದೇಶಗಳು ಏನಿರ್ತವೆ ಅದರಲ್ಲಿ ಸ್ಪಷ್ಟವಾಗಿ ದಲಿತ ಸಂಘರ್ಷ ಸಮಿತಿಯ ಯಾವುದೇ ಬೈಲಾಗಳನ್ನ ನೀವು ತೆಗೆದು ನೋಡಿ, ನಾನು ಇಂಥದ್ದೇ ಜಾತಿಗೆ ಸೀಮಿತವಾಗಿದ್ದೀನಿ, ಇಂಥದ್ದೇ ಜಾತಿಯ ಉದ್ಧಾರಕ್ಕಾಗಿ ನಾನು ಕೆಲಸ ಮಾಡ್ತೀನಿ, ಇಂಥ ಜಾತಿಯ ಹಕ್ಕುಗಳನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಅಂತ ಯಾವ ದಲಿತ ಸಂಘರ್ಷ ಸಮಿತಿಯ ಬೇರೆ ಬೇರೆ ಎ ಬಿ ಸಿ ಡಿ ಅಂತ ಝೆಡ್ ವರ್ಗೂ ಇಟ್ಕೊಂಡಿರಲಿ, 1000 ದಲಿತ ಸಂಘರ್ಷ ಸಮಿತಿಗಳಿರಲಿ, ನೀವು ಯಾವುದೇ ದಲಿತ ಸಂಘರ್ಷ ಸಮಿತಿ ಅಥವಾ ದಲಿತ ಅನ್ನೋ ಪದದಿಂದ ಪ್ರಾರಂಭ ಮಾಡುವಂತ ಯಾವುದೇ ಸಂಘಟನೆಗಳನ್ನ ನೀವು ಪರಿಶೀಲನೆ ಮಾಡಿ ನೋಡಿ, ಯಾವ ದಲಿತ ಸಂಘರ್ಷ ಸಮಿತಿಯ ಬೈಲಾಗಳಲ್ಲೂ ಕೂಡ ನಾನು ಇಂಥದ್ದೇ ಒಂದು ಜಾತಿಗೆ ನಾನು ಸೀಮಿತವಾಗಿದ್ದೀನಿ, ಈ ಜಾತಿಯನ್ನು ಉದ್ಧಾರ ಮಾಡೋಕೆ ಈ ಸಂಘಟನೆಗಳಿದೆ ಅಂತ ಮಾತೇ ಆಡೋದಿಲ್ಲ, ಬರ್ತಿರೋದಿಲ್ಲ, ಎಲ್ಲೂ ಬರ್ತಿರೋದಿಲ್ಲ. ಯಾರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ತುಳಿತಕ್ಕೆ ಒಳಪಟ್ಟಿರ್ತಾರೋ ಅವರೆಲ್ಲರನ್ನೂ ಕೂಡ ನಾವು ದಲಿತು ಅಂತ ಪರಿಗಣಿಸ್ತೀವಿ. ಈ ಮನೋಭಾವನೆ, ಈ ಎಲ್ಲರ ಸಮಾನತೆಯನ್ನು ಭಾವಿಸುವಂತಹ ಮನೋಭಾವನೆ ಡಿ ಎಸ್ ಎಸ್ ಬಂದಿತು. ಈ ರೀತಿಯಾದಂತಹ ಮನೋಭಾವನೆ ಇರುವಂತಹ ಡಿ ಎಸ್ ಎಸ್ ಯಾವತ್ತಿಗೂ ಕೂಡ ಈ ದೇಶದಲ್ಲಿ ಸಂವಿಧಾನ ವಿರೋಧಿಯಾದಂತಹ ಚಟುವಟಿಕೆಗಳನ್ನ ಮಾಡಲಿಲ್ಲ, ಘೋಷಣೆಗಳನ್ನ ಕೂಗ್ಲಿಲ್ಲ, ಆ ರೀತಿಯಾದ ಕೃತ್ಯಗಳನ್ನ ಮಾಡಲಿಲ್ಲ. ಯಾರೋ ಬರೆದಂತಹ ಪುಸ್ತಕಗಳನ್ನ ಅದ್ದು ಇದು ಆಳು ಮೂಳು ನಾವು ಸುಟ್ಟಾಕೋ ಜೈಯದ ಆ ತರ ವಿಕೃತಿಗಳನ್ನ ಮೆರಲಿಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ ಜಾತಿ ಧರ್ಮಗಳನ್ನು ನೋಡಿ ಯಾರ ಮೇಲೂ ದಬ್ಬಾಳಿಕೆ ಮಾಡಿ ಹೋಗಿ ಗಲಾಟೆ ಮಾಡಿ ಅಟ್ಯಾಕ್ ಮಾಡಿ ಅವ್ರನ್ನ ಕೊಲ್ಲೋದು ನಮ್ಮ ದೇಶಭಕ್ತಿ, ಅವ್ರನ್ನ ಒಡೆಯೋದು ನಮ್ಮ ದೇಶಭಕ್ತಿ ಅಂತ ಒಬ್ರೂ ಕೂಡ ಒಂದು ದಲಿತ ಸಂಘಟನೆ ಕೂಡ ದಲಿತ ಸಂಘಟನೆ ಸಂಘಟನೆಗಳಾಗಲಿ ಸಂಘರ್ಷ ಸಮಿತಿಗಳಾಗಲಿ ಇಲ್ಲಿವರೆಗೂ ಮಾಡಿಲ್ಲ ಕೆಲಸ. ಸಂವಿಧಾನದ ಪರವಾಗಿ ಮಾತಾಡುತ್ತೆ, ಯಾವ ಜಾತಿ ಭೇದಗಳನ್ನ ಇಟ್ಕೊಂಡು ಕಷ್ಟ ಸುಖಕ್ಕೆ ಯಾರಿಗೂ ಕೂಡ ಜೊತೆ ನಿಲ್ಲ. ಸಮಸ್ಯೆ ಏನು ಅಂದ್ರೆ ದಲಿತ ಸಂಘರ್ಷ ಸಮಿತಿಗಳು ತಾಲೂಕು ಕಚೇರಿಗಳ ಮುಂದೆ, ಪೊಲೀಸ್ ಠಾಣೆಗಳ ಮುಂದೆ ಸಣ್ಣ ಸಣ್ಣ ಗಲಾಟೆಗಳನ್ನ ಬಿಡಿಸೋದು, ಅವ್ರಿಗೇನೋ ಸರ್ಟಿಫಿಕೇಟ್ಗಳು ಮಾಡಿಸ್ಕೊಡೋದು, ಈ ಕೆಲಸಗಳನ್ನ ಮಾಡ್ತಾರಲ್ಲ ಅದು ನಿಜವಾದ ಸೇವೆ. ಅದು ಆ ಕೆಲಸಗಳನ್ನ ಮಾಡೋದಕ್ಕೆ ಅಷ್ಟಕ್ಕೆ ಸೀಮಿತವಾಗಿಟ್ಬಿಟ್ಟು ತಾಲೂಕು ಕಾಲೇಜು ಮುಂದೆ ಇರೋರು ದಲಿತ ಸಂಘರ್ಷ ಸಮಿತಿಯವರು ಅಷ್ಟೇ ಅವ್ರು ಸೀಮಿತ ಅಂತ ಅನ್ಕೊಂಡ್ಬಿಟ್ರು. ದಲಿತ ಸಂಘರ್ಷ ಸಮಿತಿ ನಿಜವಾಗ್ಲೂ ಕೂಡ ಒಂದು ರಾಜಕೀಯ ಶಕ್ತಿಯಾಗಿ ಬೆಳಿಬೇಕಿತ್ತು. ಅದೊಂದೇ ದಲಿತ ಸಂಘರ್ಷ ಸಮಿತಿ ಮಾಡಿದಂತಹ ಪ್ರಾರಂಭದಿಂದ ಇಲ್ಲಿವರೆಗೂ ಕೂಡ ಮಾಡ್ಕೊಂಡು ಬಂದಿರೋ ಒಂದು ತಪ್ಪೇನಂದ್ರೆ ಅದೊಂದೇ. ಆರ್ ಎಸ್ ಎಸ್ ಏನ್ ಮಾಡ್ತು, ತನ್ನ ಪಕ್ಕದಲ್ಲಿ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿಕೊಂಡು ಆ ಪಕ್ಷದ ಮೂಲಕ ಈ ದೇಶದ ರಾಜಕೀಯ ಅಧಿಕಾರವನ್ನ ಹಿಡಿಯೋದಕ್ಕೆ ಆರ್ ಎಸ್ ಎಸ್ ಪ್ರಾರಂಭದಿಂದನೂ ಕೂಡ ಪ್ರಾರಂಭ ಮಾಡ್ಕೊಂಡು ಬಂದ್ಬಿಡ್ತು. ನಾವು ಯಾವುದೇ ರಾಜಕೀಯ ಸಂಘಟನೆಗೆ ಸಂಬಂಧಪಟ್ಟವರಲ್ಲ ಅಂತ ಹೇಳ್ತಲೇ ತಮ್ಮ ಒಂದು ಪಕ್ಷವನ್ನ ತನ್ನ ಮೊದಲಲ್ಲಿ ಬೆಳೆಸ್ಕೊಳ್ತಾ ಬಂದ್ಬಿಡ್ತು ಡಿ ಎಸ್ ಎಸ್ ಆರ್ ಎಸ್ ಎಸ್. ಆದ್ರೆ ಡಿ ಎಸ್ ಎಸ್ ಏನು ಅಂತಂದ್ರೆ, ನಾವು ರಾಜಕೀಯೇತರ ಸಂಘಟನೆಗಳು, ಯಾವ ರಾಜಕಾರಣಕ್ಕೂ ಕೂಡ ನಾವು ಸೀಮಿತ ಅಲ್ಲ ಅಂತ. ಬಾಬಾ ಸಾಹೇಬ್ರ ರಾಜಕೀಯ ಹೋರಾಟದ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಅಲ್ಲೇ ಸೋತ್ಬಿಟ್ರೆ ಅದೊಂದು ತಪ್ಪು, ಮಹಾದೊಡ್ಡ ತಪ್ಪು ಮಾಡಿದ್ರು.
ಪ್ರಾರಂಭದಲ್ಲೇ ಡಿಎಸ್ಎಸ್ ಗಳು ಧಾರ್ಮಿಕ ಸಂಘರ್ಷಕ್ಕೆ ಕೈ ಇಟ್ಬಿಟ್ವಿ. ದೇವರು ಧರ್ಮ ದಿಂಡ್ರು ಅದನ್ನ ಬೈಕೊಂತಿರ್ಬೋದು, ಇದನ್ನ ಬೈಕೊಂತಿರ್ಬೋದು, ರಾಮ ಇಲ್ಲ ಕೃಷ್ಣ ಇಲ್ಲ ಅವನ್ ಸರಿ ಇಲ್ಲ ಇವನ್ ಸರಿ ಅಂತ ಯಾವ ಬೈಕೊಂಡು ಕೂತ್ಕೊಂಡ್ಬಿಟ್ರು. ಅಲ್ಲೇ ಬಹಳ ದೊಡ್ಡ ತಪ್ಪಾಯ್ತು. ಧಾರ್ಮಿಕ ಸಂಘರ್ಷದ ಬದಲಾಗಿ ಈ ನೆಲದಲ್ಲಿ ಹುಟ್ಟಿಕೊಂಡಂತಹ ಡಿಎಸ್ಎಸ್ ಗಳು ನಾವು ರಾಜಕೀಯವಾಗಿ ಹೋರಾಟವನ್ನ ಮಾಡ್ತೀವಿ, ನಾವು ಸಂಘಟನೆಗಳು ರಾಜಕೀಯ ಅಲ್ದಿದ್ರು ಕೂಡ ನಮ್ಮ ಪಕ್ಕದಲ್ಲಿ ಒಂದು ಪಕ್ಷವನ್ನ ನಾವು ಒಟ್ಟಾಗಿ ಬೆಳೆಸ್ಕೊಂಡು ಬರ್ತೀವಿ ಅಂತ ಮನಸ್ಸು ಮಾಡಿದ್ರೆ ಇವತ್ತು ಕರ್ನಾಟಕದಲ್ಲಿ ಏನೋ ದಲಿತರು ಬಂದರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ ಅಂತ ಘೋಷಣೆಯನ್ನ ಕೂಗುವಂತಹ ಅನಿವಾರ್ಯತೆನೆ ಇರ್ತಾ ಇರಲಿಲ್ಲ. ಯಾಕೆಂದ್ರೆ ಅಧಿಕಾರ ನಮ್ಮ ಕೈಯಲ್ಲಿ ಇರೋದು, ಅಧಿಕಾರ ಈ ದೇಶದ ದಲಿತ ಸಮುದಾಯದ ಕೈಯಲ್ಲಿ, ಹಿಂದುಳಿದ ವರ್ಗಗಳ ಕೈಯಲ್ಲಿ ಇರೋದು. ನಮ್ಮನ್ನ ಮುಖ್ಯಮಂತ್ರಿ ಮಾಡಿ ಸ್ವಾಮಿ, ನಮ್ಮನ್ನ ಉಪಮುಖ್ಯಮಂತ್ರಿ ಮಾಡಿ ಸ್ವಾಮಿ, ನಿಮ್ಗೆ ಅಡ್ಬೀಳ್ತೀವಿ ಸ್ವಾಮಿ ಅನ್ನೋದು ಕೇಳುವಂತಹ ಬೇಡುವಂತಹ ಪರಿಸ್ಥಿತಿ ಇರ್ತಲೇ ಇರಲಿಲ್ಲ. ಆದ್ರೆ ಇದೊಂದು ಅರ್ಥ ಆಗಲಿಲ್ಲ. ಯಾಕೆ ಅಂತಂದ್ರೆ 74ರ ಕಾಲಘಟ್ಟದಲ್ಲಿ ಇಲ್ಲಿ ದಲಿತ ಸಂಘರ್ಷ ಸಮಿತಿಗಳು ಉಟ್ಕೊಂಡಾಗ ಕಡಾಖಂಡಿತವಾಗಿ ಹೇಳ್ತೀನಿ, ಬಾಬಾ ಸಾಹೇಬರು ಬರೆದಂತಹ ಸಾಹಿತ್ಯಗಳು, ಅವರು ನಿಜವಾದ ವಿಚಾರಗಳು ನಮ್ಮ ದಲಿತ ಸಂಘರ್ಷ ಸಮಿತಿಗೆ ದಕ್ಕಿರಲಿಲ್ಲ. ಅವೆಲ್ಲ ಇಲ್ಲಿ ಬಂದಿದೆ 1990 ನಂತರ. ಅಷ್ಟೊತ್ತಿಗಾಗಲೇ ನಮ್ಮ ಏನೋ ಕುಡ್ಲಿ ಪಿಕಾಸಿ ಕೆಂಪು ಬಣ್ಣದ ಬಾವುಟ ಇವೆಲ್ಲೂ ಕೂಡ ರೂಢಿಗತವಾಗಿ ನಾವು ಯಾವುದಕ್ಕೂ ಸೀಮಿತವಾದಂತಾರಲ್ಲ, ನಾವು ಧಾರ್ಮಿಕ ಸಂಘರ್ಷಕ್ಕೆ ಇಳಿದು ಬಿಟ್ಟಿದ್ದೀವಿ, ಈ ರೀತಿಯಾದಂತಹ ಮನೋಭಾವನೆಗಳನ್ನ ಇಟ್ಕೊಂಡು ನಾನು ಯಾರೋ ಒಬ್ಬ ಪುಣ್ಯಾತ್ಮ ನನ್ನ ಕಲ್ಲು ಮೇಲೆ ದೇವರ ರೂಪವಾಗಿ ಪೂಜಿಸಲ್ಪಡ್ತಿದ್ದಂತ ಕಲ್ ಮೇಲೆ ಉಚ್ಚೇರಿ ಬಂದೆ, ಇನ್ಯಾವುದಕ್ಕ ದೇವಸ್ಥಾನ ನಾನು ಒದ್ದು ಬಂದೆ, ನನಗೇನು ಆಗಿಲ್ಲ ಅಂತ ಹೇಳೋದನ್ನ ಬೆಂಬಲಿಸ್ಕೊಂಡು ಹೊರಟೋಗ್ಬಿಟ್ರಲ್ಲ, ಜೆಎಸ್ಎಸ್ ಮಾಡಿದ್ದು ಮಹಾತಪ್ಪ. ಯಾವ ಧಾರ್ಮಿಕ ಸಂಘರ್ಷ ಯಾರು ಏನಾರ ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಕತೆ ಅದೆಲ್ಲ. ನಾವು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿಯುವಂತ ಕೆಲಸವನ್ನ ಮಾಡ್ತೀವಿ ಅಂತ ಒಂದು ಪ್ರಮಾಣವನ್ನ ಒಂದು ನಿಶ್ಚಯನ ತೋರಿಸಿದ್ರೆ ಇವತ್ತು ಆರ್ಎಸ್ಎಸ್ ನಿಂದ ಬಂದಂತಹ ವ್ಯಕ್ತಿಗಳು ಈ ದೇಶದ ಅಧಿಕಾರವನ್ನ ಹಿಡಿದು ನಮಗೆ ಈ ರೀತಿಯಾದಂತಹ ದುರ್ಗತಿ ಇವತ್ತು ಬರ್ತಾ ಇರಲಿಲ್ಲ ನಮಗೆ. ಇದು ಆರ್ಎಸ್ಎಸ್ ಮತ್ತೆ ಡಿಎಸ್ಎಸ್ ನಡುವೆ ಇರುವಂತಹ ವ್ಯತ್ಯಾಸಗಳು. ತಾನು ಏನೋ ಅಂತ ರೀತಿಯವಾದಂತಹ ಒಂದು ಬೃಹತ್ ರಾಜಕೀಯ ಶಕ್ತಿ ಆಗದೇ ಇದ್ರೂ ಕೂಡ ಡಿಎಸ್ಎಸ್ ಯಾವತ್ತಿಗೂ ಕೂಡ ಈ ದೇಶದ ಏನೋ ಒಂದು ಭ್ರಾತೃತ್ವ ಏನಿದೆ ಅಥವಾ ಶಾಂತಿಯನ್ನ ಕಾಪಾಡುವಂತಹ ಈ ನೆಲದ ಮೂಲ ಗುಣ ಏನಿದೆ ಅದಕ್ಕೆ ಯಾವತ್ತೂ ಧಕ್ಕೆ ತರುವಂತಹ ಕಿಂಚಿತ್ ಕೆಲಸವನ್ನು ಕೂಡ ಡಿಎಸ್ಎಸ್ ಗಳು ಮಾಡಲೇ ಇಲ್ಲ. ಆದ್ರೆ ಇಷ್ಟು ಶಿಕ್ಷಣ ಸಂಸ್ಥೆಗಳು, ಕೋಟ್ಯಾಂತರ ಸದಸ್ಯರುಗಳು, ಇಷ್ಟು ಬೇರೆ ಬೇರೆ ವಿವಿಧ ಹೆಸರಿನ ಸಂಘಟನೆಗಳು ದೇಶ ಕಾಪಾಡ್ತೀನಿ, ಧರ್ಮ ಕಾಪಾಡ್ತೀನಿ, ಶಾಂತಿ ಕಾಪಾಡ್ತೀನಿ ಅಂತ ಹೇಳ್ಕೊಂಡು ಬಂದಾಗ ಆರ್ಎಸ್ಎಸ್ ಮತ್ತೆ ಅದರ ಅಂಗಸಂಸ್ಥೆಗಳೇನಿದ್ದಾವೆ ಇಲ್ಲಿ ಈ ದೇಶದ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತವೆ, ಅಂಬೇಡ್ಕರ್ ವಿರುದ್ಧ ಮಾತಾಡ್ತಾರೆ, ಮೀಸಲಾತಿ ವಿರುದ್ಧ ಮಾತಾಡ್ತಾರೆ, ಮುಸಲ್ಮಾನರ ವಿರುದ್ಧ ಶೂದ್ರರು ಮತ್ತು ದಲಿತ ಸಮುದಾಯದವರನ್ನ ಎತ್ತಿ ಕಟ್ಟಿ ಆಟ ನೋಡುವಂತ ಕೆಲಸ ಮಾಡ್ತಾರೆ, ತಮ್ಮ ಮಕ್ಕಳನ್ನ ಮನೇಲಿ ಭದ್ರವಾಗಿ ಇಟ್ಕೋತಾರೆ, ಜೈಲಿಗೆ ಹೋದ್ರೆ ನೀ ತಾನೇ ಹೋಗೋದು ಅಂತಾರೆ, ದೇಶಕ್ಕಾಗಿ ರಕ್ತ ಕೊಡು, ದೇಶಕ್ಕಾಗಿ ಪ್ರಾಣ ಕೊಡು ಅಂತ ಕೇಳ್ತಾರೆ, ದೇಶಕ್ಕಾಗಿ ನೀನೇನಾದ್ರೂ ಸೇವೆ ಮಾಡುವಂತ ವಿದ್ಯಾವಂತನಾಗು, ಬುದ್ಧಿವಂತನಾಗು, ರಾಜಕೀಯಾಗು ಹೇಳ್ಕೊಡೋದಿಲ್ಲ. ಅವರು ನನ್ನ ಮನೆ ಮಠ ಎಲ್ಲ ಬಲಿ ಕೊಟ್ಟಾದ್ರೂ ಕೂಡ ನಾನು ದೇಶ ಕಾಪಾಡ್ತೀನಿ ಅನ್ನುವಂತಹ ಮನಸ್ಥಿತಿಯನ್ನ ಈ ದೇಶದ ಯುವಕರಲ್ಲಿ ತುಂಬಿದ್ದು ಆರ್ಎಸ್ಎಸ್. ಆದ್ರೆ ನೀನು ವಿದ್ಯಾವಂತನಾಗು, ಶಿಕ್ಷಣವಂತನಾಗು, ಹೋರಾಟದ ಮನೋಭಾವನೆ ಬೆಳೆಸ್ಕೋ, ಸಂಘಟನೆ ಮಾಡು ಅಂತ ಹೇಳ್ಕೊಡುವಂಥದ್ದು ಡಿಎಸ್ಎಸ್. ನೋಡಿ, ಆರ್ಎಸ್ಎಸ್ ಗು ಮತ್ತು ಡಿಎಸ್ಎಸ್ ಗು ಇರುವಂತಹ ಬೃಹತ್ ವ್ಯತ್ಯಾಸಗಳನ್ನ ನಾವು ಶಿಕ್ಷಣ ಹೋರಾಟ ಸಂಘಟನೆ ಕೆಲವು ಡಿಎಸ್ಎಸ್ ಬರ್ಕೋತಾರೆ, ಏನೋ ಶಿಕ್ಷಣ ಸಂಘಟನೆ ಹೋರಾಟ ಅದೆಲ್ಲ ಬಾಬಾ ಸಾಹೇಬ್ ಹೇಳಿದ್ರು, ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಲಿಲ್ಲ, ಅದು ಸ್ವಲ್ಪ ಅದ್ಲು ಬದ್ಲು ಮಾಡ್ಕೊಂಡ್ಬಿಟ್ರು. ಶಿಕ್ಷಣ ಹೋರಾಟ ಸಂಘಟನೆ, ಶಿಕ್ಷಣವಂತನಾಗು, ಹೋರಾಟದ ಮನೋಭಾವನೆಯನ್ನ ಬೆಳೆಸ್ಕೋ, ನಿನ್ನೆಲ್ಲ ಸಮುದಾಯಗಳನ್ನ ಒಟ್ಟಾಗಿ ತರುವಂತಹ ಒಂದು ಸಂಘಟನೆಯನ್ನ ಮಾಡು, ಸಂಘಟಿತರಾಗಿ. ಸಂಘಟನೆ ಅಂತಂದ್ರೆ ಬ್ಯಾನರ್ ಹಾಕೊಂಡು, ಬ್ಯಾಡ್ಜ್ ಹಾಕೊಂಡು, ಒಂದು ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು, ಲೆಟರ್ ಹಿಡ್ಕೊಂಡು ತಿರುಗುವಂತ ಅಲ್ಲ ಅದು ಉದ್ದೇಶ. ಫಸ್ಟ್ ನೀವು ಶಿಕ್ಷಣವಂತರಾಗಿ ಈ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡುವಂತಹ ಹೋರಾಟದ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳಿ. ನಿಮ್ಮ ಮೇಲೆ ನಡೆಯುವಂತಹ ದೌರ್ಜನ್ಯ ದಬ್ಬಾಳಿಕೆಗಳು ಏನಿದಾವೆ ಅದೆಲ್ಲವನ್ನು ಮೆಟ್ಟಿ ನಿಲ್ಲುವಂತಹ ಒಬ್ಬ ಹೋರಾಟಗಾರ ನಿಮ್ಮೊಳಗಡೆ ಸೃಷ್ಟಿಯಾಗ್ಲಿ, ನಿನ್ನಂತೆ ಎಲ್ಲರೂ ಕೂಡ ಸೃಷ್ಟಿಯಾಗಿ ನೀವೆಲ್ಲ ಸೇರಿ ಒಂದು ಗುಂಪಾಗಿ, ಒಂದು ಒಗ್ಗಟ್ಟಾಗಿ, ಒಂದು ಹೋರಾಟ ಸಂಘಟಿತರಾಗಿ, ಅದರ ಮೂಲಕ ನೀವು ಈ ದೇಶದ ರಾಜಕೀಯ ಅಧಿಕಾರವನ್ನ ಹಿಡಿಯುವಂತಹ ಕೆಲಸ ಮಾಡಿ. ಬಾಬಾ ಸಾಹೇಬರು ಕಂಡಂತಹ ಬಹುದೊಡ್ಡ ರಾಜಕಾರಣಿ ಈ ದೇಶದಲ್ಲಿ ಇನ್ನೊಬ್ಬ ಇಲ್ಲವೇ ಇಲ್ಲ. ಅದನ್ನ ಬಾಬಾ ಸಾಹೇಬರನ್ನ ಯಾವತ್ತೂ ಕೂಡ ರಾಜಕಾರಣಿಯಾಗಿ ನೋಡೋದೇ ಇಲ್ಲ. ನೀವು ಬೇಕಿದ್ರೆ ಗಮನಿಸ್ ನೋಡಿ, ತಾಲೂಕು ಕಚೇರಿಗಳಲ್ಲೋ ಅಥವಾ ಜಿಲ್ಲಾ ಆಡಳಿತದ ಮುಖಾಂತರ ಅಥವಾ ಇನ್ಯಾವುದೋ ಸರ್ಕಾರದ ನೇತೃತ್ವದಲ್ಲೋ ನಡೆಯುವಂತಹ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಗಳನ್ನ ಮಾತಾಡುವಾಗ ಬಾಬಾ ಸಾಹೇಬರ ಹೆಸರಿನಲ್ಲಿ ನಾವು ಇಲ್ಲಿ ರಾಜಕೀಯ ತರೋದ್ ಬೇಡ, ಬಾಬಾ ಸಾಹೇಬರು ರಾಜಕಾರಣಿ ಅಲ್ಲ,
ಅವರು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತವರು, ಮೀಸಲಾತಿಯನ್ನು ಕೊಟ್ಟವರು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ಬಾಬಾ ಸಾಹೇಬರನ್ನ. ಅದರಿಂದ ಆಚೆಗೆ ಒಂದಿಷ್ಟು ಪರಿಚಯ ಮಾಡಿಸೋದಕ್ಕೆ ಪ್ರಯತ್ನನೇ ಮಾಡುದು. ಆದ್ರೆ ನಾವು ಬಾಬಾ ಸಾಹೇಬರ ಜನ್ಮ ದಿನಾಚರಣೆ ಪ್ರಯುಕ್ತ ಅವತ್ತಿನ ದಿವಸ ನಾವು ನಿಜವಾಗ್ಲೂ ಮಾತಾಡಬೇಕಾಗಿರೋದು ಏನು ಅಂತಂದ್ರೆ, ಸಂಪೂರ್ಣ ಎ ಟು ಝಡ್ ಸಂಪೂರ್ಣ ರಾಜಕಾರಣವನ್ನೇ ಮಾತಾಡಬೇಕು. ಯಾಕಂದ್ರೆ ಈ ದೇಶದ ಅಧಿಕಾರವನ್ನ ಹಿಡಿಬೇಕು ಅನ್ನೋದು ಕಾರಣಕ್ಕೋಸ್ಕರ ಬಾಬಾ ಸಾಹೇಬರು ಪಟ್ಟಂತ ಶ್ರಮ ಏನಿದೆ, ಮತ್ತೆ ಅವರು ಈ ದೇಶದ ಸಂವಿಧಾನವನ್ನ ರಚನೆ ಮಾಡೋದಕ್ಕೆ ಅವ್ರ ಕೈಲಿ ರಾಜಕೀಯ ಅಧಿಕಾರ ಸಿಕ್ಕಿದ್ದಕ್ಕೇನೆ ಅವರು ಅದನ್ನ ಬರೆಯೋದಕ್ಕೆ ಸಾಧ್ಯ ಆಗಿತ್ತು. ಅವರೊಬ್ಬ ರಾಜಕಾರಣಿ ಅಲ್ಲದೆ ಹೋಗಿದ್ರೆ ಸಂವಿಧಾನವನ್ನು ಬರೆಸ್ತಾ ಇರಲಿಲ್ಲ, ಅವ್ರ ಕೈನಲ್ಲಿ ಬರೆಯೋದಕ್ಕೆ ಅವಕಾಶ ಇರಲಿಲ್ಲ. ಆ ಸಂವಿಧಾನ ರಚನಾ ಸಮಿತಿ ಏನಿದೆ, ಆ ರಚನಾ ಸಮಿತಿಯಲ್ಲಿ ಇರಬೇಕು ಅಂತಂದ್ರೆ ಅವರೊಬ್ಬ ರಾಜಕಾರಣಿಯಾಗಿ ಗೆದ್ದು ಅಲ್ಲಿ ಎಂಪಿಯಾಗಿ ಹೋಗ್ಲೇಬೇಕಿತ್ತು. ಅಲ್ಲಿ ಹೋಗದೆ ಹೋಗಿದ್ರೆ ಸಂವಿಧಾನ ರಚನಾ ಸಮಿತಿ ಅವ್ರು ಇರೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ ಬಾಬಾ ಸಾಹೇಬರ ಜನ್ಮದಿನಾಚರಣೆ ಪ್ರಯುಕ್ತ ನಾವು ಮಾತಾಡುವಾಗಿ ಮಾಡ್ತೀವಿ. ಬಾಬಾ ಸಾಹೇಬ್ನ ನೋಡ್ರಿ, ಯಾವುದೇ ಪಕ್ಷಕ್ಕೆ ನಾವು ಸೀಮಿತ ಮಾಡೋದು ಬೇಡ, ಅವ್ರ ಹೆಸರು ರಾಜಕಾರಣ ಮಾತಾಡಬಾರ್ದು ಇಲ್ಲಿ ಅಂದ್ಬಿಡ್ತಾರೆ. ಯಾವ ಪಕ್ಷವನ್ನು ದೂಷಣೆ ಮಾಡಬಾರ್ದು ಅಂತಾರೆ. ಸತ್ಯಗಳನ್ನ ಹೇಳೋದು ದೂಷಣೆ ಆಗೋದಿಲ್ಲ, ಸತ್ಯಗಳನ್ನ ಹೇಳೋದು ದೂಷಣೆ ಆಗೋದೇ ಇಲ್ಲ. ಈಗ ನನ್ನನ್ನು ಕೆಲವರು ಹೇಳ್ತಾರೆ, ಸರ್ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಿ, ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತೀರಿ, ಆದ್ರೆ ನೀವು ಯಾರೋ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತೀರಿ, ಹಾಗಾಗಿ ನಾವು ನಿಮ್ಮನ್ನ ಇಷ್ಟಪಡಕ್ ಆಗಲ್ಲ ಅಂತ. ನೀವು ಇಷ್ಟಪಡಿದ ನಾನು ಏನು ಯಾರು ಹೇಳಿದೆ, ಯಾವಾಗ ಹೇಳಿದೆ ನಾನು ನಿಮಗೆ, ನಾನೇನು ಹೇಳಲೇ ಇಲ್ಲ ನಿಮಗೆ. ಮತ್ತೆ ನಾನು ಯಾರನ್ನು ಕೂಡ ವೈಯಕ್ತಿಕವಾಗಿ ದೂಷಣೆ ಮಾಡುವಂತಹ ಪ್ರವೃತ್ತಿ ನನಗಿಲ್ಲ, ಬೇಕಿಲ್ಲ ನನಗೆ. ನಾನು ಯಾಕೆ ಕೆಲವು ವ್ಯಕ್ತಿಗಳನ್ನ ಬೆಟ್ಟು ಮಾಡಿ 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 ತೋರಿಸಿ ಮಾತಾಡ್ತೀನಿ ಅಂತಂದ್ರೆ, ಆ ವ್ಯಕ್ತಿಗಳು ಈ ಸಮಾಜಕ್ಕೆ ಸುಳ್ಳಿನ ಮೂಲಕ ವಿಷವನ್ನ ಬಿತ್ತನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಚಕ್ರವರ್ತಿ ಈಗ ಹೇಳು, ಸಂಜಯ್ ಮಠಾಡೆ ಶ್ರೀರಾಮ ಸೇನೆಯ ಬಳ್ಳಾರಿ ಭಾಗದ ಮುಖಂಡ, ನನಗೆ ಗಂತಿ ಹಾಕಿರೋದೇನು ಅಂತಂದ್ರೆ, ನೀವು ಚಕ್ರವರ್ತಿ ಸೂಲಿ ಬೇಲೆ ಬಗ್ಗೆ ಆಗ್ಲಿ, ಅಜಿತ್ ಹನುಮಕ್ಕನವ್ರ ಬಗ್ಗೆ ಆಗ್ಲಿ, ಪ್ರಮೋದ್ ಮುತಾಲಿಕ್ ಅವ್ರ ಬಗ್ಗೆ ಆಗ್ಲಿ, ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣವ್ರ ಬಗ್ಗೆ ಏನಾದ್ರು ಇನ್ನೊಂದ್ಸರಿ ಮಾತಾಡಿದ್ರೆ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ. ನೋಡಿ, ಈಗ ನಾನು ಮಾತಾಡ್ತಾ ಇದ್ದೀನಿ, ಚಕ್ರವರ್ತಿ ಸೂಲಿ ಬೇಲೆಯವರಾಗ್ಲಿ ಒಂದು ಸತ್ಯ ಹೇಳಿದ್ರೆ ನಾನು ಮಾತಾಡ್ತಿರಲಿಲ್ಲ. ಚಕ್ರವರ್ತಿ ಸೂಲಿ ಬೇಲೆಯವರು ಹೇಳದಂತ ಸುಳ್ಳನ್ನು ಹೇಳ್ತೀನಿ ಕೇಳಿ. 2014 ಮುಂಚೆ ಮಾನ್ಯ ಪ್ರಧಾನಮಂತ್ರಿಗಳು, ನಮ್ಮ ನರೇಂದ್ರ ಮೋದಿ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಬರೋದಕ್ಕೆ ಮುಂಚೆ ಈ ದೇಶದ ಜನರಿಗೆ ಸಮುದ್ರದ ಮೂಲಕ ಯಾವ್ಯಾವ ರೀತಿಯ ವ್ಯಾಪಾರಗಳನ್ನ ಮಾಡಬಹುದು ಅನ್ನೋದೇ ಗೊತ್ತಿರಲಿಲ್ಲ ಅಂತಂದ್ರು. ಈ ತರದ ಸುಳ್ಳನ್ನ ಸಾರ್ವಜನಿಕವಾಗಿ ನಮ್ಮ ಸಮುದಾಯದ ಯುವಕರಿಗೆ ಸುಳ್ಳನ್ನ ಬಿತ್ತನೆ ಮಾಡಿ ಚಪ್ಪಾಳೆ ಬಿಡಿಸುವಾಗ ನಾನು ಸುಮ್ಮನೆ ಕೂತ್ಕೋಬೇಕಾಗತ್ತಾ? ಸತ್ಯ ಹೇಳಲೇಬೇಕಾಗತ್ತೆ. ಅವ್ರು ಹೇಳಿ ಸುಳ್ಳು ಯಾವ್ದು ಅಂತ ಮಾತಾಡುವಾಗ ಅವ್ರ ಹೆಸರು ತಗೊಂಡೇ ತಗೋತೀನಿ, ಬಿಡೋದೇ ಇಲ್ಲ ನಾನು. ಅಜಿತ್ ಹನುಮಕ್ ಅವ್ರು ಏನ್ ಮಾತಾಡಿದ್ರು ಅವ್ರ ಚಾನಲ್ ಮೂಲಕ, ಏ ಕರೋನಾ ನಾನು ಚೌಕಿದಾರ ಅಂತ ಏನ್ ಆ ಸೌಂಡ್ ಹಾಕೊಂಡು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಕೊಂಡು ಕಿರ್ಚಾಡ್ಕೊಂಡು ಮಾತಾಡ್ತಾರಲ್ಲ, ಎಲ್ಲಿ ಯಾವ ಚೌಕಿದಾರನಿಗೆ ಯಾವ ಕರೋನಾ ಎದುರು ಗೊತ್ತು? ಔಷಧಿಗಳೇ ಬೇಕೇ ಹೊರತು ಇನ್ಯಾವುದು ಇಲ್ಲ. ಮತ್ತೆ ಇವತ್ತೊಂದು ಕಾರ್ಯಕ್ರಮ ಮಾಡಿರೋದಿಲ್ಲ, ಪೋಸ್ಟ್ ನೋಡಿದ್ದೀರಾ ನಾನು ಟಿವಿ, ಅದನ್ನ ನಾನು ಅಬ್ಸರ್ವ್ ಮಾಡಲಿಲ್ಲ ನಾನು. ಏನು ಅಂತಂದ್ರೆ ಕರೋನಾಗೆ ಒಂದು ಔಷಧಿ ಯುದ್ಧ, ಅದರಲ್ಲಿ ನಮ್ಮ ಹೆಜ್ಜೆ ಇಟ್ಟೇ ಬಿಟ್ರ ಮೋದಿ ಅಂತೆ, ಔಷಧಿ ಕಂಡುಹಿಡಿಯಬಹುದಂತೆ ಡಾಕ್ಟ್ರ ಸೈಂಟಿಸ್ಟ ನಮ್ಮ ಮೋದಿ ಅವರು. ಅಲ್ಲಿ ಪಾಪ ಅದನ್ನೇನಾದ್ರು ಕಂಡಿಡಿದ್ರೆ ಯಾರಾದ್ರೂ ವಿಜ್ಞಾನಿಗಳು ಡಾಕ್ಟರ್ಗಳು ಅದರ ತಜ್ಞರು ಯಾರಿದ್ರೆ ಅವ್ರು ಕಂಡಿಡಿತಾರೆ. ಅದಕ್ಕೆ ಬೇಕಾದಂತ ಅನುದಾನ ಕೊಡೋದಷ್ಟೇ ನಮ್ಮ ನಮ್ಮ ಸರ್ಕಾರದ ಜವಾಬ್ದಾರಿ. ಅದಕ್ಕೆ ಅವರು ನಾಳೆ ದಿವಸ ಏನಾದ್ರೂ ಕರೋನಾಗೆ ಲಸಿಕೆ ಕಂಡಿಡಿದ್ ಬಿಟ್ರೆ, ನಮ್ಮ ಮೋದಿ ಲಸಿಕೆಯನ್ನ ಕಂಡಿಡಿದ್ ಬಿಟ್ರು ಅಂತ ಏನಾದ್ರು ಡಿಂಗ್ ಡಾಂಗ್ ಡ್ಯಾನ್ಸ್ ಮಾಡಿದ್ರೆ ಅವ್ರನ್ನೇನು ಕರಿಬೇಕು? ಈಡೇಟ್ಗಳನ್ನು ಬೇಕಷ್ಟೇ, ಬೇರೆ ಏನು ಅನ್ನಕ್ಕಾಗಲ್ಲ. ಅಂತ ಕೆಲಸ ಮಾಡುವಂತಹ ಮಾಧ್ಯಮಗಳನ್ನ ನಾನು ಪ್ರಶ್ನೆ ಮಾಡಬಾರ್ದ? ಮಾಡೇ ಮಾಡ್ತೀನಿ. ಏನ್ ಮಾಡ್ಕತ್ರಿ ಮಾಡ್ಕತ್ರಿ. ಇನ್ನ ಪ್ರಮೋದ್ ಮುತಾಲಿಕ್ ಅವ್ರ ಬಗ್ಗೆ ಮಾತಾಡ್ಬಾರ್ದು ಅಂತ ಪ್ರಶ್ನೆಗಳನ್ನ ಕೇಳ್ತಾ ಇರುವಾಗ ಅವ್ರು ಉತ್ತರ ಕೊಡ್ಲಾರ್ದೆ ಹೋದ್ರು ಅಷ್ಟೇ. ಈಗ ಫೋನ್ ಮಾಡಿದ್ರೆ ಎಲ್ಲ ಮೀಟಿಂಗ್ ಅಲ್ಲಿ ಇದ್ದೀನಿ ಅಂತಂದ್ರು, ಇರ್ಬೋದೇನ ಗೊತ್ತಿಲ್ಲ, ಸುಳ್ಳು ಹೇಳ್ದೆ ಸುಳ್ಳು ಹೇಳ್ತಾರೆ ಅಂತ ನಾನು ಹಿಂಗೆ ಹೇಳಕ್ಕಾಗುತ್ತೆ, ಇರ್ಬೋದೇನು. ಮತ್ತೊಂದ್ಸಲ ಫ್ರೀ ಇದ್ದಾಗ ಮಾತಾಡೋಣ. ಅವ್ರನ್ನ ಪ್ರಶ್ನೆ ಮಾಡಿದ ಕಾರಣಕ್ಕೆ ನಿಮ್ಮ ಮುಖಂಡರುಗಳು ಬಂದು ನಿಮ್ಮ ಮೇಲೆ ಗುಂಪು ದಾಳಿ ಮಾಡ್ತೀವಿ ಅಂತಂದ್ರೆ, ಕಾನೂನು ಯಾರಪ್ಪನ ಮನೆಯ ಆಸ್ತಿಯೂ ಅಲ್ಲ, ಕಾನೂನು ಸುಮ್ಮನೆ ಬಿಡುತ್ತಾ ನಿಮ್ಮನ್ನ? ಇದುವರೆಗೂ ಬೆದರಿಕೆ ಹಾಕಿದಂತ ಎಲ್ಲರ ಫೋನ್ ಕಾಲ್ ಲಿಸ್ಟ್ಗಳು ಕೂಡ ರಿಸರ್ವ್ ಆಗಿದೆ, ಎಲ್ಲ ಕೂಡ ಅನೌನ್ಸ್ ಮಾಡಿದೀವಿ, ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಆಮೇಲೆ ಯಾರ್ಯಾರು ಇದುವರೆಗೂ ಕೂಡ ನನ್ನ ಸ್ಟುಡಿಯೋ ಮೇಲೆ ದಾಳಿ ಮಾಡ್ತೀವಿ ಅಂತ ಬೆದರಿಕೆಗಳನ್ನ ಹಾಕ್ತಾ ಇದ್ದೀರಿ, ಅವರೆಲ್ಲರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀವಿ, ಮಾಡಿ. ನಾವು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತೀವಿ, ನಾನು ಮಚ್ಚಿ ಇಟ್ಕೊಂಡು ಗನ್ ಹಿಡ್ಕೊಂಡು ಬಾಂಬ್ ಹಾಕೊಂಡು ಬರ್ತೀವಿ ಅಂತ ಹೇಳ್ತಾ ಇಲ್ಲ, ಅವಶ್ಯಕತೆ ಇಲ್ಲ. ನಾ ಅದೆಲ್ಲ ಮಾಡಿದ್ರು ಕೂಡ 1000 ವರ್ಷದಲ್ಲಿ ಬದುಕ್ತೀವಿ ಅಂತ ಅಗ್ರಿಮೆಂಟ್ ಹಾಕ್ಸ್ಕೊಂಡು ಬಂದಿಲ್ಲ. ಸಾವಿಗೆ ಭಯ ಪಟ್ಟಿದ್ದಿದ್ರೆ ಇಂತಹ ಒಂದು ಸಾಹಸಕ್ಕೆ ನಾವು ಕೈ ಹಾಕ್ತಾನೆ ಇರಲಿಲ್ಲ. ಎಲ್ಲರೂ ಗೋಲಿ ಬಜೆ ತಿನ್ಕೊಂಡು ನಿಮ್ ತರ ಜೈ ಶ್ರೀರಾಮ್ ಅಂತ ಕೂತ್ಕೊಂಡು ಮನೆ ಮೂಲೆಯಲ್ಲಿ ಇರ್ತಿದ್ದೆ. ಆ ರಾಮನಿಗೆ ಯಾಕ್ರೆ ಅವಮಾನ ಮಾಡ್ತೀರಿ? ಜೈ ಶ್ರೀರಾಮ್ ಅಂತ ಕೂಗ್ಬಿಟ್ಟು ಇನ್ಯಾರಿಗೋ ಹೊಡೆಯೋದು, ಜೈ ಶ್ರೀರಾಮ್ ಅಂತ ಕೂಗ್ಬಿಟ್ಟು ಇನ್ಯಾರಿಗೋ ಅಮ್ಮ ಅಕ್ಕಂತ ಹೊಡೆಯೋದು ಮಾಡ್ತಿರಲ್ಲ. ಆ ರಾಮನದು, ಆಂಜನೇಯಂದು, ರಾಘವೇಂದ್ರ ಸ್ವಾಮಿಗಳದು, ಇವರ ಫೋಟೋಗಳನ್ನ ನಿಮ್ಮ ಡಿಪಿಗಳಾಗಿ ಹಾಕೊಂಡು ನಿಮ್ಮ ಫೇಸ್ಬುಕ್ ಅಥವಾ ವಾಟ್ಸಪ್ನಲ್ಲಿ ಡಿಪಿಗಳು ಹಾಕೊಂಡು ಇನ್ನೊಬ್ಬರ ಮನೆಯ ಹೆಣ್ಮಗಳ ಬಗ್ಗೆ ಮಾತಾಡ್ತಿರಂದ್ರೆ, ಆ ದೇವರುಗಳಿಗಾದ್ರೂ ನೀವು ಕೊಡುವಂತಹ ಗೌರವ ಎಂತದ್ದು, ನಿಮ್ಮ ಸಂಸ್ಕೃತಿ ಎಂತದ್ದು, ನಿಮ್ಮ ಆಚಾರ ಎಂತದ್ದು, ಎಂತ ನೀಚತನ ಕಿಳಿದಿದ್ದೀರಪ್ಪ ನೀವೆಲ್ಲ ಅಂತಂದ್ರೆ, ನಿಮ್ಮಂತ ನೀಚರು ಈ ಸಮಾಜದಲ್ಲಿ, ನಿಜ ಹೇಳ್ತೀನಿ, ಬದುಕೋಕ್ ಲಾಯಕಿಲ್ಲ ನೀವೆಲ್ಲ. ನೀವೆಲ್ಲ ಹೋಗಿ ಅರಬ್ಬಿ ಸಮುದ್ರದಲ್ಲಿ ಮುಳುಗೋಗಿ, ಅರಬ್ಬಿ ಸಮುದ್ರಕ್ಕೂ ಕೆಟ್ಟದು, ಅದು ಕೂಡ ಮೈಲಿಗೆ ಆಗುತ್ತದೆ. ನಿಮ್ಮಂತ ಪಾಪಿಗಳನ್ನ
ಈ ಭೂಮಿ ತಾಯಿ ನಡುಗ್ತಾ ಇದ್ದಾಳೆ, ಕೊರಕ್ತಾ ಇದ್ದಾಳೆ, ನಿಮ್ಮಂತ ಪಾಪಿಗಳನ್ನ ಯಾಕೆ ನಾನು ಒಳಗಡೆ ಎತ್ಕೊಂಡೆ ಅಂತ. ಇರ್ಲಿ, ಅದೆಲ್ಲ ಮುಂದಕ್ಕೆ ಮಾತಾಡೋಣ. ಈಗ ನಾನು ಪಬ್ಲಿಕ್ ಕಾಲ್ಗಳನ್ನ ತಗೋತೀನಿ, ಒಂದು ಸಣ್ಣ ವಿರಾಮ. ಸಣ್ಣ ವಿರಾಮದ ನಂತರ ನೀವು ಕಾಲ್ ಮಾಡಿ ಇಲ್ಲಿ ನಡೀತಾ ಇರುವಂತಹ ಒಟ್ಟು ಚರ್ಚೆಯ ಯಾವುದೇ ವಿಚಾರಗಳ ಬಗ್ಗೆ ಕೂಡ ನೀವು ಮುಕ್ತವಾಗಿ ನನ್ನ ಜೊತೆ ಚರ್ಚೆ ಮಾಡಬಹುದು. ಒಂದು ಸಣ್ಣ ಬ್ರೇಕ್. ಸ್ನೇಹಿತರೆ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಾನು ಪಬ್ಲಿಕ್ ಕಾಲ್ಗಳನ್ನ ತಗೋತಾ ಇದ್ದೀನಿ. ಇವತ್ತಿನ ವಿಚಾರ ಏನಿದೆ, ಆರ್ ಎಸ್ ಎಸ್ ಮತ್ತೆ ವರ್ಸಸ್ ಡಿ ಎಸ್ ಎಸ್, ಈ ವಿಚಾರದಲ್ಲಿ ನಿಮ್ಮ ಪ್ರಶ್ನೆ. ಸರ್, ಅಲ್ಲಿ ವಿಡಿಯೋ ಮ್ಯೂಟ್ ಮಾಡ್ಕೊಳ್ಳಿ ದಯಮಾಡಿ. ವಿಡಿಯೋ ಮ್ಯೂಟ್ ಮಾಡ್ಕೊಳ್ಳಿ. ಈ ವಿಚಾರವಾಗಿ ನಮ್ಮ ಜೊತೆನಲ್ಲಿ ಮಾತಾಡೋದಕ್ಕೆ ಲೈನಲ್ಲಿ ಈಗ ಮಹೇಶ್ ವಾಲ್ಮೀಕಿ ಅಂತ ಬಳ್ಳಾರಿಯಿಂದ ಇದ್ದಾರೆ. ಸರ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು ಮೊನ್ನೆ ಮುಖಾಲಿಕ್ ಅವ್ರ ಜೊತೆ ಮಾತಾಡಿದಾಗ ನನ್ ಡೈರೆಕ್ಟ್ಲಿ ಕೆಲವೊಂದು ಕ್ವಶನ್ಸ್ ಇದೆ ಸರ್. ಅವ್ರ ಜೊತೆ ನೀವು ಮಾತಾಡಿದ ರೀತಿ ಇದೆಯಾ, ನನ್ ಡೈರೆಕ್ಟ್ ಒಂದು ಕ್ವಶನ್ ಇದೆ. ಈಗ ನೀವು ಈಗ ಮುತ್ತಾಲಿಕ್ ಅವ್ರನ್ನ ನೀವು ಯಾಕೆ ಬ್ರಾಹ್ಮಣರು ಎಷ್ಟು ಜನ ಮುಸ್ಲಿಂಸ್ ಅನ್ನ ಕೊಲೆ ಮಾಡಿ ಜೈಲಿಗೆ ಹೋಗಿದ್ದಾರೆ ಅಂತ ಯಾಕೆ ಹೇಳಿಲ್ಲ? ಮುತ್ತಾಲಿಕ್ ಅವರ ಮಗ ಅಥವಾ ಮುತ್ತಾಲಿಕ್ ಅವರ ಮಗ ಅಥವಾ ಮಗಳು ಯಾರಾದ್ರೂ ಎಷ್ಟು ಜನ ಕೊಲೆ ಮಾಡಿ ಇವ್ರ ಯಾರನ್ನ ಮುಸ್ಲಿಂಸ್ ಅನ್ನ ಕೊಲೆ ಮಾಡಿ ಜೈಲಿಗೆ ಹೋಗಿದ್ದಾರೆ ಅಂತ ನೀವು ಅವ್ರನ್ನ ಕೇಳಿಲ್ಲ? ಈ ಕ್ವಶನ್ ಕೇಳಬೇಕಾಗಿತ್ತು. ಅವ್ರು ಎಷ್ಟು ಜನ ಕೊಲೆ ಮಾಡಿ ಹೋಗಿದ್ದಾರೆ? ಯಾಕೆ ಯಾಕೆ ದಲಿತ ಮತ್ತು ಶೂದ್ರ ಹುಡುಗರನ್ನ ಅಂದ್ರೆ ಚಿಕ್ಕ ಚಿಕ್ಕ ಹುಡುಗರನ್ನ ಯಾವ 30-35 ಸಾವಿರ ಹುಡುಗರು ಯಾರೋ ಅದೊಂದು ಅರ್ಥ ಆಗ್ಬಿಡುತ್ತೆ ಅವ್ರಿಗೆ. ಅವ್ರಿಗೆ ಗೊತ್ತಾಗಿರಲ್ಲ ಈ ವಿಷಯ. ಚಿಕ್ಕ ಚಿಕ್ಕ ಹುಡುಗರು 17-18 ಹುಡುಗರು ಅವರು ಓದಿ ತಮ್ಮ ಕೆರಿಯರ್ ರೂಪಿಸ್ಕೋಬೇಕು. 21-22-23 ವರ್ಷದಲ್ಲಿ ಅವರು ಓದಿ ಕೆರಿಯರ್ ರೂಪಿಸ್ಕೊಳ್ಳೋದು ಬಿಟ್ಟು ಸುಮ್ಮನೆ ಯಾವ್ದೋ ಡಿಗ್ರಿ ಹೋಗ್ತಾರೆ, ಅವ್ರ ಡಿಗ್ರಿಯಲ್ಲಿ ಜಸ್ಟ್ ಪಾಸ್ ಆಗ್ತಾರೆ, ಅದರ ಲೈಫ್ ನಾವು ಮಾಡ್ಕೊಂಡು ಈ ತರ ಹಿಂದೂ ಹಿಂದುತ್ವ ಅಂತ ಹೇಳಿ ಚೆನ್ನಾಗಿ ಕಳಿಸಿ ಅವ್ರ ಕೊನೆಗೆ ಅವ್ರಿಗೇನು ಏನು ಆಗಲ್ಲ, ಕೊನೆಗೆ ಅವ್ರು ಮನೆಗೆ ಮಗ ಆಗಲ್ಲ, ಕೊನೆಗೆ ಏನಾಗಲ್ಲ ಅಂತ ಅವ್ರು ಆಗೋಗ್ಬಿಡ್ತಾರೆ. ಹೌದು, ಈ ತರ ಯಾಕೆ ಶೂದ್ರ ಮೇಲೆ ದಲಿತ ಹುಡುಗರನ್ನ ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತಾರೆ ನನ್ಗೆ ಇನ್ನೂ ಅರ್ಥ ಆಗ್ತಿಲ್ಲ. ಒಂದು ಅವ್ರ ಪರ್ಮಿಷನ್ ಇರುತ್ತೆ ಅವ್ರಿಗೆ, ಅವ್ರ ಪರ್ಮಿಷನ್ ಕೊಡ್ತಾರೆ. ಈ ಸರ್ ಮೊನ್ನೆ ನನಗೆ ಒಬ್ಬ ಕಾಲ್ ಮಾಡಿದೆ ಸರ್, ನಾನು ಕೂಡ ಮಾನವ ಬಂಧುತ್ವ ವೇದಿಕೆಯ ಸದಸ್ಯ, ಸದೀಕ್ ಕಾರ್ಯಕ್ರಮ ಕಟ್ಟಿರ್ತಕ್ಕಂತ ಮಾನವ ಬಂಧುತ್ವ ವೇದಿಕೆಯ ಸದಸ್ಯ ನಾನು. ನನಗೆ ಇವಾಗ ಈಗ ಈಗ ಬರ್ತಾ ಇದೆ ಏನೋ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ, ಸ್ವಲ್ಪ ನಾವು ಶುಲ್ಕ ಆಗಿದ್ದೀವಿ. ಸೊ ಇದರಲ್ಲಿ ನನ್ಗೆ ಕೆಲವು ಕಾಲ್ ಮಾಡ್ಬಿಟ್ಟು ಏನು ಹಿಂಗೆ ಹಾಗೆ ಹೀಗೆ ಅಂತ ಕೇಳಿದ್ರು. ಬರೀ ಸ್ವಲ್ಪ ಅವಾಗ ಹಾಕ್ಬಿಟ್ಟು ನಮ್ಮ ಮುಗಿಸ್ಬಿಡ್ತೀವಿ ಅಂತ ಹೇಳಿ ನಾನು ಅದು ಕೇಳಿದ್ದು ಒಂದೇ ಮಾತು. ಓಕೆ, ನೀವು ಯಾವ ಊರು ನನಗೆ ಹೇಳಿ, ನಿಮ್ಮ ಮನೆ ಅಡ್ರೆಸ್ ಕೊಡಿ, ನಿಮ್ಮ ಅಪ್ಪ ಒಂದು ಪರ್ಮಿಷನ್ ಇದೆಯಾ ಇದಕ್ಕೆ, ನಿಮ್ಮಪ್ಪನ ಒಂದು ಪರ್ಮಿಷನ್ ಇದೆಯಾ, ನೀವು ಯಾಕೆ ನಿಮ್ ಲೈಫ್ ಮಾಡ್ಕೊಳ್ಳಿ. ಓಕೆ ಅಪ್ಪ, ಇವಾಗ ನಾನು ನಿಮ್ಮ ನೀವು ಇಲ್ಲಿದ್ರೆ ಹೇಳಿ ಬರ್ತೀನಿ, ಇಲ್ಲ ನೀವು ನನ್ನ ಹತ್ರ ಬನ್ನಿ, ನಾನು ಅರೆಸ್ಟ್ ಮಾಡ್ಕೊಂಡು ಹೋಗಿ. ನೀವು ಕೊಲೆ ಮಾಡಬಾರ್ದು, ನನ್ನ ಮುತಾರಿಕ ಕೊಲೆ ಮಾಡ್ಲಿ, ಇಲ್ಲ ನಿಮ್ಮ ಯಾರು ಪ್ರೊಫೆಸರ್ ಕೂಗಿ ಇದಾರಲ್ಲ ಅವ್ರು ಕೊಲೆ ಮಾಡ್ಲಿ, ಇಲ್ಲ ಮೋಹನ್ ಬರೋ ಕೊಲೆ ಮಾಡ್ಲಿ. ನಾನು ಈ ಮಾತನ್ನ 100 ಸಾರಿ ಹೇಳಿದೀನಿ, ಇವಾಗಿಂದಲ್ಲ ಸುಮಾರು ವರ್ಷಗಳಿಂದ ಹೇಳ್ತಾ ಬರ್ತಾ ಇದ್ದೀನಿ. ಯಾವಾಗ್ಲೂ ನನ್ನನ್ನ ಮರ್ಡರ್ ಮಾಡ್ತೀನಿ, ಕಥೆ ಸಾಕ್ಬಿಡ್ತೀನಿ, ಕೂದ ಹಾಕ್ಬಿಡ್ತೀನಿ ಅನ್ನೋರ್ಗೆ ಎಲ್ರಿಗೂ ಒಂದ್ ಮಾತು ಹೇಳಿದ್ರು ಅಂದ್ರೆ, ನೀವು ನಮ್ಮ ದಲಿತ ಮತ್ತು ಶೂದ್ರ ಸಮುದಾಯದ ಹುಡುಗರಿದ್ದೀರಲ್ಲ, ದಯಮಾಡಿ ನೀವ್ ಆ ಕೆಲಸ ಮಾಡ್ಬೇಡಿ, ನೀವ್ ಹಂಗೇನಾದ್ರು ಮಾಡಿ. ಆಮೇಲೆ ನನ್ ಮುಟ್ಟಿ ನೀವು ಬಚಾವಾಗೋದು ಬಹಳ ಕಷ್ಟ, ಸುಲಭ ಅಲ್ಲ ಮಾಡಿ. ನೀವ್ ಯಾಕೆ ಜೈಲ್ಗೆ ಹೋಗಿ ನಿಮ್ಮ ಜೀವನವನ್ನ ಹಾಳು ಮಾಡ್ಕೋತೀರಿ? ನಿಮ್ಮನ್ನ ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಚೋದನೆ ಮಾಡ್ತಾ ಇರುವಂತ ವ್ಯಕ್ತಿಗಳಿದಾರಲ್ಲ, ನಿಮ್ಮ ನಾಯಕರು ಪ್ರಮೋದ್ ಮುತಾಲಿಕ್ ಅವ್ರು ಇರ್ಲಿ, ಕಲ್ಲರ್ಗ ಪ್ರಭಾಕರ್ ಭಟ್ರ ತರದವ್ರು ಇರ್ಲಿ, ಜಗದೀಶ್ ಕಾರಂತ್ರ ತರದವ್ರು ಇರ್ಲಿ, ನಿಮ್ಮ ಆರ್ ಎಸ್ ಎಸ್ ಮುಖಂಡರಿದಾರಲ್ಲ, ಅದರಲ್ಲೂ ಕೂಡ ಸಂಪೂರ್ಣವಾಗಿ ಆರ್ ಎಸ್ ಎಸ್ ನ ಪ್ರಮುಖ ಸ್ಥಾನದಲ್ಲಿ ಇರುವಂತಹ ಬ್ರಾಹ್ಮಣ ಸಮುದಾಯದ ನಾಯಕರಿದಿರಲ್ಲ, ಅವರನ್ನ ಕಳಿಸಿ. ನನ್ಗೆ ಹೊಡೆದಾಕೋದ್ರೆ ಅವ್ರು ಹೊಡೆದಾಕ್ಲಿ, ಅವ್ರ ಕೈ ಸಾಧ್ಯ ಆದ್ರೆ ನೋಡೋಣ. ನನ್ನನ್ನ ಮುಟ್ಟಿ ಜಯಿಸ್ಕೊಳ್ಳೋ ಶಕ್ತಿ ಅವ್ರಿಗಿದ್ದಾರೆ, ಮಾಡಲಿ. ನೀವ್ ಯಾಕಪ್ಪ ನಮ್ಮಣ್ಣ ತಂದು ಬರ್ತೀರಿ? ಒಂದ್ ವೇಳೆ ನಾನೇನಾದ್ರು ರಿವರ್ಸ್ ಆಗಿ ಹೊಡೆದ್ರೆ ನಮ್ಮಣ್ಣ ತಂದನ್ಗೆ ನಾನು ಹೊಡಿಬೇಕಾಗುತ್ತೆ, ಅದು ಬೇಡ ಅಂತ ಕೆಲಸ ನನ್ನ ಖಂಡಿತ ಹೋಗೋದು ಬೇಡ. ನಿಮ್ ಜೀವ ಹೋದ್ರು ಜೀವವೇ, ನನ್ ಜೀವ ಹೋದ್ರು ಜೀವವೇ. ನೀನ್ ಸತ್ರು ನಿಮ್ ತಂದೆ ತಾಯಿ ಕಣ್ಣೀರ್ ಹಾಕ್ತಾರೆ, ನನಗೂ ನೋವಾಗುತ್ತೆ. ನಾನು ಹೋದ್ರೆ ನಮ್ ಕುಟುಂಬ ಕಣ್ಣೀರ್ ಹಾಕತ್ತೆ, ನಮ್ ಕುಟುಂಬಕ್ಕೂ ನೋವಾಗುತ್ತೆ. ನಮ್ ನಾವು ಇಬ್ರು ಅಣ್ಣ ತಂದ್ರೆ, ನಾವು ಶೂದ್ರ ಸಮುದಾಯದವರು, ದಲಿತ ಸಮುದಾಯ ನಮ್ಮ ಅಣ್ಣ ತಂದ್ರೆ ನಾವು ಕಿತ್ತಾಡೋದು ಬೇಡ. ನೀವು ನಮ್ಮೇಲೆ ಬರೋದ್ರ ನಿಮ್ಮನ್ನ ಎತ್ತಿಟ್ಟು ಕಳಿಸ್ತಾ ಇದಾರಲ್ಲ ಮಹಾನ್ ನಾಯಕರು, ಧರ್ಮ ದೇಶದ ಅಭಿಮಾನದ ಹುಚ್ಚು ಹೆಸರಿನಲ್ಲಿ, ದಯಮಾಡಿ ಅವ್ರನ್ನ ಕಳಿಸಿ ಅಂತ ನಾನೇ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಹೌದು ಸರ್, ಹೌದು. ನಮ್ಮ ನನಗೆ ಗೊತ್ತಿರೋ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ, ಅವನು ಈಗ ಡಿಗ್ರಿ ಮುಗಿಸಿದಾನೆ, ಬೇಕಾದ ಮುಗಿಸಿದಾನೆ. ಅವನು ಯಾವ್ದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ಪಾಸ್ ಆಗಿ ನೀನು ಹೋಗಿ ಜಾಬ್ ತಗೋಪ್ಪ ಅಂತ ಹೇಳಿದ್ರೆ, ಅವನು ಹಿಂದೂ ಹಿಂದುತ್ವ ಅಂತ ಸೇರ್ಕೊಂಡು ನಾನು ಬಿಜೆಪಿ ಸೇರ್ತೀನಿ ಹಂಗೆ ಹಿಂಗೆ ತುಂಬಾ ಇರ್ತಾರೆ ಮನೆಯಲ್ಲಿ. ಅವರಪ್ಪ ಅವ್ರನ್ನ ಬಾಯಿಗೆಲ್ಲ ಬೈತಿದ್ದಾರೆ, ಈ ಅವರ ತುಂಬಾ ಬರಂಗಿದ್ದಾರೆ ಮನೆಯಲ್ಲಿ, ತುಂಬಾ ಬಡವಿದೆ, ಅವರಪ್ಪ ತುಂಬಾ ಕಷ್ಟ ಇದ್ದಾನೆ, ತುಂಬಾ ಸಾಲ ಮಾಡ್ಕೊಂಡಿದ್ದಾನೆ, ತುಂಬಾ ಅವರಪ್ಪ ಅಮ್ಮ ಎಷ್ಟು ಬಡವ ಅಂದ್ರೆ ಆಲ್ರೆಡಿ ಬರ್ತಾನಾಗಿದೆ. ಆದ್ರೆ ಅವ್ನ ಮಗ ಮಾತ್ರ ಈ ತರ ಕುಡಿತಾವ್ನು, ಅಲ್ಲಿ ಓದ್ ಇಲ್ಲಿ ಓದ್ ಯಾರೇನ್ ಮಾಡ್ತಾರೆ,
ಬೇರೆ ಪಕ್ಷದವ್ರು ನಮ್ಗೆ ಹೆಲ್ಪ್ ಮಾಡ್ತಾರಾ, ಬಿಜೆಪಿ ಹೆಲ್ಪ್ ಮಾಡ್ತಾರೆ, ಅಲ್ಲಿಗೆ ಹೆಲ್ಪ್ ಮಾಡ್ತಾರೆ, ಅಲ್ಲಿಗೆ ಕರೆಕ್ಟ್ ಅಪ್ಪ ನೀವು ಮತ್ತೆ ನಿಮ್ಮ ತುಂಬಾ ಜನ ಕಾಂಪಿಟೇಟಿವ್ ವಿಚಾರಿಸ್ತಾರೆ, ಇಲ್ಲಿ ಒಂದು ಪಾಸ್ ಆಗಿ ಏನೋ ರೂಪಿಸ್ಕೊಂಡ್ರೆ ಅವ್ರು ಆ ಕಡೆ ಸಾರಪ್ಪ ಅಮ್ಮ ಬೈತಾರೆ ಮನೆಯಲ್ಲಿ, ನೀನು ಓದದ್ ಬಿಟ್ಟಿ ಯಾಕೆ ಹೋಗ್ತೀಯಾ, ನೀವು ಹೋಗು ಏನೋ ಒಂದು ಸಾರ ಮಾಡಿ ಕೊಡ್ತೀವಿ, ಇಲ್ಲ ಒಂದ್ ಕಡೆ ಬೆಂಗಳೂರು ಅಂತ ಹೋಗು, ಕೋಚಿಂಗ್ ಸೆಂಟರ್ಗೆ ಹೋಗು, ಸೇರ್ಕು ಏನಾದ್ರು ಮಾಡು ಅಂತ ಹೇಳ್ತಾರೆ, ಅವ್ನಿಗೆ ತಲೆ ಕೆಡಿಸಿಬಿಟ್ಟಿದ್ದಾರೆ ಈ ತರ. ಈ ತರ ಶುದ್ಧ ಸಮುದಾಯದ ಹುಡುಗರು ಮತ್ತೆ ದಲಿತ ಸಮುದಾಯದ ಹುಡುಗರು ಯಾಕೆ ಅಂದ್ರೆ ಶೂದ್ರ ಅಂದ್ರೆ ಈ ಗೌಡ ಲಿಂಗಾಯತ ಕುರುಬ ಡೋಳ್ರು ಮಾವು ಎಲ್ಲರ ಬಂತು ಇದ್ರಲ್ಲಿ, ಈ ತರ ಹುಡುಗರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ, ಇದು ಆಸ್ಪತ್ರೆ ಯಾಕೆ ತಂದೆ ತಾಯಿಗಳನ್ನ ಅವ್ರ ಪರ್ಮಿಷನ್ ತಗೊಂಡ್ ಮಾಡ್ತಾರ, ಯಾಕೆ ಈ ತರ ಹುಡುಗರು ಈ ದೇಶ ಹಾಳಾಗುತ್ತೆ ಸರ್. ಇದು ಯುವಕರು ನಮ್ಮ ದೇಶದ ಶಕ್ತಿ ಅಂತ ಹೇಳ್ತೀವಿ, ರಾಜೀವ್ ಗಾಂಧಿ ಹೇಳಿದ್ರು ಯುವಕರೇ ದೇಶದ ಶಕ್ತಿ ಅಂತ. ಯುವಕರನ್ನ ನಾವು ಸರಿಯಾದ ದಾರಿಯಲ್ಲಿ ನಡೆಸಿದ್ರೆ ಮಾತ್ರ ಈ ದೇಶ ಉದ್ದಾರ ಆಗುತ್ತೆ. ಯಾಕಂದ್ರೆ ಯುವಕರೇ ಯುವಕರಲ್ಲ ಸರ್ ದೇಶ ಕಟ್ಟೋದು. ನನಗೆ ಈ 36 ವರ್ಷ, ನನಗೆ ಆಲ್ರೆಡಿ ನಾನು ಕೂಡ ಮೊದಲು ಹಂಗೆ ಇದ್ದೆ, ನಾನು ಕೂಡ ಒಂದು ಸಫರ್ ಟೈಮ್ ನಾನು ಕೂಡ ಅದೇ ತರ ಮೆಂಟಾಲಿಟಿ ಇದ್ದೆ. ಯಾವಾಗ ಒಂದು 2025 ಅಲ್ಲಿ ನಾನು ಕೂಡ ಓ ವಾಲ್ಮೀಕಿ ಸಮಾಜದಲ್ಲಿ ನಾನು ಇರ್ತಕ್ಕಂಥ ದೊಡ್ಡ ನಾಯಕರ ಬಿಜೆಪಿಗೆ ಅವ್ರು ನಂಬ್ಕೊಂಡು ನಾನು ಕೂಡ ಓ ಹುಲಿ ಹುಲಿ ಅಂತ ಬಿಗಾಡ್ತಿದ್ದೆ. ಯಾವಾಗ ನನಗೆ ಮೆಚುರಿಟಿ ಬಂತಲ್ಲ 30 ವರ್ಷ 30 ವರ್ಷ ಆದ ತಕ್ಷಣ ನಾನು ಕೂಡ ಚೇಂಜ್ ಆದೆ. 36 ವರ್ಷ ನನಗೀಗ ನನಗೆ ಚೇಂಜ್ ಆದೆ. ನಾನು ಕೂಡ ಒಬ್ಬ ಇಂಜಿನಿಯರ್, ನಮ್ಮ ಮನೆಯಲ್ಲಿ ಕಂಪ್ಲೀಟ್ ಎಲ್ಲರೂ ಇಂಜಿನಿಯರ್ಸ್ ಇದಾರೆ. ಅವೆಲ್ಲ ಅದರ ಬಿಟ್ವಿ ಮೈಂಡ್ ತುಂಬಾ ನನಗೆ ಗೊತ್ತಿರೋ ಹುಡುಗರು ತುಂಬಾ ಹಾಳಾಗ್ತಿದ್ದಾರೆ. ಅಲ್ಲ ನೀವೊಬ್ರು ಚೇಂಜ್ ಆಗಿದ್ದಕ್ಕೆ, ನೀವೊಬ್ರು ಚೇಂಜ್ ಆಗಿದ್ದಕ್ಕೆ ನಿಮ್ಮ ಮನೆಯಲ್ಲಿ ವಿದ್ಯಾವಂತರು ಹುಟ್ಕೊಂಡ್ರು, ಇಂಜಿನಿಯರ್ ಗಳಾದ್ರು. ನೀವು ಬೇರೆಯವ್ರಿಗೆ ನಿಜವಾಗ್ಲೂ ನಿಮ್ಮನ್ನ ಬೇರೆಯವ್ರು ಅನುಸರಿಸಬೇಕು. ನೀವು ಎಚ್ಚೆತ್ಕೊಳ್ಳದೆ ಏನಾಗ್ತಾ ಇದ್ದೀರಿ? ಧರ್ಮ ಧರ್ಮ ಅನ್ಕೊಂಡು, ಜಾತಿ ಜಾತಿ ಅನ್ಕೊಂಡು, ದೇಶ ದೇಶ ಅನ್ಕೊಂಡು. ದೇಶ ಅಂತಂದ್ರೆ ಮನುಷ್ಯರನ್ನ ಕೊಲ್ಲೋದಲ್ಲಪ್ಪ, ದೇಶ ಅಂತಂದ್ರೆ ಇನ್ನೊಂದು ಧರ್ಮನ ದ್ವೇಷ ಮಾಡೋದಲ್ಲಪ್ಪ. ಯಾಕೆ ಈ ತರ ದಾರಿಗಳನ್ನ ಕಂಡು ನೋಡಿ, ಇವ್ರು ಮಾತಾಡ ಮಹೇಶ್ ವಾಲ್ಮೀಕಿ ಅವರ ಒಂದು ಉದಾಹರಣೆನ ತಗೊಳ್ಳಿ. ಅವರು ಓದಿದ್ರು, ಇಂಜಿನಿಯರ್ ಆದ್ರು, ಕುಟುಂಬಸ್ಥರೆಲ್ಲರೂ ಕೂಡ ಇಂಜಿನಿಯರ್ ಗಳಾಗಿದ್ರು, ಚೆನ್ನಾಗಿ ಬರ್ತಾರೆ. ಇದು ಪ್ರತಿ ಕುಟುಂಬ ಈ ರೀತಿ ಬದುಕಿದ್ರೆ ದೇಶ ಉದ್ದಾರ ಆಗತ್ತೆ. ಇದು ಅರ್ಥ ಮಾಡ್ಕೋಬೇಕಲ್ರು. ಚೇಂಜ್ ಆಗ ಕಾರಣ, ಚೇಂಜ್ ಆಗ ಕಾರಣ ನಾನು ಈ ಒಂದು ವಾಗಿನ ಮೂಲಕ ಇಷ್ಟಪಡ್ತೀನಿ ಸತೀಶ್ ಜಾರಕಿಹೊಳಿ ಸರ್. ಯಾಕಂದ್ರೆ ಅವ್ರು ನಾನು ನಮ್ ಜಾತಿ ಇನ್ನೊಬ್ರು ಇದಾರೆ ಒಬ್ರು ಬಿಜೆಪಿಯಲ್ಲಿ, ಅವ್ರನ್ನ ಹಾಕೊಂಡು ಹೋಗಿದ್ದೆ. ಅವರಿಂದ ಹೋದ್ರೆ ಅವರು ಸ್ವತಂತ್ರ ಅದು ಇದಂತ ಮಾತಾಡ್ತಾರೆ, ನನಗೆ ನಂಗೆ ಇನಿಷಿಯಲಿ ಗೊತ್ತಾಗಿಲ್ಲ, ಹೋಗ್ಬಿಟ್ಟೆ. ಆಮೇಲೆ ತಿರುಗಿ ನೇತ್ರ ಸತೀಶ್ ಜಾರಕಿಹೊಳಿ ನೋಡಿದಾಗ ಅವರ ಮೂಢನಂಬಿಕೆಯ ವಿರೋಧಿಗಳು ಈ ವಿರುದ್ಧ ಹೋರಾಟ ಅಂತಿದ್ರು. ಮೊನ್ನೆ ಕೂಡ ಮೊನ್ನೆ ಬೆಳಗಾವಿಯಲ್ಲಿ ಮಾಡಿದ್ರು, ನಾನು ಹೋಗಿದ್ದೆ ಅಲ್ಲಿ ಬೆಳಗಾವಿಗೆ, ನಾನು ಬಳ್ಳಾರಿ ಅವ್ನು ಬೆಳಗಾವಿ ಹೋಗಿದ್ದೆ. ಮೊನ್ನೆ ರೀಸೆಂಟ್ ಆಗಿ ಎಲ್ಲರೂ ಎಲ್ಲಾ ಸ್ವಾಮೀಜಿಗಳು ಸೇರಿದ್ರು, ಸಮಾಜ ಸಮಾನ ಮನಸ್ಸ ಸ್ವಾಮೀಜಿಗಳು ಸೇರಿದ್ರು. ತುಂಬಾ ಸೊಗಸಾಗಿತ್ತು. ಅವರು ಗಾಡಿ ಕೂಡ ಅವರು ಒಂದು ವೆಹಿಕಲ್ ದುಡ್ಡು ತಗೊಂಡಿದ್ರು, ವೆಹಿಕಲ್ ಕೂಡ ಅವರು 2023 ಅಂತ ಹೇಳಿದ್ರು. ನಾನು ಹೋಗಿದ್ದೆ ಅಲ್ಲಿ ಇಷ್ಟು ಇತ್ತಂದ್ರೆ ಅವ್ರು ಯಾವ ಧರ್ಮ ಜಾತಿ ಬಗ್ಗೆ ವಿರೋಧಿಗಳಲ್ಲ. ಅವ್ರು ಹೆಂಗಂದ್ರೆ ಮೂಢನಂಬಿಕೆ ವಿರೋಧಿಗಳು, ಜನ ಓದಿ ಮಾಡಿ ನಿಮ್ಮ ಒಂದು ಅವ್ರು ಪಕ್ಕ ಅಂಬೇಡ್ಕರ್ ಮತ್ತೆ ಬಸವಣ್ಣ ಮತ್ತೆ ಬುದ್ಧ ತತ್ವವಾದಿಗಳು ನಾನು ಹೇಳ್ಬೇಕಾದ ನನ್ನ ಪ್ರಕಾರ ಅವ್ರು ನೋಡಿ ತುಂಬಾ ಸೇಫ್ ಆಗಿದೆ. ಅಫ್ಕೋರ್ಸ್ ಅಂತ ಅಟ್ಲೀಸ್ಟ್ ನನಗಂತೂ ಮಾವು ಬಂತು ಹೇಳಿಕೆ ಹೇಳಕ್ಕಿಂತ ತುಂಬಾ ಹ್ಯಾಪಿ ಅನ್ಸುತ್ತೆ. ತುಂಬಾ ರೈಟ್ ವೇ ದಲ್ಲಿ ಹೋಗ್ತಾ ಇದೆ. ನಿಮ್ಮ ವಾಹಿನಿ ಮೂಲಕ ಅವ್ರು ಕೇಳೋದೇನಂದ್ರೆ, ಇದು ಕರ್ನಾಟಕ ಅತ್ಯಂತ ಅವ್ರು ಏನ್ ಮಾಡ್ತಾರೆ ಸರಿ ಜಾರಿಕಿಹೊಳಿ ಸರ್ ಅವರದ್ದು, ಅವ್ರು ಕರ್ನಾಟಕ ಅತ್ಯಂತ ಎಲ್ಲಾ ಮೂಲೆಗಳಿಂದ ಮಾಡ್ಬೇಕು ಇದನ್ನ. ಥ್ಯಾಂಕ್ ಯು ಸರ್ ಮಹೇಶ್ ವಾಲ್ಮೀಕಿ ಅವರೇ, ತಮಗೆ ಧನ್ಯವಾದಗಳು. ಒಳ್ಳೊಳ್ಳೆ ಸಲಹೆಗಳನ್ನ ಮತ್ತೆ ಒಂದು ಒಳ್ಳೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಧನ್ಯವಾದಗಳು ತಮಗೆ. ನೋಡಿ ಮಹೇಶ್ ವಾಲ್ಮೀಕಿ ಅವರು ಮಾತಾಡ್ತಾ ಬಹಳ ಒಳ್ಳೆ ಮಾತಾಡಿದ್ರು. ನಾವು ಆ ಸಂಘ ಪರಿವಾರದ ಕಪಿಮುಷಿಯಿಂದ ಆಚೆ ಬಂದ್ವಿ, ನಮ್ಮ ಕುಟುಂಬ ವಿದ್ಯಾವಂತ ಕುಟುಂಬ ಆಯ್ತು ಅಂತಂದು. ಹಲೋ ನಮಸ್ತೆ, ನಂಜನಗೂಡಿಂದ ಸರ್. ನಂಜನಗೂಡಿಂದ ಹೇಳಿ ಸರ್, ತಮ್ಮ ಹೆಸರು? ಸರ್ ರವಿಕುಮಾರ್ ಅಂತ. ರವಿಕುಮಾರ್ ಹೇಳಿ ಹೇಳಿ ಹೇಳಿ. ಅದೇ ಸರ್, ನಿಮ್ ಚಾನಲ್ ಚೆನ್ನಾಗಿ ಬರ್ತಾ ಇದೆ, ಅದಕ್ಕೆ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಅದಕ್ಕೆ ಹಂಗೆ ಖುಷಿ ಅದಕ್ಕೆ ಮಾಡ್ತಾನೆ. ಖುಷಿ ಆಗೋದ್ರ ಜೊತೆನಲ್ಲಿ ಇಲ್ಲಿ ಹೇಳುವಂತ ವಿಚಾರಗಳನ್ನ ಒಂದ್ 10 ಜನಕ್ಕೆ ಹಂಚೋ ಕೆಲಸ ಮಾಡಿ, ದಯಮಾಡಿ ಒಂಚೂರು ತಲುಪಿಸ್ತಾರ. ಮಾಡ್ತೀನಿ ಸರ್, ನಮ್ಮ ಹುಡುಗರು ಎಲ್ಲ ಇದ್ರ ಗ್ರೂಪ್ ಅಲ್ಲರು ವಾಟ್ಸಪ್ ಗ್ರೂಪ್ ನಿ. ಥ್ಯಾಂಕ್ ಯು. ಅದಷ್ಟು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಹಾಂ ಸರ್, ಸಪೋರ್ಟ್ ಮಾಡ್ತೀನಿ ಬಿಡಿ ಸರ್ ನೀವು. ಖಂಡಿತ. ಥ್ಯಾಂಕ್ ಯು. ಒಂದೊಂದು ಖುಷಿ ಖುಷಿ ವಿಚಾರಗಳು ಬರ್ತಾ ಇರ್ತವೆ ಚಿಕ್ಕ ಚಿಕ್ಕದಾಗಿ. ನಾವೇನ್ ಮಾತಾಡ್ತಿದ್ವಿ, ಮಹೇಶ್ ವಾಲ್ಮೀಕಿ ಅವರು, ಅವರು ಸಂಘ ಪರಿವಾರದಿಂದ ಹೊರಗಡೆ ಬಂದಿದ್ದಕ್ಕೆ ವಿದ್ಯೆ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು, ಇಂಜಿನಿಯರ್ ಆದ್ರು, ಅವ್ರ ಇಡೀ ಕುಟುಂಬ ವಿದ್ಯಾವಂತ ಕುಟುಂಬ ಆಯ್ತು, ಈಗ ನಿಮ್ದೇ ಬದುಕುತ್ತೆ. ನೀವು ನಾನು ಮದುವೆ ಆಗಲ್ಲ ಅಂತೀರಿ, ನಾನು ಮನೆ ಸೇರಲ್ಲ ಅಂತೀರಿ. ಪ್ರಮೋದ್ ಮುತಾಲಿಕ್ ಅವ್ರು 45 ವರ್ಷ ಆಯ್ತು ಮನೆ ಬಿಟ್ಟು ಅಂದ್ರೆ, ಮನೆ ಬಿಟ್ಟು ಸಾಧನೆ ಮಾಡೋದು ಏನಿದೆ? ನನ್ನ ಮನೆಯೇ ನಾನು ಭದ್ರವಾಗಿ ನಾನು ಕಟ್ಟಕ್ಕೆ ರೆಡಿ ಇಲ್ಲ ಅಂದ್ರೆ, ನನ್ನ ಕುಟುಂಬದ ಮೌಲ್ಯವನ್ನು ನಾನು ಅರ್ಥ ಮಾಡ್ಕೊಳಕ್ ರೆಡಿ ಇಲ್ಲ ಅಂದ್ರೆ, ಬೇರೆ ಕುಟುಂಬದ ಕಷ್ಟ ನಷ್ಟಗಳು ನಿಮ್ಗೆ ಹಿಂಗೆ ಅರ್ಥ ಆಗುತ್ತೆ. ಹಲೋ ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ರಾಯಚೂರಿಂದ ಮಾತಾಡ್ತೀರಾ ಸರ್? ನಾನು ರಾಯಚೂರಿಂದ. ತಮ್ಮ ಹೆಸರು? ದೊಡ್ಡಮನಿ ಅಂತ ಸರ್. ದೊಡ್ಡಮನಿ ಅವರು ಹೇಳಿ ಸರ್. ಸರ್ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾವು ನಿಮ್ ಜೊತೆ ಯಾವಾಗ್ಲೂ ಇರ್ತೀವಿ.
ಓಕೆ, ಇವತ್ತಿನ ಆರ್ ಎಸ್ ಎಸ್ ವರ್ಸಸ್ ಡಿ ಎಸ್ ಎಸ್ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಾನು ಇದು ಅಂದ್ರೆ ಯಾವುದೇ ಧರ್ಮದ ಇದು ಯಾವುದೇ ಸಂಘಟನೆ ಇದು ಮಾಡ್ತಾ ಅಪೋಸ್ ಮಾಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನೊಂದು ಏನು ಹೇಳಕ್ ಬಂದ್ರು ಕಟ್ಟಾಗೋಯ್ತು, ಇರಲಿ, ಇನ್ನೊಂದು ಟ್ರೈ ಮಾಡ್ಬೋದೇನೋ. ಹೋಟೆಲ್ನಲ್ಲಿ ಎಲ್ಲರಂತೆ ತಿಂಡಿ ತಿನ್ನಲು ಚಹಾ ಕುಡಿಯಬೇಕಾದ್ರೆ ಸ್ವತಃ ಮನೆಯಿಂದ ಪಾತ್ರೆ ತರಬೇಕಾದಂತಹ ಪರಿಸ್ಥಿತಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಇವತ್ತಿಗೂ ಕೂಡ ಈ ಪದ್ಧತಿ ಜೀವಂತವಾಗಿದೆ. ಡಿ ಎಸ್ ಎಸ್ ಇಂತಹ ವಿಚಾರಗಳ ವಿರುದ್ಧ ಹೋರಾಡುತ್ತೆ, ಆರ್ ಎಸ್ ಎಸ್ ಯಾಕೆ ಓಡಾಡೋದಿಲ್ಲ ಇದ್ರ ಬಗ್ಗೆ? ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ಚಿಕ್ಕಣ್ಣ ಹಗಿನವಾಳು ಸರ್. ಚಿಕ್ಕಣ್ಣ ಅಂತ ಎಲ್ಲಿಂದ ಸರ್? ಚಿಕ್ಕಣ್ಣ ಹಗಿನವಾಳು, ನಂಜನಗೂಡಿನವರು. ಹಗಿನವಾಳು ನಮ್ಮ ನೇಟಿವ್ ನಂಜನಗೂಡು ಸರ್. ನಂಜನಗೂಡಿಂದ ಹೇಳಿ ಹೇಳಿ. ನಾನು ನಿಮ್ಗೆ ಇದು ಮೂರರಿಂದ ನಾಲ್ಕು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀನಿ. ನಾನೊಬ್ಬ ಸಂಘಟಕ, ಎಂಎ ಇಂದ ಹೇಳ್ತೀನಿ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಘಟನಾ ಸಂಚಾಲಕ, ಆಂತರಿಕ ಶಿಸ್ತು. ನಾನೊಬ್ಬ ಪದಾಧಿಕಾರಿ. ಒಳ್ಳೆ ಟಾಪಿಕ್ ಚರ್ಚೆ ಆಗ್ತಾ ಇತ್ತು, ನಾನು ವಿಶಾಲವಾಗಿ ಮಾತಾಡೋಣ. ಇವತ್ತಿನ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಇವೆಲ್ಲ ಒಂದು ತಾತ್ವಿಕತೆಯ ನೆಲದ ಮೇಲೆ ಹುಟ್ಕೊಂಡಂತ ಚಳವಳಿಗಳು. ಇವತ್ತು ರಾಜಕೀಯವಾಗಿ ಪ್ರಬಲ ಆಗಿಲ್ಲ ಅಂದ್ರೆ, ನಾವು ಮೊದಲು ಚಳವಳಿ ಬಂದಿದ್ದು ಎಲ್ಲವನ್ನ ಸಂರಕ್ಷಣೆ ಮಾಡ್ತು, ಆಸ್ತಿ ಹಕ್ಕು ಅಧಿಕಾರ ಎಲ್ಲವನ್ನ ಸಂರಕ್ಷಣೆ ಮಾಡ್ತು. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಭೂಮಿ ಉಳುವವನಿಗೆ ಭೂಮಿ ಸಿಕ್ಕಿದೆ ಅಂದ್ರೆ ಅದು ದಲಿತ ಸಂಘ ಸಮಿತಿಯ ಚಳವಳಿಯ ಕೊಡುಗೆ. ಈ ತರದ ಚಳವಳಿಗಳನ್ನ ಆರ್ ಎಸ್ ಎಸ್ ಯಾಕೆ ಮಾಡಲ್ಲ ಅಂತ ನೀವು ಡಿ ಎಸ್ ಎಸ್ ನವರಾಗಿ ಹೇಳಬೇಕು. ನೀವೇ ಪ್ರಶ್ನೆ ಮಾಡಬೇಕು. ಭೂಮಿ ಬೇಕು, ಶಿಕ್ಷಣ ಬೇಕು, ಆಮೇಲೆ ಹಕ್ಕು ಬೇಕು, ನಮಗೆ ರಕ್ಷಣೆ ಬೇಕು ಅನ್ನುವಂತಹ ಮಾತುಗಳನ್ನ ಯಾವತ್ತಿಗೂ ಕೂಡ ಆರ್ ಎಸ್ ಎಸ್ ಹಿಡಿದು ಜನರ ಮಧ್ಯೆ ಬರೋದೇ ಇಲ್ವಲ್ಲ. ಅಂದ್ರೆ ಧರ್ಮ ಉಳಿಸೋದು, ದೇಶ ಉಳಿಸೋದು ಅಂತಂದ್ರೆ ಇದೇನಾ? ಯಾಕೆ ಮಾಡಲ್ಲ ಆರ್ ಎಸ್ ಎಸ್? ನಾವು ಸಂವಿಧಾನದ ಆಶಯದಲ್ಲಿ ಬದುಕ್ತಾ ಇದೀವಿ. ಅವ್ರಿಗೆ ಸಂವಿಧಾನದ ಆಶಯವನ್ನೇ ತಿಳಿಯದ ಅಜ್ಞಾನದ ಲೋಕದಲ್ಲಿದ್ದಾರೆ. ಅವರ ದೃಷ್ಟಿ ಏನಾಗಿದೆ ಅಂದ್ರೆ ಜಾತ್ಯಾತೀತ ಧರ್ಮಾತೀತ ದೃಷ್ಟಿಕೋನ ಅವರಲ್ಲಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಏನ ಯಾಕಂದ್ರೆ ಇವರು ಒಂದು ಧರ್ಮವನ್ನ ಇಂಜೆಕ್ಟ್ ಮಾಡಿ ಧರ್ಮದ ಹೆಸರಿನಲ್ಲಿ ಸಂಘಟನೆ ಮಾಡಿದ್ದಾರೆ. ನಾವು ಇಲ್ಲಿ ಮೊದಲೇ ಅರ್ಥ ಮಾಡ್ಕೋಬೇಕು. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇವೆಲ್ಲ ಏನಾಗಿದೆ ಅಂದ್ರೆ ಅವರವರ ಧರ್ಮವನ್ನ ಐಡೆಂಟಿಟಿ ಮಾಡ್ತಾ ಇದೆ. ಆದ್ರೆ ದಲಿತ ಸಂಘ ಸಮಿತಿ ಎಲ್ಲೂ ಸಹ ತನ್ನ ಜಾತಿಯನ್ನ ತನ್ನ ಧರ್ಮವನ್ನ ಐಡೆಂಟಿಟಿ ಮಾಡಿಲ್ಲ. ಇವ್ರು ಏನಾಗಿದೆ ಅಂದ್ರೆ ಇವರು ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ಆದ್ರೆ ದಲಿತ ಸಂಘರ್ಷ ಸಮಿತಿ ಅಸಹಾಯಕರಿಗೆ ನೊಂದವರಿಗೆ ಧ್ವನಿಯಾಗಿದೆ. ಇವತ್ತು ಡಿ ಎಸ್ ಎಸ್ ಹೊಡೆದೋಗಿದೆ, ಭಾಗ ಆಗಿದೆ, ಅದು ಡಿವೈಡ್ ಆಗಿದೆ, ಎಲ್ಲೂ ಡಿವೈಡ್ ಆಗಿಲ್ಲ. ನಮ್ದೇ ತಪ್ಪು, ಮಾತಾಡದೆ ತಪ್ಪು. ಈ ಯಾರು ಈ ದಲಿತ ಸಮುದಾಯ ಮತ್ತೆ ಶೂದ್ರ ಸಮುದಾಯ ಯುವಕರು ಇದಾರಲ್ಲ, ಇವರೇ ಮಾತಾಡ್ಬಿಡ್ತಾರೆ ದಲಿತ ಸಂಘರ್ಷ ಹೊಡೆದೋಗಿದೆ ಅಂತ. ಹೊಡೆದೋಗಿಲ್ಲ, ಅದು ವಿಸ್ತಾರ ಆಗಿದೆ ಅಂತ ಯಾಕೆ ಮಾತಾಡೋದಿಲ್ಲ? ಇಲ್ಲ ನೋಡಿ, ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕಂದ್ರೆ ದಲಿತ ಸಂಘರ್ಷ ಸಮಿತಿಯಲ್ಲಿ ಕ್ರೈಸ್ತರಿದ್ದಾರೆ, ಮುಸಲ್ಮಾನರಿದ್ದಾರೆ. ಹೌದು, ನಮ್ಮ ಇವತ್ತು ಮೈಸೂರು ಜಿಲ್ಲಾ ಪದಾಧಿಕಾರಿಗಳನ್ನ ನಾವು ನೋಡಿದಾಗ ಒಬ್ರು ಆಶೀಫ್ ಅನ್ನೋರು ಮೈಸೂರಿನವರು, ಅವರು ಮೈಸೂರಿನವರು, ಒಬ್ಬ ಮುಸಲ್ಮಾನ ಜಿಲ್ಲಾ ಸಂಘಟನಾ ಸಂಚಾಲಕರ ಕೆಲಸ ಮಾಡ್ತಾ ಇದಾರೆ. ಅಂದ್ರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಒಂದ್ ಕಡೆ ಸಿಕ್ಕನಾಗಿಲ್ಲ. ಇವ್ರು ಏನ್ ಮಾಡಿದ್ದಾರೆ, ಇವರು ಬೇಳೆ, ಇವರು ಯಾವುದೋ ಒಂದು ಮೂಲ ಉದ್ದೇಶ ಅಂದ್ರೇನು, ಹಿಂದುತ್ವವನ್ನ ಇಲ್ಲದ ದೇವರು ಧರ್ಮ ಅನ್ನೋದನ್ನೇ ಮಾತ್ರ ಹೈಜಾಕ್ ಮಾಡಿ ಹೈಲೈಟ್ ಮಾಡಿ ಸಂಘಟನೆ ಚಳುವಳಿಗಳನ್ನ ಮಾಡ್ತಾ ಇದಾರೆ. ನೋಡಿ, ಜಸ್ಟ್ ಒಂದು ಎಕ್ಸಾಂಪಲ್, ಒಂದು ಚಳುವಳಿ. ನಾನು ಚಳುವಳಿ ಬಂದು 15 ವರ್ಷ, ನನಗೆ 25 ವರ್ಷ ಇವಾಗ. ನಾನು 10 ವರ್ಷದಿಂದನೇ ಚಳುವಳಿ ಬಂದವನು. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಏನಂದ್ರೆ, ಮೈಸೂರಿನಲ್ಲಿ ಇವಾಗ ಸಹ ಒಂದು ಚಳುವಳಿ ನಡೀತಾ ಇದೆ. ಯಾವ್ದು ಅಂದ್ರೆ, ವಿವೇಕಾನಂದ ಸ್ಮಾರಕ ನಿರ್ಮಾಣ ಮಾಡಕ್ಕೆ ಒಂದು ಜಾಗವನ್ನ ಒಡ್ಡಿದ್ದಾರೆ. ಒಂದು ಶಾಲೆ ಅದು ಅಲ್ಲಿ ಸುಮಾರು 8 ವರ್ಷಗಳ ಕಾಲದಿಂದ ನಾವು ದೇವನೂರು ಮಾದೇವ್ ಇರ್ಬೋದು, ಪಾಮಲ್ಲೇಶ್ವರ ಇರ್ಬೋದು,
ಎಲ್ಲಾ ಸೇರಿ ವಿಭಿನ್ನ ರೀತಿಯಲ್ಲಿ ಚಳುವಳಿಯನ್ನ ಮಾಡಿ ಶಾಲೆಯನ್ನ ಶಾಲೆಯಾಗೆ ಉಳಿಸಿ ಅಂತ ಕೇಳ್ತಾ ಇದೀವಿ. ಯಾವುದೋ ಸ್ಮಾರಕವನ್ನ ನಿರ್ಮಾಣ ಮಾಡಕ್ಕೆ ಅವರು ಆ ಜಾಗವನ್ನ ಬೇಕೊಂಡಿದ್ದಾರೆ. ಆದ್ರೆ ನಾವು ಅಲ್ಲಿ ಏನ್ ಬೇಕು ಅಂತ ಇದೀವಿ, ಶಿಕ್ಷಣ ಬೇಕು, ಮೂಲಭೂತ ಹಕ್ಕು ಅದನ್ನ ಕೊಡಿ ಅಂತ ಕೇಳಿದ್ರೆ ಇವರು ಸ್ಮಾರಕ ಬೇಕು ಅಂತಿದ್ದಾರೆ. ನಾವ್ ಇಲ್ಲೇ ಅರ್ಥ ಮಾಡ್ಕೋಬೇಕು ದಲಿತ ಸಂಘ ಸಮಿತಿ ಮೂಲ ಉದ್ದೇಶ ಏನು, ಅವರ ಉದ್ದೇಶ ಏನು ಅನ್ನೋದನ್ನ. ಅಂದ್ರೆ ಇವತ್ತಿನ ಚಳುವಳಿಗಳು ಅಸ್ತಿತ್ವವನ್ನ ಕಳ್ಕೊಂಡಿಲ್ಲ. ಇವತ್ತು ಅವತ್ತಿನ 70ರ ದಶಕದ ವರ್ಚಸ್ ಏನಿದೆ ಅದು ಸದಾ ಈಗಲೂ ಇದೆ. ಇಲ್ಲಿ ಇವರ ದೃಷ್ಟಿಕೋನಗಳು ಏನಾಗಿದೆ, ಇವತ್ತು ದಲಿತ ಸಂಘ ಸಮಿತಿ ಇವತ್ತೇನೋ ವಿಂಗ್ ಮಾಡ್ತಾ ಇದಾರೆ ಅಂದ್ರೆ ಇವರು ಆರ್ ಎಸ್ ಎಸ್ ನವರು ಏನಿರ್ಬೋದು, ಬಜರಂಗ ದಳದ ಏನಿರ್ಬೋದು, ಇಲ್ಲಿರುವಂತ ಯುವಕರನ್ನ ಏನು ಅಸ್ಪೃಶ್ಯ ಸಮುದಾಯ ಮತ್ತು ದಲಿತ ಸಮುದಾಯದಲ್ಲಿ ಇರುವಂತ ಹುಡುಗರನ್ನ ಎತ್ಕರ್ತಿದ್ದಾರೆ. ದಲಿತ್ ಅಂದ್ರೆ ನಾಟ್ ಓನ್ಲಿ ಎಸ್ ಸಿ ಎಸ್ ಟಿ ಅಂದ್ರೆ ಇಲ್ಲಿ ಧರ್ಮಾತೀತವಾಗಿ ಇವರು ಇಷ್ಟೆಲ್ಲ ನಾಶ ಮಾಡೋ ಏನು ಸಂಘಟನೆಗಳನ್ನ ನಾಶ ಮಾಡಬೇಕು ಅಂತ ಬರ್ತಾ ಇದಾರೆ. ಆದ್ರೆ ನಾವು ರಾಜಕೀಯವಾಗಿ ಬಾಬಾ ಸಾಹೇಬರ ವಿಚಾರಗಳನ್ನ ತಗೊಂಡು ಮಾತಾಡಲ್ಲ. ಯಾಕಂದ್ರೆ ನಾವು ರಾಜಕೀಯವಾಗಿ ಯಾಕೆ ನಾವು ಫೇಲ್ಯೂರ್ ಆಗಿದೀವಿ ಅಂದ್ರೆ ನಾವು ರಾಜಕೀಯವಾದ ವಿಚಾರನ ನಾವು ಅವರು ನಮ್ಗೆ ಒಂದು ಹೋಲ್ಡ್ ಮಾಡಲ್ಲ. ಬಾಬಾ ಸಾಹೇಬ್ ರಾಜಕೀಯವಾಗಿ ಬೇಕು ಅಂತ ಹೇಳಿದ್ರು, ಆದ್ರೆ ನಾವು ಮೊದಲು ಸಂಘಟಿತರಾಗೋಣ, ಶಿಕ್ಷಣ ಆಧಾರಿತವಾಗಿ ಬರೋಣ, ಸಮಾಜದಲ್ಲಿ ಸಮಾನತೆ ನೋಡೋಣ. ಮೊದಲು ನೋಡಿ ಸಮಾನತೆ ಬಗ್ಗೆ ಮೊದಲು ಮಾತಾಡಿದ್ದು ದಲಿತ ಸಂಘ ಸಮಿತಿ, ಇವ್ರಿಗೆ ಸಮಾನತೆ ಅನ್ನೋದೇ ಗೊತ್ತಿಲ್ಲ ಇವ್ರಿಗೆ. ನೋಡಿ ಇಡೀ ಕರ್ನಾಟಕದಲ್ಲಿ ಚಳುವಳಿಗಳ ಇತಿಹಾಸದಲ್ಲಿ ದಾಖಲೆಯಾಗಿ ನಿಲ್ಲುವಂತಹ ಕೋಲಾರದ ಅನುಸೂಯಮ್ಮನ ಪ್ರಕರಣ. ಹೌದೌದು, ಅನುಸೂಯಮ್ಮ ದಲಿತ ಇವತ್ತು ನಾವು ಹೇಳಿದ್ರೆ ದಲಿತರು ಅಂದ ಕೂಡಲೇ ಕೇವಲ ಒಲೆಯರು ಅಥವಾ ಮಾದಿಗರು ಅಂತ ಏನ್ ಕನ್ಸಿಡರ್ ಮಾಡ್ತಾರಲ್ಲ, ಆದ್ರೆ ಆ ಅನುಸೂಯಮ್ಮ ಒಲೆಯರು ಅಲ್ಲ ಮಾದಿಗರು ಅಲ್ಲ, ಅವರು ಕುಂಬಾರರು. ಅಂದ್ರೆ ದಲಿತ ಸಂಘರ್ಷ ಸಮಿತಿ ಈ ಸಮಾಜದ ಎಲ್ಲಾ ಜಾತಿಯವರಿಗಾದಂತಹ ಅನ್ಯಾಯಗಳ ವಿರುದ್ಧ ಕೂಡ ಪ್ರತಿಭಟನೆ ಮಾಡ್ತಾ ಇತ್ತು, ನ್ಯಾಯವನ್ನ ಕೇಳ್ತಾ ಇತ್ತು. ಕೋಲಾರದಿಂದ ಬೆಂಗಳೂರಿನ ವಿಧಾನಸೌಧದವರೆಗೂ ಕೂಡ ಕಾಲ್ನಡಿಗೆ ಜಾಥಾವನ್ನ ಅವತ್ತು ನಡೆಸಿ ಒಬ್ಬ ಕುಂಬಾರ ಸಮುದಾಯದ ಮಹಿಳೆಗೆ ಆದಂತಹ ಅನ್ಯಾಯವನ್ನ ಆಕೆ ಮೇಲೆ ನಡೆದಿದ್ದ ದೌರ್ಜನ್ಯದ ವಿರುದ್ಧ ದೊಡ್ಡ ಮಟ್ಟದ ಇಡೀ ಕರ್ನಾಟಕದಲ್ಲಿ ಆ ಒಂದು ದಾಖಲೆಯಾಗಿ ನಿಲ್ಲುವಂತಹ ಹೋರಾಟವನ್ನ ಮಾಡಿತು. ಅಂದ್ರೆ ದಲಿತ ಸಂಘರ್ಷ ಸಮಿತಿಯ ಮೂಲ ಗುಣದಲ್ಲೇ ಇದೆ, ನಾವು ಕೇವಲ ಯಾವುದೋ ಜಾತಿಗೆ ಸೀಮಿತವಾಗಿ ನಿಲ್ಲುವಂಥದ್ದಲ್ಲ ಅಂತ. ಆದ್ರೆ ಆರ್ ಎಸ್ ಎಸ್ ಏನಿರುತ್ತೆ, ನಾವು ಹಿಂದೂಗಳ ಪರವಾಗಿ ಅಂತಾರೆ, ಹಿಂದೂಗಳ ಪರವಾಗಿ ಅವ್ರು ಇದ್ದಿದ್ರೆ ಖಂಡಿತವಾಗಲೂ ಕೂಡ ಅವ್ರನ್ನ ಅಪ್ಕೋಬೋದಿತ್ತು ನಾವು. ಆದ್ರೆ ಅವ್ರು ಹಿಂದೂಗಳ ಪರವಾಗಿ ಇಲ್ಲ, ಅವರು ಹಿಂದೂಗಳ ಪರವಾಗಿ ಅಂತ ಸುಳ್ಳನ್ನ ಹೇಳ್ತಾ ಅವರು ತಮ್ಮ ವೈದಿಕ ಧರ್ಮ ಆರ್ಯ ಧರ್ಮ ಬ್ರಾಹ್ಮಣತ್ವ ಈ ಬ್ರಾಹ್ಮಣ್ಯದ ಏನೋ ವಿಷಯಗಳನ್ನ ಹಿಂದೂ ಧರ್ಮದ ಹೆಸರಿನಲ್ಲಿ ಇಲ್ಲಿ ಬಿತ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ. ನಮ್ಮ ಶೂದ್ರ ಸಮುದಾಯದ ಯುವಕರು ಅಂದ್ರೆ ಓ ಬಿ ಸಿಗಳು, ಹಿಂದುಳಿದ ವರ್ಗದ ಯುವಕರಿಗೆ, ನಮ್ಮ ದಲಿತ ಸಮುದಾಯದ ಯುವಕರಿಗೆ ಈ ಸತ್ಯ ಅರ್ಥ ಆಗ್ತಾ ಇಲ್ಲ. ನಾನು ಅವ್ರು ಮಾಡ್ತಾ ಇರುವಂತಹ ಮೋಸದ ಬಗ್ಗೆ ಮಾತಾಡಿದ ಕೂಡಲೇ ಸರ್ ನೀವು ಹಿಂದೂ ಧರ್ಮವನ್ನ ಅವಹೇಳನ ಮಾಡ್ತಾ ಇದ್ರಿ ಅಂತ ಹೇಳ್ತಾರೆ. ಹಿಂದೂ ಧರ್ಮವನ್ನು ಅವಹೇಳನ ಮಾಡ್ತಾ ಇಲ್ಲ, ಮಾಡೋದೂ ಇಲ್ಲ. ಯಾಕಂದ್ರೆ ನಾವುಗಳು ಹಿಂದೂಗಳಾಗಿ ನಾವು ಆ ತಪ್ಪನ್ನ ಮಾಡೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ನನ್ನ ಕೈಲಿರಲಿಲ್ಲ ಅದು, ಆದ್ರೆ ನಾನು ಹಿಂದೂ ಆಗಿ ಕಾಯಿಲಾರೆ ಅಂದ್ರೆ ನಾನು ಇಲ್ಲಿ ಅವ್ರು ಇರೋದು ಎಷ್ಟು ಕಿರುಕುಳಗಳನ್ನ ಅವ್ರು ಕೊಟ್ಟರು ಅದನ್ನ ಅದ್ರ ವಿರುದ್ಧ ಅವ್ರಿಗೆ ಕೋಪ ಆಗಿತ್ತು ಅವ್ರಿಗೆ. ಆ ಕೋಪ ಬರಬಾರ್ದು ಅಂತಂದ್ರೆ ಈ ಹಿಂದೂ ಧರ್ಮ ಅಂತ ಇದೆ ಅದರ ಶ್ರೇಷ್ಠತೆ ಅದ್ರ ಪಾಡಿಗಿರ್ಬೇಕು. ನಿಮ್ಮ ವೈದಿಕ ತರವನ್ನ ನಿಮ್ಮ ಆರ್ಯ ಸಂಸ್ಕೃತಿಯನ್ನ ಅದ್ರ ಮೇಲೆ ಏರುವಂತಹ ಪ್ರಯತ್ನಕ್ಕೆ ಅವಕಾಶ ನಾವ್ ಯಾರೂ ಕೂಡ ಮಾಡ್ಕೊಡ್ಕೂಡುದು. ಇದನ್ನ ನಾನು ಮಾತಾಡಿದ್ರೆ ಹಿಂದೂ ಧರ್ಮದ ವಿರೋಧ ಆಗ್ತದೆ ಹೇಳಿ ನೋಡೋಣ. ನೀವು ಸರ್ ಈಗ ಇವರ ವಿಚಾರಗಳಿಗೆ ನಾವು ಬರೋದೇ ಆದ್ರೆ ಕುಂಕುಮ ಹಣೆಯಲ್ಲಿ ಕುಂಕುಮ ಇಟ್ಕೊಂಡವನ್ನೇ ಇವತ್ತು ಇವರು ಒಂದು ಐಡೆಂಟಿಟಿ ಮಾಡ್ತಾ ಇದಾರೆ. ಇವತ್ತು ಕೆಂಪು ಬಟ್ಟೆ ಅವ್ರ ವಸ್ತ್ರಗಳನ್ನ ಹಾಕೊಂಡವ್ರು ಮಾತ್ರ ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳೋರು ನೋಡಿ, ಇಡೀ ಚಳುವಳಿಗಳನ್ನ ನಾವು ತಗೊಂಡು ಬಂದ್ರೆ ಚಂದ್ರಗುತ್ತಿ ಬೆತ್ತಲ ಸೇವೆ ನಡೀತು. ಚಂದ್ರಗುತ್ತಿ ಬೆತ್ತಲ ಸೇವೆ ಅನ್ನೋದು ಒಂದು ಒಂದು ಇಡೀ ಸಮಾಜದಲ್ಲಿ ಮಾರಕವಾದಂತ ಒಂದು 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 ವಿಚಾರವನ್ನ ತಗೊಂಡು ಅದು ಕೇವಲ ಒಂದು ಸಮುದಾಯವಲ್ಲ ಇಡೀ ದಲಿತ ಸಮುದಾಯ ಅಸ್ಪೃಶ್ಯ ಸಮುದಾಯವನ್ನೇ ಬದಲಾವಣೆ ಮಾಡಿದಂತ ಚಳುವಳಿ ಅದು. ಆ ಚಂದ್ರಗುತ್ತಿ ಬೆತ್ತಲ ಸೇವೆಯಲ್ಲಿ ದೊಡ್ಡ ಇತಿಹಾಸವೇ ಇದೆ ನೋಡಿ. ಇವತ್ತು ಇದೇ ಆರ್ ಎಸ್ ಎಸ್ ನವರಾಗ್ಲಿ ಬಜರಂಗದಳವರಾಗ್ಲಿ ಇಂಥ ವಿಚಾರಗಳು ಇಂಥ ಕಾರ್ಯಕ್ರಮಗಳನ್ನ ಯಾವ್ದನ್ನು ಸಹ ಕೈಗೊಂಡಿಲ್ಲ ಅವರು. ಯಾಕಂದ್ರೆ ಇದನ್ನ ನಮ್ಮ ಸಮುದಾಯಕ್ಕಿಂತ ನಮ್ಮ ಎಲ್ಲ ದಲಿತ ಸಮುದಾಯದ ಯುವಕರು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನಾವು ಯಾವ್ದೇ ಸೌಜನ್ಯ ಧರ್ಮಸ್ಥಳದಲ್ಲಿ ಒಂದು ಧಾರ್ಮಿಕ ಕೇಂದ್ರದಲ್ಲಿ ಸೌಜನ್ಯ ಅತ್ಯಾಚಾರ ಪ್ರಕರಣ ನಡೆದಾಗ ಅದನ್ನ ಪ್ರತಿಭಟಿಸಕ್ಕೆ ಯಾರು ಬರಲಿಲ್ಲ. ಆದ್ರೆ ಅದನ್ನ ಪ್ರತಿಭಟಿಸುವಂತ ಏಕೈಕ ಚಳುವಳಿ ಯಾವ್ದಾರು ಇದ್ರೆ ಅದು ದಲಿತ ಸಂಘ ಸಮಿತಿ.
ಅದು ಸಿಬಿಐ ತನಿಖೆ ಆಗ್ಬೇಕು ಅಂದ್ಬಿಟ್ಟು ಇಡೀ ಚಳವಳಿ ಒತ್ತಾಯ ಮಾಡುತ್ತೆ, ಅದನ್ನ ಉನ್ನತವಾದ ತನಿಖೆ ಮಾಡಿಸ್ತದೆ. ಆದ್ರೆ ಅದು ಇವತ್ತು ದಲಿತ ಸಂಘಟನೆ ಎಷ್ಟು ಪ್ರಬಲ ಇದೆ ಅನ್ನೋಕ್ಕೆ ಅದು ಒಂದು ದೊಡ್ಡ ಉದಾಹರಣೆ. ಆದ್ರೆ ಧರ್ಮಸ್ಥಳದಲ್ಲಿ ನಡೆದಂತ ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ರಿಸಲ್ಟ್ ಏನಾದ್ರೂ ಆಗಿರ್ಲಿ, ಅದು ಅತ್ಯಾಚಾರ ಆಗಿದೆ ಸ್ಥಳದಲ್ಲಿ ಅಂದಾಗ ಅದನ್ನ ಅಲ್ಲಿ ಮಟ್ಟ ಹಾಕಕ್ ನೋಡ್ತಾರೆ, ಮುಚ್ಚಾಕಕ್ ನೋಡ್ತಾರೆ. ಅಂದ್ರೆ ಇದೇ ದಾನಮನ ವಿಚಾರಗಳಾಗ್ಲಿ, ಮಹಿಳೆಯರ ಮೇಲೆ ನಡೆದಂತ ಶೋಷಣೆಗಳಾಗ್ಲಿ ಇವ್ರಿಗೆ ಕಣ್ಣು ಕಾಣ್ತಾ ಇಲ್ಲ. ಯಾಕಂದ್ರೆ ಒಂದು ಇವ್ರ ಮೂಲ ಉದ್ದೇಶನೇ ಇದು, ಶೋಷಣೆನೇ ಇವರ ಮೂಲ ಉದ್ದೇಶ. ಇವತ್ತು ಒಬ್ಬ ಚೆನ್ನಾಗಿರ್ಬೇಕು ಕಣ್ಣು ಮುಂದೆ, ಒಬ್ಬನ ಅಳಿಸ್ಬೇಕು ಇವ್ರ ಉದ್ದೇಶ. ಇವತ್ತು ಇಡೀ ಇವತ್ತೇನಾಗಿದೆ, ಇಡೀ ಸಂಘಟನೆ ಅವರ ಯಾವ್ದು ಯಾವ್ದೋ ಸಂಘಟನೆಗಳು ಬರಲ್ಲ, ಇವತ್ತಲ್ಲ 100 ಸಂಘಟನೆಗಳು, ಅವರು ತಾರತಮ್ಯದ ನಡುವಿನ ಸಂಘಟನೆಗಳನ್ನ ಮಾಡ್ತಾರೆ. ನಾವು ಸಮಾನತೆ, ಸೋದರತೆ, ಸಾಮಾಜಿಕ ನ್ಯಾಯದ ನಮ್ಗೆ ಯಾವ್ದು ನಮ್ಗೆ ನೋಡಿ, ನಮ್ ಇಡೀ ಸಂಘಟನೆ, ಇಡೀ ದಲಿತ ಸಂಘರ್ಷ ಸಮಿತಿ ಸಂಘಟನೆ ಇರೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಿಯಂಬಲ್ನ ಆಧಾರವಾಗಿರೋ ಸಂಘಟನೆ ಮಾಡ್ತಾ ಇದೀವಿ. ಹಾಗೆ ಮತ್ತೆ ತಾಕತ್ತಿದ್ರೆ ಅದು ಸಂಘಟನೆಗಳು. ಇವ್ರ ಕಚಡ ಬುದ್ಧಿಗಳು ಏನಿದ್ರು ಇವತ್ತು ನೋಡ್ರಿ, ನಾನ್ ನೀವೇ ಹೇಳಿದ್ರಿ ಮೊದ್ಲು ಮಾತಾಡ್ಬೇಕಾರೆ ಸರ್, ಜೈ ಶ್ರೀರಾಮ್ ಅಂತ ಕೂಗಿ ರಾಮನ ಬಹುಮಾನ ಮಾಡ್ತಾರೆ. ಅಂದ್ರೆ ಇವತ್ತು ತನ್ನ ಆ ಹೆಣ್ಣು ಬೇರೆ ಅಲ್ಲ, ಈ ಹೆಣ್ಣು ಬೇರೆ ಅಲ್ಲ, ತನ್ನ ಎಲ್ಲಾ ಹೆಣ್ಣು ಮಕ್ಕಳು ಒಂದೇ. ಆ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ನಡೆದಂತ ಸಂದರ್ಭದಲ್ಲಿ ಇವ್ರು ಪ್ರತಿಭಟನೆ ಬರಲ್ಲ. ಆದ್ರೆ ಇವರು ಯಾಕಂದ್ರೆ ಇವರ ಸಂಸ್ಕೃತಿ ಹೇಗಿದೆ ಅಂದ್ರೆ, ಗಾಂಧಿಯನ್ನ ಕೊಂದವರಿವರು, ಕೊಲ್ಲುವ ಸಂಸ್ಕೃತಿ ಅವರಿವರು. ಇವತ್ತು ಇಡೀ ಹಿಂದೂ ಧರ್ಮದ ಪುರಾಣಗಳು ಕಥೆಗಳು ಯಾವುದೇ ಒಂದು ನಾವು ಆಧಾರವಾಗಿ ತಗ ಬಂದ್ರವಿ, ನಾವು ಎಲ್ಲಾ ಇವರು ಮೂಲ ಉದ್ದೇಶಗಳು ಧರ್ಮಾಧಾರವಾಗಿನೇ ಶೋಷಣೆ, ಇನ್ನೆಲ್ಲಿ ಇವ್ರ ಬದಲಾವಣೆ. ಓಕೆ ಸರ್, ಆದ್ರಿಂದ ಸಮಯ ಜಾಸ್ತಿ ಆಯ್ತು, ನಮ್ಮ ಕಾರ್ಯಕ್ರಮದ ಸಮಯ ನಿಮಗೆ ಇರೋಯ್ತು. ಬಹಳ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ, ತಮಗೆ ಧನ್ಯವಾದಗಳು. ನಾವು ಆಗಾಗ ತಾವು ದಯಮಾಡಿ ಈ ಕಾರ್ಯಕ್ರಮದ ಕಾಲ್ ಮಾಡ್ತಾ ಇದ್ದೀನಿ. ಸರ್ ನಾನು ಸ್ಟುಡಿಯೋಗೆ ಭೇಟಿ ಮಾಡ್ಬೇಕು ಅನ್ಕೊಂಡೆ, ಈ ಲಾಕ್ ಡೌನ್ ಸಮಯದಿಂದ ನಾನು ನಂಜನಗೂಡಿಂದ ಬರ್ಬೇಕು ಅಲ್ಲಿಗೆ. ಬನ್ನಿ ಆರಾಮ ಬನ್ನಿ. ಓಕೆ ಸರ್, ಓಕೆ ಸರ್. ಸ್ನೇಹಿತರೆ, ಕಾರ್ಯಕ್ರಮದ ಸಮಯ ಮುಗಿದಿದೆ. ಕೊನೆಯದಾಗಿ ಎರಡು ಮಾತನ್ನ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಆರ್ ಎಸ್ ಎಸ್ ವರ್ಸಸ್ ಡಿ ಎಸ್ ಎಸ್ ಅಂತ ಇರುವಾಗ ಆರ್ ಎಸ್ ಎಸ್ ಮಾಡಿದೆಲ್ಲವೂ ಕೂಡ ಸಂವಿಧಾನ ವಿರೋಧಿಯಾದಂತಹ ಕೃತ್ಯಗಳು. ಹಲವಾರು ಸಂಘಟನೆಗಳು ಆರ್ ಎಸ್ ಎಸ್ನ ಅಡಿನಲ್ಲಿ, ಸಾವಿರಾರು ಸಂಘಟನೆಗಳು ಓಪನ್ ಆಗಿದ್ದಾವೆ. ನಾವು ಅದನ್ನ ಆರ್ ಎಸ್ ಎಸ್ ನ ಏನೋ ಬೆಳವಣಿಗೆ ಅಂತ ಕರೆದ್ವಿ. ಹಲವಾರು ಸಂಘಟನೆಗಳು ಡಿ ಎಸ್ ಎಸ್ ಹೆಸರಿನಲ್ಲಿ ಸ್ಥಾಪನೆ ಆಯಿತು, ಅದನ್ನ ನಾವು ಆರ್ ಎಸ್ ಡಿ ಎಸ್ ಎಸ್ ನ ವಿಘಟನೆ ಅಂತ ಕರೆದ್ವಿ. ನೀವು ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯನಾ, ಇವ್ರಿಗೆ ಒಂದೇ ನ್ಯಾಯ ಇರಬೇಕು. ಅದು ಕೂಡ ಡಿ ಎಸ್ ಎಸ್ ನ ಬೆಳವಣಿಗೆ ಅನ್ನುವಂತಹ ಒಂದು ಮನೋಭಾವನೆ ನಮ್ಮಲ್ಲಿ ಸೃಷ್ಟಿಯಾದಾಗ ಮಾತ್ರ ಈ ಆರ್ ಎಸ್ ಎಸ್ ನ ಸಂವಿಧಾನ ವಿರೋಧಿ ನಡವಳಿಕೆ ವಿರುದ್ಧ ಡಿ ಎಸ್ ಎಸ್ ಗಟ್ಟಿಯಾಗಿ ನಿಲ್ಲಲು ಸಾಧ್ಯ. ಡಿ ಎಸ್ ಎಸ್ ನ ಮುಟ್ಟುವಂತಹ ಕನಿಷ್ಠ 10% ಶಕ್ತಿ ಕೂಡ, ನಾನೇನು ಕೋಟಿಗಟ್ಟಲೆ ಮೆಂಬರ್ಶಿಪ್ ಹೇಳಿದಲ್ಲ, ಆರ್ ಎಸ್ ಎಸ್ ನಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಎಷ್ಟೆಷ್ಟು ಕೋಟಿಗಳ ಮೆಂಬರ್ಗಳಿದ್ದಾರೆ ಅಂತಾರಲ್ಲ, ಅಷ್ಟು ಕೋಟಿಗಳಿರೋದು ಒಂದೇ. ಡಿ ಎಸ್ ಎಸ್ ದಲಿತ ಸಂಘರ್ಷ ಸಮಿತಿಯ 10 ಜನ ಯುವಕರು ಇರೋದು ಒಂದೇ. ಯಾಕಂದ್ರೆ 10 ಜನ ಯುವಕರು ಈ ಸಮಾಜವನ್ನೇ ತಿದ್ದುವಂತ, ಈ ಸಮಾಜದನ್ನೇ ಬದಲಾಯಿಸುವಂತಹ ಶಕ್ತಿಯುತವಾದಂತಹ ಯುವಕರಾಗಬಲ್ಲರು. ಆದ್ರೆ ಆರ್ ಎಸ್ ಎಸ್ ನ ನೀವು 1000 ಜನನ ಕರ್ಕೊಂಡ್ಬನ್ನಿ, ನೀವು ಪ್ರಶ್ನೆ ಮಾಡಿ, ದೇಶ ಅಂದ್ರೇನು, ಧರ್ಮ ಅಂದ್ರೇನು, ನೀವು ಯಾಕೆ ನನ್ನನ್ನು ಪ್ರಶ್ನೆ ಮಾಡ್ತಿದ್ರೆ, ನಿಮ್ಗೇನ್ ಗೊತ್ತದ ನನ್ನ ಬಗ್ಗೆ, ಈಗ ಮಾತಾಡಿದ್ರೆ ಪ್ರಶ್ನೆ ಕೇಳಿ ಉತ್ತರ ಸಿಗೋದಿಲ್ಲ. ನೇರ ನಿಮ್ಗೆ ಹೇಳೋದೆಲ್ಲ ಒಂದೇ ಏನು ಅಂತಂದ್ರೆ, ನೀವು ತಪ್ಪು ಮಾಡ್ತಾ ಇದ್ರಿ, ಏನು ಅದೇ ನೀವು ಅದು ಮಾಡ್ತಾ ಇದ್ರಿ, ಅದೇ ನೀವು ಇದು ಮಾಡ್ತಾ ಇದ್ರಿ, ನೀವು ಹಂಗ ಮಾಡ್ತಾ ಇದ್ರಿ, ಹಿಂಗ್ ಮಾಡ್ತಾ ಇದ್ರಿ, ಅಪ್ಪ ಅದು ಮಾಡ್ತಾ ಇದೀನಿ, ಇದು ಮಾಡ್ತಾ ಇದೀನಿ, ಹಂಗ ಮಾಡ್ತಾ ಇದೀನಿ, ಹಿಂಗ್ ಮಾಡ್ತೀನಿ, ಹಂಗಂದ್ರೆ ಏನು ಅಂದ್ರೆ, ಇಲ್ಲ ನೀವು ಹಂಗೆ. ಇದು ಬಿಟ್ರೆ ನಿರ್ದಿಷ್ಟವಾಗಿ ಇಂಥದ್ದೇ ಅಂತ ಮಾತಾಡುವಷ್ಟು ಕನಿಷ್ಠ ತಿಳುವಳಿಕೆಗಳು ಕೂಡ ಆರ್ ಎಸ್ ಎಸ್ ಮುಖ ಬರಲ್ಲ. ಯಾಕೆಂದ್ರೆ ಆರ್ ಎಸ್ ಎಸ್ ನಲ್ಲಿ ಒಳಗಡೆ ಹೋಗ್ತಿದ್ದಕ್ಕೆ ಅವ್ರ ಮೆದುಳನ್ನ ತೆಗೆದು ಒತ್ತೆ ಇಟ್ಕೊಂಡ್ಬಿಡ್ತಾರೆ ಅವರು. ಸರಿ, ಆರ್ ಎಸ್ ಎಸ್ ಸಂಘಟನೆಗೆ ನಾನು ಓಪನ್ ಚಾಲೆಂಜ್. ಯಾವತ್ತಾದ್ರೂ ಕೂಡ ನೀವು ಇಲ್ಲಿ ಉಳುವವರಿಗೆ ಭೂಮಿ ಕೊಡಿ ಅಂತ ಹೋರಾಟ ಮಾಡಿದುಂಟ? ಮದ್ಯಪಾನ ವಿರೋಧ ಚಳವಳಿಗಳನ್ನ ನೀವು ನಡೆಸಿದುಂಟ? ನೀವು ಇಲ್ಲಿ ಜೀತ ವಿಮುಕ್ತ ಭಾರತವನ್ನ ಮಾಡಬೇಕು, ಜೀವಿಕಾ ಅಂತ ಒಂದು ಸಂಘಟನೆ ಮಾಡ್ತಿದ್ರ, ಜೀತ ವಿಮುಕ್ತ ಕರ್ನಾಟಕ ಅಂತ, ಆ ರೀತಿಯಾದಂತಹ ಜೀತ್ಗಾರರ ವಿರುದ್ಧ ಅವ್ರ ಪರವಾಗಿ ನೀವು ಒಂದು ಹೋರಾಟವನ್ನ ಮಾಡಿದ್ದೀರಾ? ಭೂಮಿಯನ್ನ ಏನು ರಾಶಿ ರಾಶಿ ಗಟ್ಟಲೆ, ಎಕರೆ ಗಟ್ಟಲೆ ಗಟ್ಟಲೆ ಭೂಮಿ ನಿಂತ್ಕೊಂಡು ಜಮೀನ್ದಾರಿಕೆ ಮಾಡ್ಕೊಂಡು ಬಡವ್ರ ಮೇಲೆ ಶೋಷಣೆ ಮಾಡಕ್ ಹೋಗ್ತಾರಲ್ಲ, ಅವರನ್ನ ಯಾವತ್ತಾದ್ರೂ ಕೂಡ ಹೋಗಿ ನೀವು ಪ್ರಶ್ನೆ ಮಾಡಿದಂತಹ ಒಂದು ಉದಾಹರಣೆಯನ್ನ ತೋರಿಸಿದ್ರು, ನಿಮ್ ಕೈ ಸಾಧ್ಯ ಅಲ್ಲ. ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ಎಜುಕೇಶನ್ ಅನ್ನ ಕೊಡಬೇಕು ಅಂತ ಸರ್ಕಾರದ ಹತ್ರ ಯಾವತ್ತಾದ್ರೂ ಕೂಡ ಒಂದು ಧ್ವನಿ ಏನೆತ್ತಿದ್ದೀರಾ? ಕಾರ್ಮಿಕರಿಗೆ ಕನಿಷ್ಠ ಕೂಲಿಯನ್ನ ನಿಗದಿ ಮಾಡಬೇಕು ಅನ್ನೋ ಒಂದು ಚಳವಳಿಯನ್ನ ಆರ್ ಎಸ್ ಎಸ್ ಈ ದೇಶದಲ್ಲಿ ಮಾಡಿದ್ದುಂಟ? ಆರ್ ಎಸ್ ಎಸ್ ಅಂದ್ರೆ ಆರ್ ಎಸ್ ಎಸ್ಗೆ ಸೇರಿದಂತಹ ಎಲ್ಲ ವಿಭಾಗದ ಸಂಘಟನೆಗಳು ಕೂಡ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಬಡವರ ಪರವಾಗಿ ಕನಿಷ್ಠ ಕೂಲಿ ನಿಗದಿಯಾಗಬೇಕು ಕೂಲಿ ಕಾರ್ಮಿಕರಿಗೆ ಅಂತ ಯಾವತ್ತಾರು ಮಾಡಿದ್ದುಂಟ? ಗಾರ್ಮೆಂಟ್ಸ್ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಅಂತ ಮಾಡಿದ್ದೀರಾ? ಯಾವತ್ತಾರು ಮಾತಾಡಿದ್ದೀರಾ? ಐ ಟಿ ಬಿ ಟಿ ಸೆಕ್ಟರ್ಗಳಲ್ಲಿ ಮಾಡೋ ಕೆಲಸ ಮಾಡುವಂತ ಹೆಣ್ಮಕ್ಳು
ಕಾಲ್ ಸೆಂಟರ್ ಕೆಲಸ ಮಾಡುವಂತ ಹೆಣ್ಮಕ್ಳು, ರಾತ್ರಿ ಹೊತ್ತು ಅವರು ಮನೆಗೆ ಬಂದು ಹೋಗುವಂತ ನೈಟ್ ಶಿಫ್ಟ್ ಕೆಲಸ ಮಾಡುವಂತವ್ರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಯಾವತ್ತಾದ್ರೂ ಸರ್ಕಾರದ ಮುಂದೆ ನಿಂತು ಮಾತಾಡಿದಂತ ಒಂದೇ ಒಂದು ಉದಾಹರಣೆ ಇದೆಯಾ ಆರ್ ಎಸ್ ಎಸ್? ಇನ್ನು ನೂರಾರಿದವೆ ಅಂತ ಸಮಸ್ಯೆಗಳು, ಜನರ ಪರವಾದ ಸಮಸ್ಯೆಗಳು. ಜನರಿಗೆ ಸೂರು ಕೊಡಿ, ನೆಲ ಕೊಡಿ, ದುಡಿಮೆ ಕೊಡಿ, ಕನಿಷ್ಠ ಕೂಲಿ ಕೊಡಿ, ರಕ್ಷಣೆ ಕೊಡಿ. ಒಂದೇ ಒಂದು ದಿವಸ ನೀವು ಯಾವ್ದಾದ್ರೂ ಕೂಡ ಒಂದು ಸ್ಟೇಷನ್ ಮುಂದೆ ಇಲ್ಲಿ ಒಬ್ಬ ದಲಿತನಿಗೆ ಅನ್ಯಾಯ ಆಯ್ತು, ಇಲ್ಲಿ ಒಬ್ಬ ಅಸ್ಪೃಶ್ಯನ ಮೇಲೆ ಹಲ್ಲೆ ಆಯ್ತು, ಇಲ್ಲೊಬ್ಬ ಶೂದ್ರ ಸಮುದಾಯದ ಕೊಲೆ ಆಯ್ತು, ಜಾತಿ ಕಾರಣಕ್ಕೆ ಇವರಿಗೆ ಅನ್ಯಾಯ ಮಾಡಿದರೆ ನೀವು ರಕ್ಷಣೆ ಕೊಡಿ ಅಂತ ಒಂದು ಸ್ಟೇಷನ್ ಮುಂದೆ ನೀವು ಕೂತ್ಕೊಂಡು ಒಂದೇ ಒಂದು ಸಣ್ಣ ಪ್ರತಿಭಟನೆ ಮಾಡಿದಂತಹ ಉದಾಹರಣೆಯನ್ನ ನೀವು ತೋರಿಸಿ ನೋಡೋಣ ನಿಮ್ಗೆ. ಆದ್ರೆ ನಾನು ಈಗ ಹೇಳಿದಂತ ಇಷ್ಟೂ ಸಮಸ್ಯೆಗಳ ಬಗ್ಗೆ ಯಾವತ್ತಿಗೂ ಕೂಡ ಹಗಲು ರಾತ್ರಿ ಎಂದೆ ನಿಂತ್ಕೊಂಡು ಜನರ ಪರವಾಗಿ ಮಾತಾಡ್ಕೊಂಡು ಬಂದಿರುವಂತದ್ದು ದಲಿತ ಸಂಘರ್ಷ ಸಮಿತಿಗಳು. ಇಷ್ಟು ವ್ಯತ್ಯಾಸ ಈ ಸಮಾಜದ ಎಲ್ಲ ನನ್ನ ಯುವಕರಿಗೆ ಅರ್ಥ ಆಗ್ಬಿಟ್ಟಿದ್ರೆ ಆರ್ ಎಸ್ ಎಸ್ ಇವತ್ತು ಅಡ್ರೆಸ್ ಇರ್ತಿರಲಿಲ್ಲ, ಡಿ ಎಸ್ ಎಸ್ ಮನೆ ಮನೆಯ ಮಾತಾಗಿರ್ತಿತ್ತು, ಮನೆ ಮನೆ ಮಾತಾಗಿದೆ ಇವಾಗಲೂ ಕೂಡ. ಆಮೇಲೆ ಪ್ಯೂರಿಟಿ ಇದೆಯಲ್ಲ ಅಂದ್ರೆ ಶ್ರೇಷ್ಠತೆ, ನಾವು ಎಲ್ಲೋ ತಪ್ಪು ಮಾಡಲ್ಲ, ನಾವು ಸಂಪೂರ್ಣ ಶುದ್ಧ ಹಸ್ತ್ರವನ್ನು ಇದ್ದೀರ. ಇದು ಈ ಜಗತ್ತಿನ ಯಾವ ಸಂಘಟನೆಯಲ್ಲೂ ಇಲ್ಲ, ಯಾವ ಮನುಷ್ಯನ ಹತ್ರನೂ ಇಲ್ಲ. ಅದು ಡಿ ಎಸ್ ಎಸ್ ಆದರೂ ಅಷ್ಟೇ, ಆರ್ ಎಸ್ ಎಸ್ ಆದರೂ ಅಷ್ಟೇ, 100% ಪ್ಯೂರಿಟಿನ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಡಿ ಎಸ್ ಎಸ್ ಇರಲಿ, ಆರ್ ಎಸ್ ಎಸ್ ಇರಲಿ, ಅಲ್ಲೋ ಇಲ್ಲೋ ಸಣ್ಣೊಂದು ಹುಡುಕುಗಳು ಇದ್ದೇ ಇರ್ತವೆ, ತಪ್ಪುಗಳು ಮಾಡೇ ಮಾಡ್ತಾರೆ. ಹಾಗಂತ ನೀವು ಆರ್ ಎಸ್ ಎಸ್ ವಿರುದ್ಧ ಡಿ ಎಸ್ ಎಸ್ ಅನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅದು ಯಾವತ್ತು ವರ್ಸಸ್ ಅಷ್ಟೇ, ಅದು ಮತ್ತು ಇದು ಒಂದು ಅಂತ ಹೇಳಕ್ ಹೋಗ್ಬೇಡಿ. ಡಿ ಎಸ್ ಎಸ್ ನ ಈ ನೆಲದ ಮಣ್ಣಿನ ಗುಣ ಏನಿದೆ, ಅದರೊಳಗಡೆ ಇರುವಂತಹ ನಿಜವಾದ ಹಿಂದೂ ಆಚರಣೆ ಏನಿದೆ, ನಿಜವಾದ ಹಿಂದೂ ಆಚರಣೆ ಅಂತಂದ್ರೆ ಅದು ಗೊತ್ತಿಲ್ಲ. ಬ್ರಾಹ್ಮಣ್ಯವನ್ನ ಧಿಕ್ಕಾರ ಮಾಡೋ ವಿಚಾರದಲ್ಲಿ ನೀವು ಬ್ರಾಹ್ಮಣ್ಯವನ್ನ ಹಿಂದೂ ಧರ್ಮದ ಹೆಸರಿನಲ್ಲಿ ಹೇಳ್ತಾ ಇರೋದ್ರಿಂದ ದಲಿತ ಸಂಘ ಸಮಿತಿಗಳು ಹಿಂದುತ್ವದ ವಿರೋಧಿ, ಹಿಂದೂ ಧರ್ಮದ ವಿರೋಧಿ ಅಂತ ಅಂದ್ಬಿಟ್ರು. ಆ ಸತ್ಯ ಅರ್ಥ ಆಗಿದ್ರೆ ನೀವು ಯಾವತ್ತೂ ಈ ದೇಶದ ಕಿಕ್ಕೋದು ಅದು ಅರ್ಥ ಆಗುತ್ತೆ, ಅರ್ಥ ಆಗ್ತಾ ಇದೆ ಈಗಾಗಲೇ. ಈಗ ನಾವು ಶುರು ಮಾಡಿದಾಗಲಿಂದ ಈ ಭಾಷೆಯನ್ನ ನೀವು ಗಮನಿಸ್ತಾ ಬನ್ನಿ. ಮೊದಲು ಹಿಂದೂ ಧರ್ಮವೇ ಸರಿ ಇಲ್ಲ, ಹಿಂದೂಗಳೇ ಸರಿ ಇಲ್ಲ ಅಂತಿದ್ದ ಎಲ್ಲರೂ ಕೂಡ ಇವತ್ತು ಅವರು ಮಾಡ್ತಾ ಇರೋದು ಹಿಂದೂ ಧರ್ಮ ರಕ್ಷಣೆ ಅಲ್ಲ, ಬ್ರಾಹ್ಮಣ ಧರ್ಮದ ರಕ್ಷಣೆ, ಪುರೋಹಿತ ಸಾಹಿತ್ಯ ವ್ಯವಸ್ಥೆ ರಕ್ಷಣೆ, ಆರ್ಯ ಸಂಸ್ಕೃತಿ ರಕ್ಷಣೆ ಅಂತ ಮಾತಾಡೋದಕ್ಕೆ ಇವಾಗ ಶುರು ಮಾಡಿದ್ದಾರೆ. ಬೇಕಂತ ನೀವು ಅಬ್ಸರ್ವ್ ಮಾಡಿ ಎಲ್ಲಾ ಕಡೆಗೂ ಕೂಡ, ಬಾಬಾ ಸಾಹೇಬರ ಅನುಯಾಯಿಗಳು ಕೂಡ ದಲಿತ ಸಂಘರ್ಷ ಸಮಿತಿಯಲ್ಲಿ ಇರೋರು ಕೂಡ ಅಥವಾ ಪ್ರಗತಿಪರ ಚಿಂತಕರ ನೆಲೆಗಟ್ಟಲ್ಲಿ ಹೋಗ್ತಾ ಇದ್ದಂತ ಯುವಕರು ಕೂಡ ಇವತ್ತು ಹಿಂದೂ ಧರ್ಮದ ವಿರುದ್ಧ ಮಾತಾಡ್ತಾ ಇಲ್ಲ, ಆದ್ರೆ ಹಿಂದೂ ಧರ್ಮದ ಹೆಸರಿನಲ್ಲಿ ನೀವು ಮಾಡುವಂತ ಅನಾಚಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಸಣ್ಣ ವ್ಯತ್ಯಾಸವನ್ನ ನೀವು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಆ ಒಂದು ಅಸಹ್ಯವಾದ ಸಿಸ್ಟಮ್ಗಳನ್ನ ಹಿಂದೂ ಧರ್ಮದ ಹೆಸರಲ್ಲಿ ಇಲ್ಲಿ ಬಿತ್ತನೆ ಮಾಡಕ್ ಹೋಗ್ತಾ ಇದ್ರಲ್ಲ, ಆ ಪ್ರಯತ್ನಕ್ಕೆ ನಿಮಗೆ ಸ್ಟಾಪ್ ಆಗ್ತಾ ಇದೆ, ಕೊಡ್ಲೇಟ್ ಬೀಳ್ತಾ ಇದೆ. ಇನ್ನು ಮುಂದೆ ನೀವು ಬುದ್ಧಿ ಕಲಿಬೇಕು. ಈಚನ್ ಹೇಳ್ತಾ ಸ್ನೇಹಿತರೆ ಇವತ್ತಿಗೆ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತೀನಿ. ಇವತ್ತು ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಂಡಂಗಾಯ್ತು. ನೀವ್ಯಾವತ್ತೂ ಕೂಡ ನಮ್ಮ ಈ ಚಾನೆಲ್ನ ಬೆಳವಣಿಗೆಗೆ ನಮ್ಮ ಜೊತೆ ಜೊತೆಯಲ್ಲೇ ಇರಬೇಕು. ಚಾನೆಲ್ನ ಬೆಳವಣಿಗೆ ಆರ್ಥಿಕವಾದಂತಹ ಸಹಾಯವನ್ನು ನೀವು ಮಾಡಬೇಕು. ಇಲ್ಲಿ ಬಹು ದೊಡ್ಡ ಒಂದು ಮಾಧ್ಯಮ ಲೋಕ ಇದೆ, ಭಯೋತ್ಪಾದಕ ಮಾಧ್ಯಮ ಲೋಕ ಇದೆ, ಅವುಗಳ ವಿರುದ್ಧ ಒಂದು ಪುಟ್ಟ ಧ್ವನಿಯಾಗಿ ಅಂದ್ರೆ ಸಾಗರದ ಅಲೆಗಳೆದ್ದು ಬರುವಂತ ಸಂದರ್ಭದಲ್ಲಿ ಒಂದು ಸಣ್ಣ ಮೀನು ಅಲೆಗಳ ವಿರುದ್ಧ ಹೆಂಗ್ ಈಜು ಬಿಡುತ್ತಲ್ಲ, ಆ ರೀತಿಯಾದಂತಹ ಈಜುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ತರ ಅಲೆಗಳ ವಿರುದ್ಧ ಒಂದು ಮಾಧ್ಯಮ, ನಾವು ಒಂದು ಮಾಧ್ಯಮ ಈಜು ಬೇಡ, ನಮ್ಮ ಜೊತೆಲಿ 10 ಜನ ಈಜಲಿ. ಆ 10 ಜನ ಈಜುವಂತಹ ಒಂದು ವ್ಯವಸ್ಥೆಯನ್ನ ನೀವು ಮಾಡಿಕೊಡ್ಬೇಕು, ಇದು ನಿಮ್ಮ ಜವಾಬ್ದಾರಿ, ನಿಮ್ಮ ಹಕ್ಕು ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮ ಮುಗಿಸ್ತೀನಿ. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಜೈ ಹಿಂದ್, ಜೈ ಭೀಮ್, ಜೈ ಭಾರತ್.